ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ಒಬ್ಬ ವಿಶೇಷ ನಮ್ಮ ತಿರುಳುಗನ್ನಡ ಚಾವಡಿಯಲ್ಲಿ ಈ ಬಾರಿ ತಮ್ಮೆಲ್ಲರಿಗೂ ಕೂಡ ವಿಶೇಷ ಉಪನ್ಯಾಸವನ್ನು ನೀಡಲಿರುವ ಕರಾವಳಿ ಭಾಗದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸುಳ್ಯ ಅಲ್ಲಿಯ ಒಬ್ಬ ಸಹಾಯಕ ಪ್ರಾಧ್ಯಾಪಕರು, ಮೂಲ ನಮ್ಮ ಕೊಪ್ಪಳದವರು, ಶ್ರೀಯುತ ಪ್ರೊಫೆಸರ್ ಯಮನೂರಪ್ಪ ತಡವಾರ್ ಸರ್ ಅಂತ ತಿಳ್ಕೊಂಡು ನಮ್ಮೊಂದಿಗೆ ಇದ್ದಾರೆ. ಇವತ್ತು ಅವರನ್ನ ಪರಿಚಯ ಮಾಡಿಸುವಂತಹ ಒಂದು ಭಾಗ್ಯ ನಮ್ಮದಾಗಿದೆ. ಹಾಗಾಗಿ ಒಂದು ಸ್ವಲ್ಪ ಶಿಕ್ಷಕರ ದಿನಾಚರಣೆ ಇರುವ ಪ್ರಯುಕ್ತ ಒಂಚೂರು ಇವತ್ತು ತಡವಾಗಿ ನಾನು ಕ್ಲಾಸ್ ಅನ್ನು ತೆಗೆದುಕೊಂಡೆ. ಎಲ್ಲಕ್ಕಿಂತ ಮುಂಚಿತವಾಗಿ ತಾವು ಅಟೆಂಡ್ ಆಗ್ತಾ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಕರಿದ್ದೀರಿ ಮತ್ತು ಶಿಕ್ಷಕರು ಆಗುವವರು ಕೂಡ ಇದ್ದೀರಿ. ನನ್ನ ಒಂದು ಕೊಟೇಶನ್ನಲ್ಲಿ ನಾನು ವಿದ್ಯಾರ್ಥಿಗಳನ್ನು ಶಿಕ್ಷಕರು ಅಂತ ಯಾವತ್ತೂ ಕೂಡ ಭಾವಿಸ್ಕೊಳ್ತೀನಿ. ಹಾಗಾಗಿ ವಿದ್ಯಾರ್ಥಿಗಳೇ ನನ್ನ ಶಿಕ್ಷಕರು. ನಿತ್ಯವೂ ಕೂಡ ವಿದ್ಯಾರ್ಥಿಗಳ ಮೂಲಕ ನಾನು ಪಾಠಗಳನ್ನು ಕಲಿಯುವಂಥ ಒಂದು ಪರಿಪಾಠವನ್ನು ಆರಂಭದಿಂದಲೂ ಕೂಡ ಇಟ್ಕೊಂಡು ಬಂದಿರತಕ್ಕಂಥ ಒಂದು ವ್ಯಕ್ತಿತ್ವ, ಬಹುಶಃ ನಮ್ಮೆಲ್ಲ ಸ್ನೇಹಿತರ ಸರ್ಕಲ್ನಲ್ಲಿ ಇರುವಂಥದ್ದು. ಹಾಗಾಗಿ ಇವತ್ತು ನಮ್ಮ ಯಮನೂರಪ್ಪ ಸರ್ ಅವರ ಪರಿಚಯ. ಶ್ರೀಯುತರು ಸುಮಾರು ಒಂದು 18 ರಿಂದ 20 ವರ್ಷಗಳ ಕಾಲ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿರ್ತಕ್ಕಂತಹ ಒಬ್ಬ ದೈತ್ಯ ಪ್ರತಿಭೆ. ಬಹುಶಃ 2017 ಸಂದರ್ಭದಲ್ಲಿ ಅವರು ಮತ್ತು ನಾವೆಲ್ಲರೂ ಸೇರಿ ಕೊಪ್ಪಳದ ಇಂದ್ರಕೀಲ ಪರ್ವತದೊಳಗೆ ನಾವು ಓದಿದಂಥ ಒಂದು ತಂಡದವರು ನಾವೆಲ್ಲ. ಎಲ್ಲರೂ ಕೂಡ ಏಕಕಾಲಕ್ಕೆ ಅಟೆಂಡ್ ಜಾಯ್ನ್ ಆಗಿರ್ತಕ್ಕಂಥವ್ರು. ಶಿರ್ಸಿಯಿಂದ ಕೂಡ ಇನ್ನೊಬ್ಬರು ನಮ್ಮ ಸ್ನೇಹಿತರಿದ್ದಾರೆ, ಶ್ರೀಯುತ ಬಸವರಾಜ್ ಪಟ್ಟಣಶೆಟ್ಟಿ ಸರ್ ಅಂತ. ಅವರನ್ನು ಕೂಡ ಇನ್ನೊಂದು ದಿವಸ ನಾನು ಪರಿಚಯ ಮಾಡಿಸ್ತೇನೆ. ಅವರಿಗೆ ಬಹುಶಃ ಮತ್ತೆ ನೆಟ್ವರ್ಕ್ ಹೋಯಿತು ಅಂತ ಕಾಣಿಸುತ್ತೆ. ನೋಡೋಣ, ಅವ್ರು ಲೈವ್ ಬಂದ್ರೆ ಪುನಃ ಅವ್ರನ್ನ ತಗೊಂಡು ತಮಗೆ ಪರಿಚಯ ಮಾಡಿಸುವಂತ ಕೆಲಸವನ್ನ ಮಾಡ್ತೇನೆ. ಮಿತ್ರರೇ, ಸರ್ ಅದು ಲೀವ್ ಆದ್ರು ನೋಡೋಣ, ಮತ್ತೆ ಅವರು ಬರ್ತಾರೆ, ಬಂದಾಗ ನಾನು ನಿಮಗೆ ಪರಿಚಯ ಮಾಡಿಸ್ತೇನೆ. ಇವತ್ತು ನಾವು ಅಧ್ಯಯನ ಮಾಡೋದಕ್ಕೆ ಹೋಗ್ತಾ ಇರ್ತಕ್ಕಂತಹ ವಿಷಯ ಅನಂತನಾಥ ಪುರಾಣ. ಸ್ನೇಹಿತರೆ, ಅನಂತನಾಥ ಪುರಾಣ ಬಹುಶಃ ಕನ್ನಡ ಸಾಹಿತ್ಯದೊಳಗ ವಿಮರ್ಶಕರು ಬರೆಯುವಂತೆ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಪುರಾಣ. ಆಮೇಲೆ ಜನ್ನ ಅನ್ನುವಂತಹ ಕವಿನೇ ಕನ್ನಡ ಸಾಹಿತ್ಯಕ್ಕೆ ಒಂದು ವಿಶಿಷ್ಟ ವ್ಯಕ್ತಿತ್ವದ ಕವಿಯಾಗಿ ನಮಗೆ ಕಂಡು ಬರ್ತಾನೆ. ವಿಮರ್ಶಕರು ಬರೀತಾರೆ ಈತನ ಬಗ್ಗೆ ಏನು ಅಂತಂದ್ರೆ, ಇಡೀ ವಿಶ್ವ ಸಾಹಿತ್ಯಕ್ಕೆ ಮನುಷ್ಯನ ಮನದಾಳದ ತೊಳಲಾಟ, ಅದು ವಿಶೇಷವಾಗಿ ಒಂದು ಏನ್ ಹೇಳ್ತಾರೆ ಅದಕ್ಕೆ ಅಂತಂದ್ರೆ, ಒಂದು ಶ್ಯಾಡೋ ಮತ್ತು ಈಗ ಸೈಕಾಲಜಿ ಕಾನ್ಸೆಪ್ಟ್ ಗೊತ್ತಿರ್ತಕ್ಕಂಥವ್ರಿಗೆ ಸುಮಾರು ಈ ವಿಷಯ ಗೊತ್ತಾಗ್ತದೆ ಅಂತ ಅನ್ಕೊಂಡಿದ್ದೀನಿ. ಎನಿಮಾ ಎನಿಮಾ ಶ್ಯಾಡೋ ಮತ್ತು ಸೆಲ್ಫ್ ಅನ್ನುವಂತ ಒಂದು ಕಾನ್ಸೆಪ್ಟ್ಗಳು ಮನುಷ್ಯನ ವ್ಯಕ್ತಿತ್ವದಲ್ಲಿರ್ತವೆ. ಹಾಗೆ ಮನುಷ್ಯನ ತಾಮಸ ಗುಣ ಅಂತ ಏನ್ ಕರಿತೀವಿ, ಮನುಷ್ಯನ ತಾಮಸ ಗುಣ, ಪಾಶವೀ ಶಕ್ತಿಗಳು, ಇವುಗಳು ಮನುಷ್ಯನ ವ್ಯಕ್ತಿತ್ವದ ಮೇಲೆ ಹೇಗೆ ಪ್ರಭಾವ ಬೀರುತ್ತವೆ ಅನ್ನೋದನ್ನ ತನ್ನ ಕಾವ್ಯಗಳ ಮೂಲಕ ಇಡೀ ವಿಶ್ವಕ್ಕೆ ಪರಿಚಯ ಮಾಡಿಸುವಂತಹ ಕೆಲಸವನ್ನ ಜನ್ನ ಮಹಾಕವಿ ಮಾಡಿದ ಅನ್ನುವಂತಹ ಒಂದು ವಿಮರ್ಶೆಯನ್ನ ಬಹುಪಾಲು ವಿಮರ್ಶಕರು ಈ ಜನ್ನ ಕವಿಯ ಬಗ್ಗೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಇದೊಂದು ವಿಶಿಷ್ಟವಾಗಿರ್ತಕ್ಕಂಥ ಮಹಾಕಾವ್ಯ. ಮತ್ತೆ ಜೈನರೊಳಗ ಏನಂದ್ರೆ ಅಹಿಂಸೆಯನ್ನೇ ಪ್ರಧಾನವಾಗಿ ಇಟ್ಟುಕೊಂಡಿರುವಂತ ಧರ್ಮ ಜೈನ ಧರ್ಮ. ಆ ಜೈನ ಧರ್ಮದೊಳಗ ಈ ಸಹಗಮನ ಮೊದಲಾಗಿರ್ತಕ್ಕಂಥ ವಿಷಯಗಳಿಗೆ ಪ್ರಾಧಾನ್ಯತೆ ಇಲ್ಲ. ಆದರೂ ಕೂಡ ಜೈನ ಧರ್ಮೀಯನಾಗಿದ್ದುಕೊಂಡಿರ್ತಕ್ಕಂತಹ ಜನ್ನ ಮಹಾಕವಿ ತನ್ನ ಕಾವ್ಯದೊಳಗ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಸಹಗಮನವನ್ನ ಅಲ್ಲಿ ತೋರಿಸುವಂತ ಪ್ರಯತ್ನವನ್ನು ಮಾಡಿದ. ಅನಂತನಾಥ ಪುರಾಣದ ಮೂಲಕ ನಾವು ಕಥೆಯನ್ನು ನೋಡೋದ್ರ ಮೂಲಕ ಅದನ್ನ ತಿಳಿದುಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಇವತ್ತಿನ ಈ ಒಂದು ತರಗತಿಗೆ
ಎಲ್ಲರಿಗೂ ಕೂಡ ಸ್ವಾಗತ. ಶ್ರೀಕಂಠಯ್ಯ ಸರ್, ಪ್ರಭುಸ್ವಾಮಿ ಸರ್, ಎಲ್ಲರೂ ಕೂಡ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ತಮ್ಮ ಕೂಡ ಎಲ್ಲರೂ ಕೂಡ ವಿಶ್ ಮಾಡಿದ್ದೀರಿ. ಬಹಳ ಸಂತೋಷ, ತುಂಬಾ ಜನ ಜಾಯ್ನ್ ಆಗ್ತಾ ಇದ್ದೀರಿ. ಸ್ವಲ್ಪ ತಡವಾಗಿ ನಾನು ಶುರು ಮಾಡಿದೆ, ಇವತ್ತು 32 ಜನ ಲೈವ್ನಲ್ಲಿ ಇದ್ದೀರಿ. ನಾವು ತಡ ಮಾಡದೆ ಅನಂತನಾಥ ಪುರಾಣವನ್ನ ಈಗ ನಾವು ಆರಂಭ ಮಾಡೋಣ, ಪಿ ಪಿ ಟಿ ಶೇರ್ ಮಾಡಿಕೊಳ್ಳೋದ್ರ ಮೂಲಕ. ಓಕೆ, ಪಿ ಪಿ ಟಿ ಶೇರ್ ಮಾಡ್ತೇನೆ ಈಗ. ಇಲ್ಲಿ ಬಂದ್ವಿ. ಅನಂತನಾಥ ಪುರಾಣ ಏನ್ ಮಾಡ್ತಿದ್ವಪ್ಪ ನಾವು ಇಲ್ಲಿ? ಅಪ್ಪು ಸ್ಲೈಡ್ ಶೋ ಅಲ್ಲ ಇದು, ಹೋಗದ್ ನಾವು ಇಲ್ಲಿ ಹೋಗ್ಬೇಕು ಮೇಲೆ. ಎಸ್, ಓಕೆ 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 ಓಕೆ. ಎಲ್ಲಿ ಹೊತ್ಬಿಟ್ಟ ಇದು? ಹಾ, ಸ್ನೇಹಿತರೆ, ಪಿ ಪಿ ಟಿ ಶೇರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾನು ಶೇರ್ ಮಾಡಿದ್ದೀನಿ ಈಗ. ಬಹುಶಃ ಈಗ ಶೇರ್ ಆಗಿದ್ದು ವಿಷಯ ನಾನು ಹೇಗೆ ನೋಡ್ಬೇಕು, ಇಲ್ಲಿ ಹೋಗ್ತೀನಿ ಒಂದೇ ನಿಮಿಷ. ಎಸ್, ಪಿ ಪಿ ಟಿ, ಹಾ ಕಾಣಿಸ್ತಾ ಇದೆ, ಪಿ ಪಿ ಟಿ ಶೇರ್ ಆಗಿದೆ ಸ್ನೇಹಿತರೆ. ಇವಾಗ ನಾವು ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಕನ್ನಡ ಕನ್ನಡ ಸಾಹಿತ್ಯ ಚರಿತ್ರೆಯೊಳಗ ಬಹಳಷ್ಟು ವಿಶಿಷ್ಟವಾದ ಸ್ಥಾನವನ್ನ ಉಳಿಸಿಕೊಂಡು ಇರ್ತಕ್ಕಂತಹ ಅನಂತನಾಥ ಪುರಾಣ ಹಾಗೂ ಯಶೋಧರ ಚರಿತ್ರೆಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡ್ತಾ ಇದ್ದೇವೆ. ನಾನು ಪ್ರೊಫೆಸರ್ ಮಲ್ಲಪ್ಪ ಹೊಸೂರ್. ನನ್ನ ಸಂಪರ್ಕ ಸಂಖ್ಯೆ 9060666392. ಕಳೆದ ಕ್ಲಾಸ್ಗಳಲ್ಲಿ ನಾವು ಒಂದು ಸ್ಲೋಗನ್ ಕೂಡ ಹೇಳ್ತಾ ಇದ್ದೀವಿ. ಇವತ್ತು ನಮ್ಮ ಯಶೋಧ ಮೇಡಮ್ ಅವರು ತಮ್ಮ ಬೋರ್ಡ್ನ ಮೇಲೆ ಕೂಡ ಬರೆದಿದ್ರು, ತಿರುಳುಗನ್ನಡ ಚಾವಡಿ ಇದು ನನ್ನ ಗರಡಿ, ಹಚ್ಚುವುದು ಕನ್ನಡದ ಕಿಡಿ ಎನ್ನುವಂಥ ಸ್ಲೋಗನ್ ಮೂಲಕ ನಮ್ಮ ತಿರುಳುಗನ್ನಡ ಚಾವಡಿ ಚಾನೆಲನ್ನು ನಾವು ಶುರು ಮಾಡಿದ್ದೆವು. ಬಹಳಷ್ಟು ಎತ್ತರ ಮಟ್ಟಕ್ಕೆ ನಾವು ಬೆಳ್ಕೊಂಡು ಹೋದಿವಿ ಆ ಇದರ ಮೂಲಕ ಅಂತೇಳಿ ನಾವು ನೆನಪು ಮಾಡ್ಕೊಳ್ತಾ ಈಗ ನಾವು ನೇರವಾಗಿ ಇದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ಬೇಟ ಸ್ವಲ್ಪ ಅಲ್ಲಿ ಇದು ತಗೋಬೇಕು, ಇಯರ್ಫೋನ್ ತಗೊಂಡು. ಹೆಡ್ಫೋನ್. ಓಕೆ ಸ್ನೇಹಿತರೆ, ಈಗಾಗಲೇ ಮೂರು ಪುರಾಣಗಳನ್ನ ಅಧ್ಯಯನ ಮಾಡ್ತಾ ಇರುವಾಗ ನಾನು ಜೈನ ಪುರಾಣಗಳ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಂಡು ಬಂದೆ. ಅಲ್ಲಿ 5 ಮುಖ್ಯವಾಗಿರ್ತಕ್ಕಂತ ಅಂಶಗಳು ಬರ್ತವೆ ಅನ್ನೋದು ನೋಡಿದ್ವಿ. 1 ಗರ್ಭಾವತರಣ ಕಲ್ಯಾಣ, 2 ಹೊರಗಟ್ಟಿದ್ವಿ, 2 ಜನ್ಮಾಭಿಷೇಕ ಕಲ್ಯಾಣ ಅಂತ, 3 ಪರಿನಿಷ್ಕ್ರಮಣ ಕಲ್ಯಾಣ, 4 ಕೈವಲ್ಯ ಜ್ಞಾನ ಕಲ್ಯಾಣ, 5 ಪರಿನಿರ್ವಾಣ ಕಲ್ಯಾಣ ಅನ್ನುವಂತ 5 ಮುಖ್ಯವಾಗಿರ್ತಕ್ಕಂಥ ಅಂಶಗಳು ಜೈನ ಪುರಾಣದಲ್ಲಿ ಇರ್ತವೆ ಅಂತ. ನೆಕ್ಸ್ಟ್ ನಾನು ತ್ರಿಷಷ್ಠಿ ಲಕ್ಷಣ ಮಹಾಪುರಾಣವನ್ನು ಹೇಳೋ ಸಂದರ್ಭದಲ್ಲಿ ಆ ತ್ರಿಷಷ್ಠಿ ಲಕ್ಷಣ ಪುರಾಣ ಅದು ಅದನ್ನ ಹೇಳ್ತಾ ನಿಮಗೆ ಒಬ್ಬ ವ್ಯಕ್ತಿಯನ್ನ ತೀರ್ಥಂಕರ ಎಂದು ಕರೆಯಬೇಕಾದ್ರೆ ಆತನಲ್ಲಿರಬೇಕಾದಂತಹ ಯೋಗ್ಯತೆಗಳು ಏನು, ಒಬ್ಬ ವ್ಯಕ್ತಿಯನ್ನ ಚಕ್ರವರ್ತಿ ಅಂತ ಕರಿಬೇಕಾದ್ರೆ, ಬಲದೇವ ಅಂತ ಕರಿಬೇಕಾದ್ರೆ, ವಾಸುದೇವ ಅಂತ ಹೇಳಿ ಕರಿಬೇಕಾದ್ರೆ ಏನು ಆತನಲ್ಲಿ ಯೋಗ್ಯತೆಗಳು ಇರಬೇಕು ಅನ್ನುವ ಕುರಿತಾಗಿ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡುವಂತಹ ಕೆಲಸವನ್ನ ನಾನು ತ್ರಿಷಷ್ಠಿ ಲಕ್ಷಣ ಮಹಾಪುರಾಣವನ್ನು ಹೇಳುವಾಗ ಮಾಡ್ತೀನಿ. ಬಹುಶಃ ಇದು ಹೊಸ ಪ್ರಯತ್ನ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಜೈನ ಸಾಹಿತ್ಯವನ್ನ ಡಿಗ್ರಿ ಮತ್ತು ಪಿ ಜಿ ಓದುವಂತಹ ವಿದ್ಯಾರ್ಥಿಗಳಾಗಿ ಅಧ್ಯಯನ ಮಾಡುವುದು ಬೇರೆ, ಉಪನ್ಯಾಸಕರಾಗಿ ನಾಳೆ ಡಿಗ್ರಿ ಪಿ ಜಿಯ ವಿದ್ಯಾರ್ಥಿಗಳಿಗೆ ಕಲಿಸುವಂತ ಸಂದರ್ಭದಲ್ಲಿ ಜೈನ ಸಾಹಿತ್ಯದ ಪುರಾಣಗಳ ಲಕ್ಷಣಗಳನ್ನ ವ್ಯವಸ್ಥಿತವಾಗಿ ಕಲಿಸುವುದು ಬೇರೆ ಅಂತ.
ಸುಮಾರು ಟೆಕ್ನಿಕಲ್ ವರ್ಡ್ಸ್ ಬರ್ತಾವ, ಸಮವಸರಣ ಅಂತ ಬರ್ತೈತೆ, ಏನೇನೋ ಏನೇನೋ ಹೊಸ 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 ವಿಷಯಗಳು ಅಲ್ಲಿ ಬರ್ತಾವ. ಉತ್ಸರ್ಪಿಣಿ, ಅವಸರ್ಪಿಣಿ, ಮತ್ತೆ ಬೇರೆ ಬೇರೆ ರೀತಿಯಾದ ಸ್ವರ್ಗಗಳು, ಬೇರೆ ಬೇರೆ ರೀತಿಯಾದ ನರಕಗಳು, ಹೌದಾ, ಕೈವಲ್ಯ ಜ್ಞಾನ, ಏನೆಲ್ಲ ಹೊಸ ಹೊಸ ಕಾನ್ಸೆಪ್ಟ್ಗಳು. ಜಿನ ಜಿನ ಅಂದ್ರೇನು, ಹೌದಾ, ಕೈವಲ್ಯ ಜ್ಞಾನಿ ಅಂದ್ರೇನು, ಏನೆಲ್ಲ ವಿಷಯ ಅವ್ರಿಗೆ, ಯಕ್ಷಿಣಿ ಅಂದ್ರೆ ಎಕ್ಸಾಕ್ಟ್ ಮೀನಿಂಗ್ ಆಫ್ ಯಕ್ಷಿಣಿ, ಈ ಒಂದು ವಿಷಯಗಳ ಬಗ್ಗೆ ನಾವು ವ್ಯವಸ್ಥಿತವಾಗಿ ಅರ್ಥೈಸ್ಕೊಂಡು ಹೋಗ್ಬೇಕಾಗ್ತದೆ. ಉಪನ್ಯಾಸಕರು ಆಗಲು ಬಯಸಿರ್ತಕ್ಕಂತಹ ನಾವುಗಳು, ಹಾಗಾಗಿ ಅವುಗಳನ್ನ ಅಲ್ಲಿ ನಾನು ನೋಡ್ತಾ ಹೋಗ್ತೀನಿ. ಇವತ್ತು ಒಂದಿಷ್ಟು ಅನಂತಪನಾಥ ಪುರಾಣದ ಪರಿಚಯ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ಜನ್ನ ಕವಿಯ ಒಂದಿಷ್ಟು ಪರಿಚಯವನ್ನ ನಾವು ಮಾಡ್ಕೊಂಡು ಹೋಗೋಣ. ಜನ್ನ ಕವಿಗೆ ಕವಿಯು ಕೂಡ ಕವಿ ಚಕ್ರವರ್ತಿ ಅಂತ ತಿಳ್ಕೊಂಡು ಗುರುಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಈಗಾಗಲೇ ನಾವು ಹಲವಾರು ಎಕ್ಸಾಮ್ಸ್ಗಳಲ್ಲಿ, ಹಲವಾರು ಕ್ಲಾಸ್ಗಳಲ್ಲಿ ಈ ವಿಷಯವಾಗಿ ಚರ್ಚೆ ಮಾಡಿಕೊಂಡಿದ್ದೀವಿ. ಜನ್ನ ಕವಿ ಏನಂದ್ರೆ, ಕವಿ ಚಕ್ರವರ್ತಿಗಳಲ್ಲಿ ಮೂವರು ಅಂತ ತಿಳ್ಕೊಂಡು, ಪೊನ್ನ, ರನ್ನ, ಜನ್ನ ಅಂತ ತಿಳ್ಕೊಂಡು ನಾವು ನೋಡಿದ್ದೀವಿ. ಈಗಾಗಲೇ ಸುಮಾರು ಕೇಳಲ್ಪಟ್ಟಂತ ಪ್ರಶ್ನೆ, ಕವಿ ಚಕ್ರವರ್ತಿ ಎಂದು ಕರೆಯಬೇಕಾದರೆ ಯಾವ ಕವಿ ಚಕ್ರವರ್ತಿಯ ಅಧೀನದಲ್ಲಿ ಕೆಲಸ ಮಾಡ್ತಾ ಇರ್ತಾನೋ, ಅವನ ಜೋಳವಾಳಿಗನಾಗಿ ಕೆಲಸ ಮಾಡ್ತಾ ಇರ್ತಾನೋ, ಅವನ ಜೋಳವಾಳಿಗತನಕ್ಕೆ ಹಾಗೆ ನೋಡಿದ್ರೆ ಕವಿ ಕವಿಗೆ ಅಲ್ಲಿನ ಅರಸ ಆಶ್ರಯದಾತನು ಕೊಟ್ಟಿರ್ತಕ್ಕಂತ ಒಂದು ಅರ್ಥ ಆ ಚಂದ್ರಾರ್ಕವಾಗಿ ಆ ಕವಿ ಉಳಿಯೋದಕ್ಕೆ ರಾಜನಾದವನು ಕೊಟ್ಟಿರ್ತಕ್ಕಂತ ಒಂದು ಬಿರುದು ಅಂತೇಳಿ ನಾವು ಗಮನಿಸ್ಕೊಳ್ಬೇಕು. ಈ ವರ್ಡ್ ಯಾವಾಗಲೂ ನಿಮ್ಗೆ ಗೊತ್ತಿರ್ಬೇಕು ಸ್ನೇಹಿತರೆ, ಆ ಚಂದ್ರಾರ್ಕ ಅನ್ನುವಂಥ ಶಬ್ದ ಹೆಚ್ಚು ಕಡಿಮೆ ಎಲ್ಲ ಕಾವ್ಯಗಳಲ್ಲೂ ಕೂಡ, ಜೋಳವಾಳಿ, ವೇಳವಾಳಿ, ಲೆಂಕವಾಳಿ, ಈ ಶಬ್ದಗಳು ಬಹುಶಃ 10ನೇ ಶತಮಾನದ ಬಹುಪಾಲು ಕವಿಗಳಿಗೆ ಅನ್ವಯವಾಗುವಂತಹ ಒಂದು ಮಾತುಗಳು ಅಂತ ನನಗನ್ನಿಸ್ತದೆ. 12ನೇ ಶತಮಾನಕ್ಕೆ ಬಂದಾಗ ಜೋಳವಾಳಿಗ, ವೇಳವಾಳಿಗ ಅನ್ನುವಂತಹ ಪದಗಳ ಒಂದು ವ್ಯಾಪ್ತಿ ವಿಸ್ತಾರ ಆಯಿತು, ಆದ್ರೆ ಹೊಸ ಅರ್ಥವನ್ನ ಅಲ್ಲಿ ಪಡ್ಕೊಳ್ತು ಅನ್ನೋದನ್ನ ನಾವು ಗಮನಿಸ್ಕೊಳ್ತೀವಿ. ಹಾಗಾಗಿ ಕವಿಗೆ, ಕವಿಯು ತನಗೆ ಆಶ್ರಯ ಕೊಟ್ಟಿರ್ತಕ್ಕಂಥ ಅರಸನ ಜೋಳವಾಳಿಗನಾದರೆ ಅರಸನೂ ಕೂಡ ಒಂದರ್ಥದಲ್ಲಿ ಕವಿಯ ಜೋಳವಾಳಿಗ. ಯಾಕೆ ಅಂದ್ರೆ ಇತಿಹಾಸದ ಪುಟಗಳಲ್ಲಿ ಯಾವತ್ತೋ ಸತ್ತು ಯಾವತ್ತೋ ಮಣ್ಣಾಗಿ ಹೋಗಿರ್ತಕ್ಕಂಥ ಅರಸರುಗಳು ಈ ಕವಿಗಳು ಬರೆದಿರ್ತಕ್ಕಂತಹ ಕೃತಿಗಳ ಮೂಲಕ ಆಚಂದ್ರಾರ್ಕವಾಗಿ ಇನ್ನೂ ಕೂಡ ಈ ಭೂಮಿಯ ಮೇಲೆ ಉಳಿದುಕೊಂಡಿದ್ದಾರೆ. ಸೂರ್ಯ, ಚಂದ್ರ, ಚಂದ್ರ ಅರ್ಕ, ಅರ್ಕ ಅಂದ್ರೆ ಸೂರ್ಯ, ಚಂದ್ರ ಮತ್ತು ಸೂರ್ಯ ಇರೋವರೆಗೂ ಕೂಡ ಈ ಕವಿಗಳು ಬರೆದಿರತಕ್ಕಂತಹ ಕೃತಿಗಳ ಮೂಲಕ ಸಾಹಿತ್ಯ ಲೋಕದೊಳಗೆ ಇನ್ನೂ ಕೂಡ ಉಳಿದುಕೊಂಡಿದ್ದಾರೆ. ಹಾಗಾದರೆ ಜೋಳವಾಳಿಗ ಅನ್ನುವಂತಹ ಪದ ಕೇವಲ ಕವಿಗಳಿಗೆ ಅನ್ವಯಿಸುವುದಿಲ್ಲ, ಅದು ಅವರಿಗೆ ಆಶ್ರಯ ಕೊಟ್ಟಿರ್ತಕ್ಕಂತಹ ಅರಸರಿಗೂ ಕೂಡ ಅನ್ವಯಿಸ್ತದೆ ಅಂತ ನನಗೆ ಅನಿಸ್ತದೆ ಸ್ನೇಹಿತರೆ. ಜನ್ನ ಕವಿ ಈತನು ಒಬ್ಬ ಏನಂದ್ರೆ ಕವಿ ಚಕ್ರವರ್ತಿ. ಈತನ ಕಾಲ 1180ರಿಂದ 1260 ಈ ಒಂದು ಸಂದರ್ಭದಲ್ಲಿ ಇದ್ದ. ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊಂಡಿರ್ಬೇಕು, ನಾವು 21ನೇ ಶತಮಾನದಲ್ಲಿದ್ದೇವೆ ಹೀಗೆಲ್ಲ ಹೇಳ್ತಾರೆ. ಶತಮಾನಗಳನ್ನ ಕೌಂಟ್ ಮಾಡ್ತಾರೆ ಹೆಂಗ, ಹೌದಾ, ಈ ಒಂದು ಪಾಯಿಂಟ್ ಕೂಡ ನಮ್ಗೆ ಗೊತ್ತಿರ್ಬೇಕು. 999 ಒಂದು ಆದ್ರೆ, 1000 ಬಂದ್ರೆ ಅದು ಒಂದಾಗುತ್ತೆ. ಈಗ ನೋಡ್ರಿ, 2000 ಮೇಲೆ ನಾವು ಇಲ್ಲಿ ಬಂದಿದ್ದೀವಿ, 21ನೇ ಶತಮಾನ ಅಂತ ಕರಿತೀವಿ. ಅಂದ್ರೆ 21ನೇ ಶತಮಾನ ಅಂದ್ರೆ ಏನು, 2000ನೇ ಇಸ್ವಿ ಬಂದ್ರೆ 21ನೇ ಶತಮಾನ ಶುರುವಾದಂಗೆ, 1999ರವರೆಗೆ 20ನೇ ಶತಮಾನ ಇರ್ತದ, 2000 ಆದ ತಕ್ಷಣ 21ನೇ ಶತಮಾನ ಆಗಿಬಿಡ್ತದ. ಇದು ಒಂದು ಪಾಯಿಂಟ್ ನಮಗೆ ಗೊತ್ತಿರಬೇಕು. ಇನ್ನು ಕ್ರಿಸ್ತಪೂರ್ವ ಅಂತ ಹೇಳಿದ್ರೆ ಅದು ಉಲ್ಟಾ ಕೌಂಟ್ ಆಗ್ತಾ ಹೋಗ್ಬಿಡ್ತದೆ. ಕ್ರಿಸ್ತಪೂರ್ವ ಅದು ಉಲ್ಟಾ ಕೌಂಟ್ ಆಗ್ತದೆ ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿರಬೇಕು. ಅದ್ರ ಬಗ್ಗೆ ಮತ್ತೆ ನಾನು ಚರ್ಚೆ ಮಾಡ್ತೀನಿ. ಅಂದ್ರೆ ಇಲ್ಲಿ ಒಂದೇನಂದ್ರೆ, ನಾನು ಕಳೆದ ಇದರಲ್ಲಿ ಹೇಳ್ತಾ ಇದ್ದೆ, ಪಂಪಯುಗದ ಇದು ಬಹುಶಃ 2004 ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ಪ್ರಶ್ನೆ ಕೇಳಲ್ಪಟ್ಟಿತ್ತು. ಏನಂದ್ರೆ, ಪಂಪಯುಗದ 11ನೇ ಶತಮಾನದ ಕವಿಗಳು ಯಾರು, ಪಂಪಯುಗದ 12ನೇ ಶತಮಾನದ ಕವಿಗಳು ಯಾರು, ಪಂಪಯುಗದ 10ನೇ ಶತಮಾನದ ಕವಿಗಳು ಯಾರು, ಈ ಮೂರು ಪ್ರಶ್ನೆಗಳನ್ನ ನಾವು ಗಮನಿಸಿಕೊಂಡಾಗ ಪಂಪಯುಗ ಎನ್ನುವುದು
ಹತ್ತನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೂ ಕೂಡ ತನ್ನ ಹರವನ್ನ ಒಳಗೊಂಡಿದೆ ಎನ್ನುವಂತ ಅಂಶ ನಮಗೆ. ಹಾಗಾದ್ರೆ ಪಂಪ ಯುಗದ ಕಾಲ ಎಷ್ಟು ಅಂದ್ರೆ 3 ಶತಮಾನ ಅನ್ನೋದು ನೆನ್ಪಿಟ್ಕೊಂಡಿರ್ಬೇಕು. 10ನೇ ಶತಮಾನ, 11ನೇ ಶತಮಾನ ಮತ್ತು 12ನೇ ಶತಮಾನದವರೆಗೂ ಕೂಡ ಪಂಪ ಯುಗ ಇತ್ತು ಅನ್ನುವಂತ ವಿಷಯವನ್ನ ನಾವು ಗಮನಿಸ್ಕೊಳ್ಬೇಕು. ಹೌದಾ, ಆಯ್ತು. ಇನ್ನ ಹೆಚ್ಚು ಕಡಿಮೆ ಇದು ಕೊನೆ ಕೊನೆ ಈಗ 13ನೇ ಶತಮಾನ ತನ್ನ ಕೂಡ ಹೋಗಿರೋದನ್ನ ನಾವು ನೋಡ್ತೀವಿ. ನಡ್ ನೋಡಿ ಸುಮಾರು ಜನ ವಚನಕಾರರು ಬರ್ತಾ ಅದ್ರ ಬಗ್ಗೆ ನಾ ಹೇಳುದು. ಮತ್ತೆ ಇಲ್ಲೇನಪ್ಪ ಅಂತಂದ್ರೆ ಒಂದು ಸೂತ್ರ ಕೂಡ ನಾ ಮಾಡಿದ್ದೆ ಕಳೆದ ವರ್ಷ, ಪಂಪೋ ರ ಚ ನ ವನ್ ದುಶಾಂ ನಾನಭ್ರ ರುಕ ಅಂತ ತಿಳ್ಕೊಂಡು. ಇದು ಒಂದು ಸೂತ್ರ, ಇದು ನಾವು ಓದ್ಬೇಕಾಗಿರೋದು. ಯಾಕೆ ಮಾಡ್ಕೊಂಡೆ ನಾನು ಅಂದ್ರೆ ನೋಡ್ರಿ, ಪಂಪೋ ರ ಪಂಪ ಪೊನ್ನ ರನ್ನ ಚಾವುಂಡರಾಯ ಒಂದನೇ ನಾಗವರ್ಮ. ಪಂಪೋ ರ ಚ ನ ಒನ್ ಅಂದ್ರೆ ಒಂದನೇ ನಾಗವರ್ಮ. ಅವ್ರೇನಂದ್ರೆ ಪಂಪ ಯುಗದ 10ನೇ ಶತಮಾನದ ಕವಿಗಳು. ಇದು ಒಂದ್ ಸಾಲು ನೀವು ನೆನ್ಪಿಟ್ಕೋಬೇಕು, ಪಂಪುರ ಚಾನಾ ಒನ್ ಪಂಪ ಯುಗದ 10ನೇ ಶತಮಾನದ ಕವಿಗಳು. ದುಶ್ಯಾಮ್ ಅಂತ ಬರ್ತೈತಿ, ದುರ್ಗಸಿಂಹ ಮತ್ತು ಶಾಂತಿನಾಥ ಇವರಿಬ್ಬರು ಪಂಪ ಯುಗದ 11ನೇ ಶತಮಾನದ ಕವಿಗಳು. ನೆನಪಿಟ್ಕೋರಿ, ಪಂಪೋರ ಚಾನಾ ಒನ್ 10ನೇ ಶತಮಾನದ ಕವಿಗಳಾದ್ರ, ದುಶ್ಯಾಮ್ ಅಂದ್ರ 11ನೇ ಶತಮಾನದ ಕವಿಗಳು, ನಾನಭ್ರ ರುಕ ನಾಗಚಂದ್ರ ನಯಸೇನ ಬ್ರಹ್ಮಶಿವ ವೃತ್ತ ವಿಲಾಸ ಕರ್ಣಪಾರ್ಯ ಇವರು ಏನಂದ್ರೆ ಪಂಪಯುಗದ 12ನೇ ಶತಮಾನದ ಪ್ರಸಿದ್ಧ ಕವಿಗಳು. ಇದು ಒಂದು ಸೂತ್ರ ನಿಮಗೆ ಗೊತ್ತಿರಬೇಕು. ಯಾಕೆ ಹೇಳಿದೆ ಅಂದ್ರೆ ಇವರು ಪಂಪಯುಗದವರು ಹೌದು, ಪಂಪಯುಗ 10ರಿಂದ 12, 13ನೇ ಶತಮಾನದ ಆಸ್ಪಾಸ್ ಆ ಒಂದು ಯುಗ ಹೋಗ್ತಾ ಇರೋದ್ರಿಂದ ಇವರು ಬೇರೆ ಬೇರೆ ಕಾಲಘಟ್ಟದಲ್ಲಿ ಬರುವಂತಹ ವ್ಯಕ್ತಿಗಳು ಆಗ್ತಾರೆ ಎನ್ನುವಂತ ಅಂಶನೂ ಕೂಡ ನಿಮಗೆ ಗೊತ್ತಿರಬೇಕು. ಈಗ ಬರೋಣ, ಈತನ ತಂದೆ ಸುಮನೋಬಾಣ ಅಂತೇಳಿ ಬಿರುದು ಪಡ್ಕೊಂಡಿರ್ತಕ್ಕಂಥ ಶಂಕರ ನೆನಪಿಟ್ಕೋಬೇಕು. ತಾಯಿ ಗಂಗಾದೇವಿ, ಈತನ ಹೆಂಡತಿ ಲಕ್ಕುಮಾದೇವಿ, ಈತನ ಧರ್ಮಗುರು ರಾಮಚಂದ್ರ ದೇವ ಮುನಿ ಜೈನ ಸಾಹಿತ್ಯ ಹೀಗೆ ಹೇಳುತ್ತದೆ. ನೆನಪಿಟ್ಕೋರಿ, ಮೈಸೂರು ವಿಶ್ವವಿದ್ಯಾಲಯದ ವಿಶ್ವಕೋಶನು ಹೀಗೆ ಹೇಳುತ್ತದೆ. ಚಂದ್ರ ಮುನಿ, ಚಂದ್ರದೇವ, ರಾಮಚಂದ್ರ ಬೇರೆ ಬೇರೆ ರೀತಿಯಲ್ಲಿ ಸಾಹಿತ್ಯ ಚರಿತ್ರೆಗಳು ಹೇಳುತ್ತವೆ. ಆತನ ಪೂರ್ಣ ಹೆಸರು ರಾಮಚಂದ್ರ ದೇವಮುನಿ ಅಂತ ತಿಳ್ಕೊಂಡು ಇತ್ತು. ಈತನ ಗುರು ಇಮ್ಮಡಿ ನಾಗವರ್ಮ. ಹಾ, ಇದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ಮತ್ತೆ ನಾನು ಬರ್ತೇನೆ ನಿಮಗೆ. ಎರಡನೇ ನಾಗವರ್ಮ ಯಾರಿತ? ಎರಡನೇ ನಾಗವರ್ಮ ಕಾವ್ಯಾವಲೋಕನ ಮೊದಲಾಗಿರ್ತಕ್ಕಂತಹ ಕೃತಿಗಳನ್ನು ಕೊಟ್ಟಿರ್ತಕ್ಕಂತಹ ಕೆಲಸವನ್ನು ಮಾಡಿದ. ಎರಡನೇ ನಾಗವರ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಎಂಟ್ರಿ ಕೊಡುವುದರ ಮೂಲಕ ಇದರ ನಂತರ ಬಹುಪಾಲು ಜನರಿಗೆ ಅನ್ನ ಹಾಕಿದಂತ ಕೆಲಸವನ್ನ ಮಾಡಿದ. ಕನ್ನಡ ಸಾಹಿತ್ಯ ಲೋಕಕ್ಕೆ ಬಂದು ನೋಡಿದಾಗ ಬಹುಶಃ ಇದೇ ನಾಗವರ್ಮನ ಬಹುಪಾಲು ಕೃತಿಗಳನ್ನ ಮುಂದೆ ಬಂದಿರತಕ್ಕಂತಹ ಜರ್ಮನ್ ದೇಶದ ಕಿಟೆಲ್ ಮತ್ತೆ ಅಧ್ಯಯನ ಮಾಡ್ತಾ ಹೋದ. ಆತ ಆಧುನಿಕ ನಾಗವರ್ಮನ ರೂಪದಲ್ಲಿ ಅದ್ಭುತವಾದ ಕೆಲಸವನ್ನು ಮಾಡಿದಂತ ಕೆಲಸವನ್ನ ಕಿಟೆಲ್ ರವರು ಮಾಡ್ತಾರೆ. ನಾನು ಕ್ರಿಸ್ತ ಮಿಷನರಿಗಳ ಕನ್ನಡ ಸೇವೆ ಅಂತ ಹೇಳಬೇಕಾದಾಗ ಅದ್ರ ಬಗ್ಗೆ ನಿಮಗೆ ನೋಡ್ತೀನಿ. ಎರಡನೇ ನಾಗವರ್ಮನ ಶಿಷ್ಯನಾಗಿ ಜನಕವಿ ಇದ್ದ. ಇನ್ನು ಈತನಿಗೆ ಆಶ್ರಯ ಕೊಟ್ಟಿರ್ತಕ್ಕಂತ ಅರಸ ಹೊಯ್ಸಳ ವೀರಬಲ್ಲಾಳ ಅಂತ ತಿಳ್ಕೊಂಡು, ಈ ವೀರಬಲ್ಲಾಳ ಈತನಿಗೆ ಕವಿ ಚಕ್ರವರ್ತಿ ಎನ್ನುವಂತ ಬಿರುದನ್ನು ಕೊಟ್ಟ. ಜೊತೆಗೆ ಈತನು ದಂಡಾಧಿಪತಿಯೂ ಕೂಡ ಆಗಿದ್ದ, ಆಯ್ತ, ಕವಿಯೂ ಆಗಿದ್ದ ಮತ್ತು ಕಲಿಯೂ ಆಗಿದ್ದ. ಇಲ್ಲಿ ಒಂದು ಪ್ರಶ್ನೆ ನಿಮ್ಮ ನೆನ್ಪಿಟ್ಕೊಂಡಿರ್ಬೇಕು, ಏನಂದ್ರೆ ಕನ್ನಡ ಸಾಹಿತ್ಯ ಲೋಕದೊಳಗ ಪಂಪ ಏನು ಕವಿಯೂ ಹೌದು ಕಲಿಯೂ ಹೌದು. ರನ್ನ ಕಲಿ ಅನ್ನೋದಕ್ಕೆ ನಮಗ ಹಂಗ ಸ್ವಲ್ಪ ಸ್ವಲ್ಪ ಎಲ್ಲರೂ ಸಿಗ್ಬೋದು, ಆದ್ರೆ ಅವ್ರ ಬಗ್ಗೆ ಏನ್ ಧೈರ್ಯವಾಗಿ ಹೇಳ್ತೀವಿ ಅಷ್ಟು ಧೈರ್ಯವಾಗಿ ಹೇಳೋದಕ್ಕೆ ರನ್ನ ಬಗ್ಗೆ ಆಗೋದಿಲ್ಲ. ಇನ್ನು ಮುಂದೆ ಈ ಜನ್ನ ಏನ್ ಬರ್ತಾನ, ಇವನು ಕಲಿಯೂ ಕೂಡ ಹೌದು ಕವಿಯೂ ಕೂಡ ಹೌದು ಅಂತ. ಅಂದ್ರೆ ಪಂಪನಲ್ಲಿ ಪಂಪನ ಜೊತೆಗೆ ಜನ್ನನನ್ನ ಹೋಲಿಸುವುದಾದ್ರೆ ಕಲಿಯೂ ಮತ್ತು ಕವಿಯೂ ಅನ್ನುವಂತಹ ಸಾಮ್ಯತೆಯ ಮೂಲಕ ನಾವು ಹೋಲಿಸುವುದಕ್ಕೆ ಸಾಧ್ಯವಿರುತ್ತದೆ. ಇದೊಂದು ಪಾಯಿಂಟ್ ನಿಮಗೆ ಗೊತ್ತಿರಲಿ. ಇನ್ನ ನೋಡ್ರಿ, ಚಾಲುಕ್ಯ ಅರಿಕೇಸರಿ ಆಸ್ಥಾನದಲ್ಲಿ ಪಂಪ ಇದ್ರ, ಅಲ್ಲಿ ಚಾಲುಕ್ಯರು ಬಂದ್ರು, ರಾಷ್ಟ್ರಕೂಟರ ಆಸ್ಥಾನದಲ್ಲಿ ನಿನ್ನೆ ತಾನೇ ಪೊನ್ನನ ಬಗ್ಗೆ ನಾವು ನೋಡಿದೀವಿ, ಜನ್ನನ ಬಗ್ಗೆ ಬಂದಾಗ ಹೊಯ್ಸಳವರು ಬಂದ್ರು. ನೆನಪಿಟ್ಟುಕೊಳ್ಳಿ, ಅಂದ್ರ ನಾವು ರಾಜಮನೆತನಗಳ ದೃಷ್ಟಿಯಿಂದ ನೋಡ್ತಾ ಬಂದಾಗ ನೋಡ್ರಿ, ಕನ್ನಡ ಸಾಹಿತ್ಯದ ಪ್ರೇರಣೆಗಳು ಅಂತ ನಾವು ನೋಡ್ತಾ ಬಂದಾಗ ಕನ್ನಡ ಸಾಹಿತ್ಯ ಹಾಗೆ ನೋಡಿದ್ರೆ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಮಹಾಕಾವ್ಯ ಅಂದ್ರೆ ಆದಿಪುರಾಣ ಅಂತ ಕರೆಸ್ತೈತೆ. ಆದಿಪುರಾಣದ ಹೊತ್ತಿಗೆ ಕನ್ನಡ ಸಾಹಿತ್ಯವನ್ನ ಪೋಷಿಸಿ ಬೆಳೆಸಿರುವಂತಹ ಕೆಲಸವನ್ನ
ವೇಮುಲವಾಡದ ಚಾಲುಕ್ಯ ವಂಶ ಮಾಡಿತು. ಅಂದ್ರೆ ಕನ್ನಡ ಸಾಹಿತ್ಯದ ಏನು ಆರಂಭದ ಬೆಳಕು, ಆರಂಭದ ಸೂರ್ಯ, ಏನು ಜಗಮಗಿಸುವಂತಹ ಸೂರ್ಯ ಉಗಮಿಸ್ತಾನ, ಆ ಉಗಮಿಸುವಂತಹ ಕಾರ್ಯಕ್ಕೆ ಕಾರಣವಾದಂತಹ ಮನೆತನ ಅಂದ್ರೆ ವೇಮುಲವಾಡದ ಚಾಲುಕ್ಯರ ಮನೆತನ. ಯಾಕೆ ನಾನು ಮೇಲಿಂದ ಮೇಲೆ ವೇಮುಲವಾಡ ಹೇಳ್ತಾ ಇದ್ದೀನಿ ಅಂದ್ರೆ, ವೇಮುಲವಾಡದ ಚಾಲುಕ್ಯರು ಬೇರೆ ಇದಾರ, ಬಾದಾಮಿಯರು ಬೇರೆ ಇದಾರ, ಕಲ್ಚೂರಿಯವರು ಬೇರೆ ಬೇರೆ ರೀತಿಯಾದ ಚಾಲುಕ್ಯ ವಂಶಗಳು ಬರ್ತಾವ. ಹಾಗಾಗಿ ಚಾಲುಕ್ಯ ವಂಶ ವೇಮುಲವಾಡರದು ಮೊಟ್ಟ ಮೊದಲು ನಮಗೆ ಬೆಳಕನ್ನು ಕೊಡ್ತು. ಆ ನಂತರ ರಾಷ್ಟ್ರಕೂಟರ ಮೂಲಕ ಒಬ್ಬ ಕವಿ ಚಕ್ರವರ್ತಿಯನ್ನ ನಾವು ನೋಡ್ತೀವಿ. ಮುಂದೆ ಹೊಯ್ಸಳರ ಮೂಲಕ ಒಬ್ಬ ಕವಿ ಚಕ್ರವರ್ತಿಯನ್ನ ನಾವು ನೋಡ್ತಾ ಇದ್ದೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಒಂದು ಕಾನ್ಸೆಪ್ಟು ಇದು, ನೀವು ನೆನ್ಪಿಟ್ಕೋಬೇಕು. ಅಂದ್ರೆ ಮುಂದೆ ನಾ ಹೇಳ್ತೀನಿ ಕನ್ನಡ ಸಾಹಿತ್ಯದ ಪ್ರೇರಣೆಗಳು ಅಂತ ಹೇಳ್ಬೇಕಾದಾಗ, ಕನ್ನಡ ಸಾಹಿತ್ಯದ ಧೋರಣೆಗಳು ಅಂತ ಹೇಳ್ಬೇಕಾದಾಗ, ಅಲ್ಲಿ ರಾಜಾಶ್ರಯ ತೆಗೆದುಕೊಂಡಾದ್ಮೇಲೆ, ಯಾಕಂದ್ರೆ ನಮ್ಮ ವಿದ್ಯಾರ್ಥಿ ಮಿತ್ರರು ಓದುವಂತಹ ಒಂದು ಶೈಲಿಯೊಳಗ ಬಹುದೊಡ್ಡ ದೋಷವನ್ನ ನಾನು ಗುರುತಿಸಿದ್ದೀನಿ ಸ್ನೇಹಿತರೆ. ಏನು ರಾಜಾಶ್ರಯ ಅಂದ ಕೂಡಲೇ, ಹೌದು ಕನ್ನಡ ಸಾಹಿತ್ಯ ಲೋಕಕ್ಕೆ ಬಹುಶಃ ಆರಂಭದ ಎಲ್ಲಿ ನೋಡ್ರಿ, ಹಲ್ಮಿಡಿ ಶಾಸನದಿಂದ ಹಂಗ ಕದಂಬರು ಬರ್ತಾರ ಅಲ್ಲಿ, ಹೌದಾ, ಆ ಒಂದು ಕದಂಬರ ಕಾಲದಿಂದ ಹಿಡ್ಕೊಂಡು ಏನು ಇತಿಹಾಸ ಆಗಿ ಹೋಗಿದೆ, ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಕೂಡ ಬೇರೆ ಬೇರೆ ರೀತಿಯಾದಂತಹ ಕವಿಗಳು ಆಗಿಯೇ ಹೋಗಿಬಿಟ್ಟಿದ್ದಾರೆ. ಹಂಗ ನಾವ್ ಹೇಳ್ಕೊಂಡು ಕದಂಬರು ಆಶ್ರಯ ಕೊಟ್ಟರು, ಚಾಲುಕ್ಯರು, ಹೊಯ್ಸಳರು, ಹೌದಾ, ರಾಷ್ಟ್ರಕೂಟರು, ವಿಜಯನಗರ ರಾಜರು, ಮೈಸೂರು ಅರಸರು, ಹೌದಾ, ಇವ್ರನ್ನ ಸಾಲ ಹಿಡಿದು ಹೇಳಿ ಇವ್ ನಾಲ್ಕು ಜನರು ಆಶ್ರಯ ಕೊಟ್ಟಿದ್ದರು ಅಂತ ಹೇಳಿಬಿಟ್ರೆ, ನಾವು ವಿದ್ಯಾರ್ಥಿಗಳಾಗಿ ಕನ್ನಡ ಸಾಹಿತ್ಯವನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡದಂತ ಆಗುತ್ತದೆಯೇ? ಇಲ್ಲ, ಇದು ಇಂಪಾರ್ಟೆಂಟ್ ನೆನ್ಪಿಟ್ಕೋಬೇಕು. ಯಾಕೆ ಅಂದ್ರೆ ರಾಜಾಶ್ರಯವನ್ನು ಓದುತ್ತಿರಬೇಕಾದಾಗ ಹೊಯ್ಸಳರ, ಚಾಲುಕ್ಯರ, ರಾಷ್ಟ್ರಕೂಟರ, ವಿಜಯನಗರ ಅರಸರ ರಾಜಧರ್ಮ ಒಂದೆಡೆ ಆದರೆ ಅವರ ಆಶ್ರಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಕವಿಗಳ ಧರ್ಮ ಇನ್ನೊಂದಾಗಿರ್ತದ. ಈ ಒಂದು ರಾಜಾಶ್ರಯ ಮತ್ತು ಧರ್ಮ ಎರಡನ್ನು ಒಟ್ಟಿಗೆ ಇಟ್ಟು ನೋಡಿದಾಗ ಅವತ್ತಿನ ಅರಸರು ನಾನು ಆಚರಿಸುವಂತ ಧರ್ಮವನ್ನೇ ನೀನು ಆಚರಿಸಬೇಕು ಅಂತ ಯಾವುದೇ ಕಾರಣಕ್ಕೂ ಯಾವ ಕವಿಗಳ ಮೇಲೂ ಕೂಡ ಒತ್ತಡ ಮಾಡಲಿಲ್ಲ. ತಮ್ಮ ಧರ್ಮವನ್ನು ಉಳಿಸುವುದರ ಮೂಲಕ ಕವಿಗಳ ಧರ್ಮವನ್ನು ಕೂಡ ಉಳಿಸಿ ಬೆಳೆಸುವುದಕ್ಕೆ ಕಾರಣವಾಗಿದ್ರು ಅನ್ನುವಂತ ಮುಖ್ಯವಾದ ಅಂಶವನ್ನು ಕೂಡ ಅಲ್ಲಿ ನಾವು ಓದ್ಬೇಕಾಗ್ತದ. ಅಲ್ಲಿ ಬಂದಾಗ ನಾನು ಅದನ್ನು ಚರ್ಚೆ ಮಾಡ್ತೀನಿ. ಇಲ್ಲಿ ಹೊಯ್ಸಳರ ವೀರಬಲ್ಲಾಳನ ಆಸ್ಥಾನದಲ್ಲಿ ಕವಿ ಇದ್ದ ಮತ್ತು ಕಲಿಯೂ ಇದ್ದ, ದಂಡಾಧೀಶನಾಗಿ ಕೆಲಸ ಮಾಡ್ತಿದ್ದ ಜನ ಮಹಾಕವಿ. ಇನ್ನ ತನ್ನನ್ನು ತಾನು ನಾಳ್ ಪ್ರಭು ಜನಾರ್ದನ ದೇವ ಅಂತೇಳಿ ಕರೆದುಕೊಂಡ. ಇದು ಬಿರುದು ಅನ್ನೋದಕ್ಕಿಂತ ತನ್ನನ್ನು ತಾನು ಹೇಗೆ ಪೊನ್ನ, ತನ್ನನ್ನು ತಾನು ಕುರುಳುಗಳ ಸವಣ ಅಂತ ಕರೆದುಕೊಂಡನು, ಹಾಗೆಯೇ ಜನ ಕವಿ ತನ್ನನ್ನು ತಾನು ನಾಳ್ ಪ್ರಭು ಜನಾರ್ದನ ದೇವ ಎಂದು ಕರೆದುಕೊಂಡ. ಈತನ ತಂದೆ ಈಗಾಗಲೇ ನೋಡಿದ್ದೀವಿ, ಕವಿ ಸುಮನೋಬಾಣ ಅಂತ ತಿಳ್ಕೊಂಡು ಬಿರುದಿತ್ತ ಆತನಿಗೆ. ಆತನ ಹೆಸರು ಶಂಕರ ಅಂತ ತಿಳ್ಕೊಂಡು ಆತನ ಹೆಸರು. ಈತ ಹೊಯ್ಸಳ ನರಸಿಂಹನಲ್ಲಿ ದಂಡಾಧೀಶನಾಗಿದ್ದ. ನೋಡ್ರಿ, ಕೆಲವರಿಗೆ ಈ ಒಂದು ಅಧಿಕಾರ ಅನ್ನೋದು ತಲೆ ತಲಾಂತರದಿಂದ ಬಂದ್ಬಿಡ್ತದೆ. ಇವರ ಅಪ್ಪ ಹೊಯ್ಸಳ ನರಸಿಂಹನಲ್ಲಿ ದಂಡಾಧೀಶನಾಗಿದ್ದ, ಇವನು ಮತ್ತೆ ತನ್ನ ಆಶ್ರಯದಾತನಲ್ಲಿ ದಂಡಾಧೀಶನಾಗಿದ್ದ. ತಾಯಿ ಗಂಗಾದೇವಿ ಬಗ್ಗೆ ನೋಡಿದ್ವಿ. ಇಲ್ಲಿ ಒಂದು ಪಾಯಿಂಟ್ ನೆನ್ಪಿಟ್ಕೊರಿ ಸ್ನೇಹಿತರೆ, ಇದನ್ನ ಕೆ ಎಸ್ ನಲ್ಲಿ ಒಂದ್ಸರಿ ಕೇಳಿದ್ರು ಈ ಪ್ರಶ್ನೆಯನ್ನು, ಹಾಗಾಗಿ ನಿಮಗೆ ಹೆಕ್ಕಿ ಈ ಪ್ರಶ್ನೆಯನ್ನು ಕೊಟ್ಟಿದ್ದೀನಿ. ಬಹುಶಃ 2009 ಆಸ್ಪಾಸ್ನಲ್ಲಿ ನಡೆದಿರ್ತಕ್ಕಂತ ಕೆ ಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಒಂದು ಪ್ರಶ್ನೆ ಹಾಕಿದ್ರು, ಸ್ವಲ್ಪ ನಿಮಗೆ ಲಕ್ಷ್ಯ ಇರಲಿ. ಏನೇನಾಗುತ್ತೆ ನೋಡಿ, ಮಲ್ಲಿಕಾರ್ಜುನ ಅನ್ನುವಂತ ಒಬ್ಬ ವ್ಯಕ್ತಿ ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲ ಸಂಕಲನ ಗ್ರಂಥವನ್ನು ಕೊಟ್ಟಿದ್ದ. ಆ ಮಲ್ಲಿಕಾರ್ಜುನ ಯಾರು ಅಂದ್ರೆ ಕೇಶಿರಾಜ ಶಬ್ದಮಣಿ ದರ್ಪಣವನ್ನು ಬರೆದಿರ್ತಕ್ಕಂತಹ ಕೇಶಿರಾಜನ ತಂದೆ. ಇನ್ನ ಈ ಮಲ್ಲಿಕಾರ್ಜುನ ಏನ್ ಸೂಕ್ತಿ ಸುಧಾರಣವನ್ನು ಕೊಟ್ಟಿದ್ದ, ಆ ಮಲ್ಲಿಕಾರ್ಜುನನ ಹೆಂಡತಿ ಏನಿದ್ದಾಳಲ್ಲ ಆಕೆ ಜನ್ನ ಕವಿಯ ಸಹೋದರಿ. ಇದು ನೆನಪಿಟ್ಕೋರಿ, ಬಹಳ ಮುಖ್ಯ. ಅಂದ್ರೆ ಜನ್ನ ಕವಿಗೆ ಎಷ್ಟು ಶ್ರೀಮಂತವಾಗಿರ್ತಕ್ಕಂತಹ ಒಂದು ಸಾಹಿತ್ಯಿಕ ಒಂದು ವಾತಾವರಣ ಇತ್ತು ಅಂತ ಹೇಳೋದಕ್ಕೆ ಇದನ್ನು ಕೊಟ್ಟರು. ಇದರ ಮೇಲೆ ಪ್ರಶ್ನೆ ತುಂಬಾ ಸಲ ಆಗಿವೆ. ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಅಂತ ನನಗೆ ಅನಿಸ್ತದೆ. ಏನಂದ್ರೆ ಜನ್ನ ಕವಿಯು ತನ್ನ ತಂಗಿಯನ್ನು ಸೂಕ್ತಿ ಸುಧಾರಣವಾದ ಸಂಕಲನಕಾರನಾಗಿರ್ತಕ್ಕಂತಹ ಮಲ್ಲಿಕಾರ್ಜುನನಿಗೆ ಕೊಟ್ಟು ಮದುವೆ ಮಾಡಿದ್ದನು. ಆ ಮಲ್ಲಿಕಾರ್ಜುನ ಮತ್ತು ಜನ್ನ ಕವಿಯ ತಂಗಿಯ ಮಗನಾಗಿ ಕೇಶಿರಾಜ ಜನಿಸಿದ. ಕೇಶಿರಾಜ ಶಬ್ದಮಣಿ ದರ್ಪಣ ಎನ್ನುವಂತಹ ಮೊಟ್ಟ ಮೊದಲ ಕನ್ನಡದ ಸಮಗ್ರ ವ್ಯಾಕರಣವನ್ನ ಕೊಟ್ಟಿರ್ತಕ್ಕಂತ ಒಬ್ಬ ವ್ಯಕ್ತಿಯಾಗಿ, ವೈಯಾಕರಣನಾಗಿ ನಮಗೆ ಕಂಡು ಬರುತ್ತಾನೆ. ಇನ್ನ ಕೇಶಿರಾಜನಿಗೂ ಜನ್ನನಿಗೂ ಯಾವ ರೀತಿಯ ಸಂಬಂಧ
ನೋಡ್ರಿ, ಕೇಶಿರಾಜ ಜನ್ನನ ಸಹೋದರಿಯ ಮಗ, ಅಂದ್ರೆ ಏನಾಯ್ತು, ಸೋದರಳಿಯ. ಯಾರ ಮಗ ಇವ? ಮಲ್ಲಿಕಾರ್ಜುನನ ಮಗ. ಹಾಗಾಗಿ ನಾವು ಒಂದ್ ಹಿಡಿದು ನೋಡ್ಕೋಬೇಕು ಅನ್ನೋದಾದ್ರೆ ಮಲ್ಲಿಕಾರ್ಜುನನ ಮಗ ಕೇಶಿರಾಜ, ಇದು ಗೊತ್ತಿರ್ಬೇಕು. ಆಯ್ತಾ, ಕೇಶಿರಾಜ ಈತನ ಸೋದರ ಮಾವ ಅಂದ್ರೆ ಜನ್ನ. ಜನ್ನ ಯಶೋಧರ ಚರಿತೆ ಬರೆದಿದ್ದ, ಅಪ್ಪ ಸೂಕ್ತಿ ಸುಧಾರಣವ ಅನ್ನುವಂತಹ ಸಂಕಲನ ಗ್ರಂಥವನ್ನು ಬರೆದಿದ್ದ, ತಾನು ಶಬ್ದವಣಿ ದರ್ಪಣ ಎನ್ನುವಂತಹ ಕೃತಿಯನ್ನು ಬರೆದ. ಹಾಗಾಗಿ ಇವರೆಲ್ಲ ಕೃತಿಗಳನ್ನ, ಮಲ್ಲಿಕಾರ್ಜುನನ ಕೃತಿಯನ್ನ, ಶಬ್ದಮಣಿ ದರ್ಪಣವನ್ನ, ಜನ್ನನ ಕೃತಿಗಳನ್ನ, ಇವುಗಳನ್ನೆಲ್ಲವನ್ನು ನೋಡ್ತಾ ಹೋದಾಗ ಒಂದು ಹೊಸ ರೀತಿಯಾದಂತಹ ಪಾಂಡಿತ್ಯಪೂರ್ಣವಾಗಿರತಕ್ಕಂತಹ ಕೃತಿಗಳ ಸಾರ ನಮಗೆ ನೋಡಕ್ ಸಿಗ್ತದೆ ಕನ್ನಡ ಸಾಹಿತ್ಯ ಲೋಕದೊಳಗೆ. ಹಾಗಾಗಿ ಇದರ ಮೇಲೆ ಪ್ರಶ್ನೆಗಳು ತುಂಬಾ ಬರುವ ಸಾಧ್ಯತೆ ಇರ್ತದ, ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಕೆಲವೊಮ್ಮೆ ಜನ್ನ ಮತ್ತು ಕೇಶಿರಾಜ ಅಣ್ಣ ತಮ್ಮಂದಿರು, ಏನೂ ಸಂಬಂಧ ಇಲ್ಲ, ಹೀಗೆಲ್ಲ ಏನೆಲ್ಲ ಕೊಟ್ಟು ಬಿಡ್ತಾರೆ. ಹಾಗಾಗಿ ಇದು ನಿಮಗೆ ಮುಖ್ಯವಾಗಿ ಗೊತ್ತಿರ್ಬೇಕು. ಇನ್ನು ನೆಕ್ಸ್ಟ್, ಈಗಾಗಲೇ ನಾನು ನೋಡಿದ್ದೀನಿ ಏನಂದ್ರೆ ಹೊಯ್ಸಳರ ಆಸ್ಥಾನದಲ್ಲಿ ಆಸ್ಥಾನ ಕವಿಯಾಗಿ ಇವನು ಜನ್ನ ಇದ್ದ ಅನ್ನುವಂಥದ್ದು. ಆಮೇಲೆ ಇನ್ನೊಂದು ಪಾಯಿಂಟ್ ನೋಡ್ರಿ, ವೀರಬಲ್ಲಾಳನ ನಂತರ ಪಟ್ಟಕ್ಕೆ ಬಂದ ಎರಡನೇ ನರಸಿಂಹನ ಕಾಲದಲ್ಲೂ ಕೂಡ ಜನ್ನನು ಆಸ್ಥಾನ ಕವಿಯಾಗಿ ಮುಂದುವರೆದನು. ಇಲ್ಲಿ ಒಂದು ಪಾಯಿಂಟ್ ಏನು ಬರ್ತದ ಸ್ನೇಹಿತರೆ, ಅಂದ್ರೆ ಜನ್ನನಿಗೆ ಆಶ್ರಯ ಕೊಟ್ಟಂತವನು ವೀರಬಲ್ಲಾಳ, ಈಗಾಗಲೇ ನೋಡಿದ್ದೀವಿ ನಾವು ಅದನ್ನ, ಹೌದಾ, ಬಲ್ಲಾಳ. ಇನ್ನ ಅವ ತೀರಿ ಹೋದ ಮೇಲೆ ಮತ್ತೆ ಎರಡನೇ ನರಸಿಂಹ ಅಂತ ಬಂದ, ಆತನು ಕೂಡ ಈತನ ಆಶ್ರಯದಾತನಾಗಿದ್ದ. ಇದರ ಅರ್ಥ ಏನು? ಜನ್ನನು ಇಬ್ಬರು ಅರಸರ ಅಡಿಯಲ್ಲಿ ಆಸ್ಥಾನ ಕವಿಯಾಗಿ ಕಾರ್ಯನಿರ್ವಹಿಸಿದ್ದನು ಅಂತ ತಿಳಿದು ಬರ್ತದೆ. ಅವಾಗ ಏನಾಗ್ಬಿಡ್ತದ, ಇಲ್ಲೊಂದು ಪಾಯಿಂಟ್ ನೆನ್ಪಿಟ್ಕೋರಿ, ಜನ್ನನ ಆಶ್ರಯದಾತ ಅಂತ ಪ್ರಶ್ನೆ ಕೊಟ್ರ, ಅವಾಗ ಅವ್ರೇನ್ ಮಾಡ್ತಾರೆ ನೋಡ್ರಿ, ಇವೆಲ್ಲ ಟ್ವಿಸ್ಟ್ ಮಾಡುವಂತ ಪ್ರಶ್ನೆಗಳು ಅಂತ ಅನಿಸ್ತದ ನನಗೆ. ಜನ್ನನ ಆಶ್ರಯದಾತ ವಯಸ್ಸಳ ವೀರಬಲ್ಲಾಳ ಅಷ್ಟೇ ನಮ್ಮ ತೆರೆಯೊಳಗ ಪ್ರಿಂಟ್ ಕುತ್ಕೊಂತು ಅಂದ್ರೆ, ಕ್ವಶನ್ ತೆಗೆಯುವಂತವ್ರು ಏನ್ ಮಾಡ್ತಾರ, ಜನ್ನನ ಆಶ್ರಯದಾತ ವೀರಬಲ್ಲಾಳ ಹಾಕುವುದೇ ಇಲ್ಲ, ಎರಡನೇ ನರಸಿಂಹ ಅಂತ ಹಾಕ್ತಾರೆ. ಅವಾಗ ಇದು ಇಲ್ಲ, ಇದು ತಪ್ಪ ಆನ್ಸರ್ ಅಂತ ತಿಳ್ಕೊಂಡು ನಾವು ಒದ್ದಾಡಕ್ ಶುರು ಮಾಡ್ತೀವಿ, ಹೌದಾ. ಹಾಗಾಗಿ ಅವನಿಗೆ ಇಬ್ಬರು ಆಶ್ರಯದಾತರು ನೆನ್ಪಿಟ್ಕೋಬೇಕು. ಜನ್ನನಿಗೆ ಆಶ್ರಯ ಕೊಟ್ಟಿರತಕ್ಕಂಥ ಆಶ್ರಯದಾತರನ್ನು ಅನುಕ್ರಮವಾಗಿ ಬರೆಯರಿ ಅಂತ ಕೇಳಿ, ಮೊದಲು ಎರಡನೇ ನರಸಿಂಹ, ಆ ನಂತರ ವೀರಬಲ್ಲಾಳ, ಹೀಗನೂ ಕೊಡ್ತಾರ. ಆಪ್ಷನ್ ಎ, ಒಂದು ಮತ್ತು ಎರಡು, ಎರಡು ಮತ್ತು ಒಂದು, ಎರಡು ಮತ್ತು ಎರಡು, ಏನಾರ ಕನ್ಫ್ಯೂಷನ್ ಮಾಡಿ ಕೊಡುವಂತ ಸಾಧ್ಯತೆ ತುಂಬಾ ಇರ್ತದ. ಯಾಕಂದ್ರೆ ನಾನು ರೆಫರ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್ಗಳಲ್ಲಿ ಏನದು ಕೇಂದ್ರೀಕೃತ ದಾಖಲಾತಿ ಘಟಕದವರು ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೋಡಿದ್ದೇನೆ. ಎನ್ ಟಿ ಎದವರು ಮಾಡಿರ್ತಕ್ಕಂಥದ್ದು, ಯು ಜಿ ಸಿ ಅವರು ಮಾಡಿರ್ತಕ್ಕಂಥದ್ದು, ಕೆಇಎದವರು ಮಾಡಿರ್ತಕ್ಕಂಥದ್ದು, ಮತ್ತು ಕೆ ಪಿ ಎಸ್ ಸಿ ಅವರು ಮಾಡುವಂತಹ ಪ್ರಶ್ನೆ ಪತ್ರಿಕೆಗಳ ಶೈಲಿಗಳನ್ನು ನಾನು ಬೇರೆ ಬೇರೆ ರೀತಿಯಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಹಾಗಾಗಿ ಏನಾದರೂ ಪ್ರಶ್ನೆಗಳು ಬರಬಹುದು, ಇದನ್ನೊಂದು ಸ್ವಲ್ಪ ನೀವು ಲಕ್ಷ್ಯಗೊಳಿಸಿ ನೋಡಬೇಕು. ಇನ್ನು ಒಂದು ಪಾಯಿಂಟ್ ಯಾಕೆ ಹಾಕಿದೆ ನೋಡ್ರಿ, ಜನ್ನ ಕವಿ ತನ್ನ ಅನಂತನಾಥ ಪುರಾಣದ 1000 ತಾಳೆಗರಿಗಳ ಪ್ರತಿಗಳನ್ನು ಬರೆಸಿ ಉದಾರ ಸಂಭಾವನೆಯೊಂದಿಗೆ ವಿದ್ವಾಂಸರಿಗೆ ಕೊಟ್ಟು ಗೌರವಿಸಿದ ಅನ್ನುವಂತ ಪಾಯಿಂಟ್ ಬರ್ತದೆ. ಇಲ್ಲಿ 10ನೇ ಶತಮಾನದೊಳಗ ದಾನ ಅನ್ನುವುದೊಂದು ಮಹಾಮೌಲ್ಯ ಇದು. 2000 ಯಾವುದದು ಬಹುಶಃ ಪಿ ಯು ಕಾಲೇಜ್ ಲೆಕ್ಚರರ್, 2007 ಸಂದರ್ಭದಲ್ಲಿ ಪಿ ಯು ಕಾಲೇಜ್ ಲೆಕ್ಚರರ್ಸ್ ರಿಕ್ರೂಟ್ಮೆಂಟ್ ನಲ್ಲಿ ಒಂದು ಪ್ರಶ್ನೆ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ. ಏನಂದ್ರೆ ಶಾಸನಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಮಾಡಿದ್ರು. ಏನ್ ಪ್ರಶ್ನೆ ಇತ್ತು ಅಂದ್ರೆ ಸ್ನೇಹಿತರೆ, ಕನ್ನಡ ನಾಡಿನಲ್ಲಿ ಬಹುಪಾಲು ಶಾಸನಗಳೇನು ದೊರೆಯುತ್ತವೆ, ಈ ಶಾಸನಗಳಲ್ಲಿ ಹೆಚ್ಚಿನ ಪ್ರಮಾಣ ಯಾವ ಶಾಸನಗಳು ಸಿಗುತ್ತವೆ? ಅಲ್ಲಿ ವೀರಗಲ್ಲುಗಳಿದ್ದು, ದಾನ ಶಾಸನಗಳಿದ್ದು, ನಿಸಿರಿ ಕಲ್ಲುಗಳಿದ್ದು, ಮಾಸ್ತಿ ಕಲ್ಲುಗಳಿದ್ದು, ಯಂತ್ರಕಲ್ಲು ಇತ್ತು, ಗಡಿಕಲ್ಲು ಇತ್ತು, ತ್ರಿವಿಧ ಕಲ್ಲು ಇತ್ತು, ಏನೇನೋ ಪ್ರಕಾರದ ಶಾಸನಗಳು ನಮಗೆ ನೋಡ ಸಿಗ್ತಾವ. 10ನೇ ಶತಮಾನ ಅದಕ್ಕಿಂತ ಮುಂಚಿನ ಕಾಲಘಟ್ಟವನ್ನ ನೋಡಿದಾಗ ಬಹುಶಃ ವೀರ ಅನ್ನುವಂಥದ್ದು ಒಂದು ಮಹಾಮೌಲ್ಯ ಆಗಿತ್ತು ಆ ಸಂದರ್ಭದಲ್ಲಿ. ಆ ಪ್ರಶ್ನೆ ನೋಡಿದಾಕ್ಷಣ ಏನ್ ಅನಿಸ್ಬಿಡ್ತದ, ಇಲ್ಲ ವೀರ ಶಾಸನಗಳು ಹೆಚ್ಚು ಸಿಗ್ತಾವ, ವೀರಗಲ್ಲುಗಳು ಹೆಚ್ಚು ಸಿಗ್ತಾವ ಅಂತ ಅನಿಸ್ಬಿಡ್ತದೆ. ಆದರೆ
ಶಾಸನ ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಕೊಟ್ಟಿರ್ತಕ್ಕಂತಹ ಚಿದಾನಂದ ಮೂರ್ತಿಯವರು, ಮೊದಲಾಗಿರ್ತಕ್ಕಂತಹ ಶಾಸನ ತಜ್ಞರು, ಮತ್ತು ಈ ಒಂದು ಪಾಶ್ಚಾತ್ಯ ವಿದ್ವಾಂಸರು ಏನ್ ನಮಗೆ ಎಪಿಗ್ರಾಫಿಯ ಕರ್ನಾಟಕ ಅನ್ನುವಂತ ಒಂದು ಸಂಪುಟಗಳನ್ನ ಕೊಟ್ಟರು, ಬಹುಶಃ 27,000ಕ್ಕಿಂತ ಹೆಚ್ಚು ಶಾಸನಗಳನ್ನ ಸಂಗ್ರಹ ಮಾಡಿದ್ರು. ಅವರೆಲ್ಲ ಏನ್ ಬರೀತಾರಂದ್ರೆ, ಕನ್ನಡ ನಾಡಿನಲ್ಲಿ ಮತ್ತು ಹೊರಗಡೆ ಸಿಕ್ಕಿರತಕ್ಕಂಥ ಸಮಸ್ತ ಶಾಸನಗಳನ್ನ ನಾವು ಗಮನಿಸಿಕೊಂಡಾಗ ದಾನ ಶಾಸನಗಳ ಸಂಖ್ಯೆಯೇ ಹೆಚ್ಚಿತ್ತು ಅನ್ನೋದನ್ನ ಅವರು ತೋರಿಸಿಕೊಟ್ರು. ಒಂದು ಪಾಯಿಂಟ್. ಇನ್ನೊಂದು ಏನು ಅಂದ್ರೆ, ನೋಡ್ರಿ ಹೆಂಗ್ ಸಂವಾದಿ ಬರ್ತೈತಿ. ಪೊನ್ನನ ಶಾಂತಿ ಪುರಾಣದ 1,000 ಪ್ರತಿಗಳನ್ನ, ಹಸ್ತಪ್ರತಿಗಳನ್ನ ಬರೆಯಿಸಿ ಶಾಸ್ತ್ರದಾನವನ್ನು ಮಾಡುವಂತಹ ಕೆಲಸವನ್ನ ದಾನ ಚಿಂತಾಮಣಿ ಅತ್ತಿಮಬ್ಬೆ ಮಾಡಿದಳು ಅಂತ ತಿಳ್ಕೊಂಡು ಈ ಹಿಂದೆ ನಾವು ಪೊನ್ನನ ಬಗ್ಗೆ ಓದ್ತಾ ಇರಬೇಕಾದ್ರೆ ಓದಿದ್ವಿ. ಅದೇ ರೀತಿಯಾಗಿ ರನ್ನನ ಅಜಿತ ಪುರಾಣವನ್ನು ಕೂಡ ಆಕೆ ಬರೆಸಿದಳು ಅನ್ನೋದನ್ನ ಓದಿದ್ವಿ. ನಮಗೇನ್ ಅನಿಸ್ಬಿಡ್ತದ, ಅತ್ತಿಮಬ್ಬೆಯನ್ನ ಕುರಿತು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಅತ್ತಿಮಬ್ಬೆ ಶಾಂತಿ ಪುರಾಣದ 1,000 ತಾಳೆಗರಿಗಳನ್ನ ಬರೆಯಿಸಿ ದಾನ ಮಾಡಿದಳು ಅಷ್ಟೇ ಇರ್ತದ. ಅನಂತನಾಥ ಪುರಾಣದ 1,000 ತಾಳೆಗರಿಗಳ ಪ್ರತಿಗಳನ್ನ ಮಾಡಿಸಿ ಸ್ವತಃ ದಂಡಾಧೀಶನಾಗಿರ್ತಕ್ಕಂತಹ ಜನ್ನ ಉದಾರ ಸಂಭಾವನೆಯ ಮೂಲಕ ವಿದ್ವಾಂಸರಿಗೆ ಕೊಟ್ಟ ಅವುಗಳನ್ನ, ಈಗೇನ್ ನಾವು ಪುಸ್ತಕಗಳನ್ನ ಗಿಫ್ಟ್ ಗಿಫ್ಟ್ ಅಂತ ಕೊಡ್ತೀವಿ, ಹಾಗೆ ಪುಸ್ತಕಗಳನ್ನ ಗಿಫ್ಟ್ ಕೊಟ್ಟಿದ್ದ. ಹಾಗಿದ್ರೆ 1,000 ಪ್ರತಿಗಳ ದಾನ ಅನ್ನುವಂಥದ್ದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 2 ಬಾರಿ ಬರುತ್ತದೆ. ಒಂದು ಅತ್ತಿಮಬ್ಬೆಯ ಸಂದರ್ಭದಲ್ಲಿ, ಇನ್ನೊಂದು ಜನ್ನನ ಅನಂತನಾಥ ಪುರಾಣದ ಸಂದರ್ಭದಲ್ಲಿ 1,000 ಪ್ರತಿಗಳ ಮೂಲಕ ದಾನ ಮಾಡಲ್ಪಟ್ಟ 2 ಪುರಾಣಗಳು ಅಂತಂದ್ರೆ ರನ್ನನ ಪೊನ್ನನ ಶಾಂತಿ ಪುರಾಣ ಮತ್ತು ಜನ್ನನ ಅನಂತನಾಥ ಪುರಾಣ. ಇದು ಬಹಳ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಪಾಯಿಂಟ್. ಎರಡೂ ಕೂಡ ತಾಳೆಗರಿಗಳ ಪ್ರತಿಗಳೇ ಇದ್ದವು, ಇದು ನೆನಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್. ಎರಡೂ ಕೂಡ ತಾಳೆಗರಿಗಳ ಪ್ರತಿಗಳೇ, ಇವುಗಳು ದಾನಕ್ಕೆ ಹೋಗಿದ್ದವು, ನೆನಪಿಟ್ಕೋರಿ. ನೆಕ್ಸ್ಟ್ ನಾವು ಓದ್ತೀವಿ, ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಕಾಮಶಾಸ್ತ್ರದ ಗ್ರಂಥ ಅಂತಂದ್ರೆ ಮದನ ತಿಲಕ ಅಂತ ಓದ್ತೀವಿ. ಅದು ಒಂದು ಕಡೆ ಇರಲಿ, ಅವನೊಬ್ಬನೇ ಕಾಮಶಾಸ್ತ್ರವನ್ನು ಬರೀಲಿಲ್ಲ, ಬೇರೆ ಬೇರೆಯವರು ಕೂಡ ಬರೆದಿದ್ರು. ಹಾಗೆ ಬರೆದವರ ಪೈಕಿ ಜನ್ನ ಕವಿಯು ಕೂಡ ಒಬ್ಬನು. ಅವನು ಅನುಭವ ಮುಕುರ ಅನ್ನುವಂತಹ ಒಂದು ಕಾಮಶಾಸ್ತ್ರ ಗ್ರಂಥವನ್ನ ಬರೆದಿದ್ದ. ಜೊತೆಗೆ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಅನ್ನುವಂತಹ ಒಂದು 2 ಕೃತಿಗಳನ್ನು ಕೂಡ ಕೊಟ್ಟ. ಯಶೋಧರ ಚರಿತೆಯೊಳಗ ಒಬ್ಬ ಹೆಣ್ಣಿನ ವಿಕೃತ ಕಾಮದ ಮನಸ್ಸಿನ ವರ್ಣನೆ ಒಂದೆಡೆ ಬಂದರೆ, ಅದು ಒಂದು ವಿಕೃತ ಕಾಮ ಒಂದೆಡೆ ಆದರೆ, ಜೈನ ಧರ್ಮದ ಇನ್ನೊಂದಿಷ್ಟು ಅದ್ಭುತವಾದ ತತ್ವಗಳನ್ನ ಅಲ್ಲಿ ಕೊಟ್ಟರು. ಜೀವದಯೆ ಮೊದಲಾಗಿರ್ತಕ್ಕಂಥ ವಿಷಯಗಳಲ್ಲಿ ಬರ್ತಾವ. ಯಶೋಧರ ಚರಿತೆ ಬಂದಾಗ ನಾನು ಅದರ ಬಗ್ಗೆ ಮಾತಾಡ್ತೀನಿ. ಅನಂತನಾಥ ಪುರಾಣ ಏನ್ ಬರ್ತದ, ಗಂಡಿನ ದುರಂತ ವ್ಯಾಮೋಹವನ್ನ ಇಲ್ಲಿ ತೋರಿಸುವಂತ ಕೆಲಸವನ್ನ ಅನಂತನಾಥ ಪುರಾಣದಲ್ಲಿ ಮಾಡಲಾಗಿದೆ ಅನ್ನೋದು ಬಹಳ ಮುಖ್ಯ. ನೆಕ್ಸ್ಟ್ ಇದು ಪಾಯಿಂಟ್ ನೆನಪಿಟ್ಕೊಂಡಿರ್ಬೇಕು, ನೇಮಿ ಜನ್ನರೀರ್ವರೆ ಕರ್ನಾಟಕ ಕೃತಿಗೆ ಸೀಮಾ ಪುರುಷರ್ ಎಂದು ಹೇಳಿದ ಕವಿ ಯಾರು, ಮಧುರ ಕವಿ ಅಂತ ತಿಳ್ಕೊಂಡು. ಈ ಮಧುರ ಕವಿ ಅವನು ಹೇಳಿದ ಕರ್ನಾಟಕ ಕೃತಿಗೆ ಸೀಮಾ ಪುರುಷರು ಅಂದ್ರೆ ಇಬ್ಬರು, ನೇಮಿನಾಥ, ಇನ್ನೊಂದು ಜನ್ನ ಅನ್ನುವಂಥದ್ದನ್ನ ನೋಡ್ತೀವಿ. ಅಲ್ಲಿ ಒಂದು ಕಡೆ ನಾವು ನೋಡ್ತೀವಿ ನಾಗರಾಜ ಕವಿ ಏನಂದ್ರ ಪಂಪ ಕವಿಯ ಬಗ್ಗೆ ಬಹಳ ಅದ್ಭುತವಾದಂತ ವರ್ಣನೆ ಮಾಡಿದ್ದ ಅವನು, ಅಲ್ಲಿ ನಾವು ನೋಡೋಣ, ಮತ್ತೆ ಚರ್ಚೆ ಮಾಡ್ತೀವಿ. ನೇಮಿ ಜನ್ನರ್ ಇವರಿರುವರೆ ಕರ್ನಾಟಕ ಕೃತಿಗೆ ಸೀಮಾ ಪುರುಷರ್ ಅಂತ ತಿಳ್ಕೊಂಡು ಮಧುರ ಕವಿ ಪ್ರಶಂಸೆಯನ್ನು ಮಾಡಿದ್ದ. ಆ ಸಂದರ್ಭದಲ್ಲಿ ಜನ್ನನ ಹೆಸರು ಬರುತ್ತದೆ, ನೇಮಿನಾಥನ ಹೆಸರು ಕೂಡ ಬರುತ್ತದೆ ಎನ್ನುವುದು ಕೂಡ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ, ಇಲ್ಲಿ ಒಂದಿಷ್ಟು ವಿಮರ್ಶಕರು ಬರೆದಿರ್ತಕ್ಕಂಥ ಮಾತುಗಳು. ಸಂಪ್ರದಾಯಬದ್ಧವು ಚಿರಪರಿಚಿತವೂ ಆಗಿರ್ತಕ್ಕಂಥ ವಸ್ತುವನ್ನು ಬಿಟ್ಟು ಕವಿ ವಿಷಮ ಪ್ರಣಯದ 2 ದಿಕ್ಕುಗಳನ್ನು ಚಿತ್ರಿಸಿ ಬದುಕಿನ ವಾಸ್ತವಿಕತೆಗೆ ಕನ್ನಡಿ ಹಿಡಿದಿದ್ದಾನೆ. ನೋಡ್ರಿ ಬಹಳ ಬಹಳ ಹೊಸ ಪಾಯಿಂಟ್ ಅನ್ನ ನಿಮಗೆ ಹೇಗೆ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ, ಜನ್ನ ಬದುಕಿರ್ತಕ್ಕಂತಹ ಕಾಲದೊಳಗ ಅವನಿಗೆ ಬರೆಯುವುದಕ್ಕೆ ಬಹುಪಾಲು ವಿಷಯಗಳು ಇದ್ದವು, ಆದರೂ ಕೂಡ ಅವುಗಳನ್ನ ಬದಿಗಿರಿಸಿ ಇವ ಏನ್ ಮಾಡದ, ವಿಷಮ ಪ್ರಣಯದ 2 ದಿಕ್ಕುಗಳು ಅಂತ. ಇಲ್ಲಿ ಪ್ರಶ್ನೆ ಏನಾಗ್ತದ, ಜನ್ನನು ಪ್ರಣಯವನ್ನ ಬಿತ್ತರಿಸಿದನೋ ಅಥವಾ ವಿಷಮ ಪ್ರಣಯವನ್ನು ಬಿತ್ತರಿಸಿದನೋ? ವಿಷಮ ಪ್ರಣಯ. ವಿಷಮ ಪ್ರಣಯದ 2 ದಿಕ್ಕುಗಳು ಏನು? ಒಂದು ಹೆಣ್ಣಿನ ವಿಷಮ ಪ್ರಣಯ, ಇನ್ನೊಂದು ಗಂಡಿನ ವಿಷಮ ಪ್ರಣಯ.
ಇವೆರಡೂ ದಿಕ್ಕುಗಳು. ನಾನು ಓದ್ತವರು ಇವತ್ತು ತುಂಬಾ ಆಳವಾಗಿ ಓದಿದೆ ನಾನು ಇವತ್ತು ಅದನ್ನು. ಏನಂದ್ರೆ ಅಷ್ಟೆಲ್ಲ ಭೋಗ ಭಾಗ್ಯ ವೈಭವಗಳನ್ನು ಹೊಂದಿರತಕ್ಕಂತಹ ಆ ಅಮೃತಮತಿ ಯಾಕೆ ಸುಂದರಾಂಗನಾಗಿರ್ತಕ್ಕಂತಹ ಮಹಾರಾಜನಾಗಿರ್ತಕ್ಕಂತಹ ತನ್ನ ಪತಿಯನ್ನ ಬಿಟ್ಟು ಮಾವುತನ ಹಾಡಿಗೆ ಮರುಳಾಗಿ ಹೋದಳು ಅಂತೇಳಿ ಚರ್ಚೆ ಮಾಡ್ತಾ ನೋಡ್ತಾ ಹೋದಾಗ ಅಲ್ಲಿ ಬಹಳ ಅದ್ಭುತವಾಗಿ ಬರೀತಾರೆ. ಏನಂದ್ರೆ ಅವನು ಸಾತ್ವಿಕ ಮನೋವೃತ್ತಿಯ ರಾಜನಾಗಿದ್ದ, ಈಕೆ ತಾಮಸ ಮನೋವೃತ್ತಿಯ ರಾಣಿಯಾಗಿದ್ದವ. ವಿಚಿತ್ರ ಇತ್ತು, ಸಾತ್ವಿಕ ಮನೋವೃತ್ತಿ ತಾಮಸ ಮನೋವೃತ್ತಿ ಎರಡು ಸಂಪೂರ್ಣ ಪರಸ್ಪರ ವಿರುದ್ಧ ಅವುಗಳು, ಹೌದಾ? ಹಾಗಾಗಿ ಈಕೆ ತಾಮಸ ವೃತ್ತಿಯೊಳಗೆ ತಾಮಸ ಪ್ರವೃತ್ತಿಯ ವ್ಯಕ್ತಿತ್ವದ ಪುರುಷರೇ ಹೊಂದಿಕೊಳ್ಳುತ್ತಾರೆ ಅನ್ನುವಂತ ವಿಚಾರವನ್ನ ಅಲ್ಲಿ ಕೊಡುವಂತ ಪ್ರಯತ್ನ ಮಾಡಿದ. ಅರಸನಾಗಿದ್ದವನು ಏನೆಲ್ಲ ಭೋಗಭಾಗಗಳನ್ನು ಕೊಟ್ಟಿರುವ ಕೂಡ ತಾಮಸ ಪ್ರವೃತ್ತಿಯ ಮನಸ್ಸನ್ನು ತಣಿಸುವ ಸಾಮರ್ಥ್ಯ ಅವನಲ್ಲಿ ಇರಲೇ ಇಲ್ಲ. ಅವರು ವಿಮರ್ಶಕರು ಬರೀತಾರೆ, ಅದಮ್ಯವಾದ ಕಾಮದ ಧರ್ಮ ವಿರುದ್ಧ ಪ್ರಳಯದ ಸ್ತ್ರೀ ಮುಖ ಮತ್ತು ಪುರುಷ ಮುಖಗಳನ್ನು ಉಜ್ವಲವಾಗಿ ಕ್ರಾಂತಿಕಾರಕ ರೀತಿಯಲ್ಲಿ ಚಿತ್ರಿಸಿ ಕನ್ನಡ ಸಾಹಿತ್ಯಕ್ಕೆ ಸ್ವಂತ ಸಲ್ಲಿಸುವ ಮಾಡಿದ್ರು. ಅದಮ್ಯವಾದ ಕಾಮ ಧರ್ಮ ಇವೆರಡು ಪಾಯಿಂಟ್ ಯಾವಲ್ಲಿ ಅದಮ್ಯವಾದ ಕಾಮ ಕಂಡು ಪುರುಷ ಮುಖ ಮತ್ತು ಅದು ಧರ್ಮ ವಿರುದ್ಧ ಪ್ರಣಯ ಕಂಡು ಬರೋದು ಅನಂತನಾಥ ಪುರಾಣ ಅಂತ ತಿಳ್ಕೊಂಡು ಇದು ಕನ್ನಡ ಸಾಹಿತ್ಯ ಒಂದು ಸ್ವಂತ ಕಾಣಿಕೆ ಜನ್ನಕಲ್ಯ ಮೂಲಕ ನಮಗೆ ಸಿಕ್ತು ಅಂತ. ಕನ್ನಡ ಸಾಹಿತ್ಯ ಮಾತ್ರವಲ್ಲ ಜಾಗತಿಕ ಸಾಹಿತ್ಯ ಕೂಡ ಸಲ್ಲಿಸಿದ ಕೆಲಸವನ್ನ ಜನ್ಮ ಮಾಡಿದ. ಇನ್ನ ನೆಕ್ಸ್ಟ್ ಬರ್ತದ ಅನಂತನಾಥ ಪುರಾಣದ ಬಗ್ಗೆ. ಈಗ ಅನಂತನಾಥನ ಬಗ್ಗೆ ಒಂಚೂರು ಪರಿಚಯ. ಅನಂತನಾಥ ಈತನ ಲಾಂಛನ ಪೈಕಿ ಅನಂತನಾಥನ ಕುರಿತಾಗಿ ನಾವು ನೋಡ್ತಾ ಬಂದಾಗ ಎರಡು ರೀತಿಯಾದ ಅಭಿಪ್ರಾಯಗಳು ಲಾಂಛನದ ಕುರಿತಾಗಿ ಬರುತ್ತವೆ. ಇದನ್ನ ನೆನ್ಪಿಟ್ಟುಕೋ. ಒಂದು ಜೈನ ಧರ್ಮದೊಳಗ ಎರಡು ಪಂಥಗಳು ಬರ್ತಾವ, ಒಂದು ದಿಗಂಬರ ಇನ್ನೊಂದು ಶ್ವೇತಾಂಬರ ಅಂತ ತಿಳ್ಕೊಂಡು. ಈ ದಿಗಂಬರ ಪಂಥದವರು ಹೇಳ್ತಾರ ಅನಂತನಾಥನ ಲಾಂಛನ ಅಂದ್ರೆ ಮುಳ್ಳು ಹಂದಿ ಅಂತ ತಿಳ್ಕೊಂಡು. ಶ್ವೇತಾಂಬರರು ಹೇಳ್ತಾರ ಈತನ ಲಾಂಛನ ಗಿಡುಗ ಅಂತ ತಿಳ್ಕೊಂಡು. ಇದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಮಾಹಿತಿ ಇದು. ಉಳಿದೆಲ್ಲರ ಲಾಂಛನ ಒಂದೊಂದೇ ಇತ್ತು, ಆದ್ರೆ ಇಲ್ಲಿ ಎರಡು ಲಾಂಛನಗಳು ದಿಗಂಬರರು ಮತ್ತು ಶ್ವೇತಾಂಬರರು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಲಾಂಛನಗಳನ್ನು ಕೊಟ್ಟರು. ಈತನ ಮುಖದ ಬಣ್ಣ ಸ್ವರ್ಣವರ್ಣ ಇತ್ತು. ಈತ 50 ಧನಸ್ಸು ಎತ್ತರದಲ್ಲಿದ್ದ, 150 ಮೀಟರ್ ಎತ್ತರದಲ್ಲಿ ಇರ್ತಕ್ಕಂಥ ವ್ಯಕ್ತಿ. 300,000 ವರ್ಷಗಳವರೆಗೂ ಕೂಡ ಈತ ಬದುಕಿದ್ದ ಅನ್ನೋದು ಜೈನ ಲಿಟ್ರೇಚರ್ ಹೇಳ್ತದೆ. ಈತನ ತಂದೆ ಸಿಂಹಸೇನ, ಈಕೆನ ತಾಯಿ ಸುಯಶ. ಇವೆಲ್ಲ ಗೊತ್ತಿರ್ಲಿ, ಇವೆಲ್ಲ ಕೇಳ್ತಾರೆ ಎಲ್ಲೆಲ್ಲ ಒಂದ್ ಕಡೆ. ಹಾ, ಇದು ನೆನ್ಪಿಟ್ಕೋರಿ. ಈತ ವಿಮಲನಾಥ ಅನ್ನುವಂಥ ತೀರ್ಥಂಕರನ ನಂತರ ಬಂದ, ಧರ್ಮನಾಥ ಅನ್ನುವಂಥ ತೀರ್ಥಂಕರನ ಮುಂಚೆ ಇದ್ದ. ಅಂದ್ರೆ ಯಾವ ಎರಡು ತೀರ್ಥಂಕರನ ಮಧ್ಯೆ ಈತ ಇದ್ದ ಅಂದ್ರೆ ವಿಮಲಾನಾಥ ಮತ್ತು ಧರ್ಮನಾಥನ ನಂತರದಲ್ಲಿ ಈತ ಬರ್ತಾನ. ಈತ ಅಯೋಧ್ಯೆಯಲ್ಲಿ ಜನಿಸಿದ. ಈತ ಮೋಕ್ಷವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಶಿಖರ್ಜಿ ಎನ್ನುವಂತಹ ಒಂದು ಸ್ಥಳದಲ್ಲಿ. ಈಗ ಒಂದಿಷ್ಟು ಕಥೆಯನ್ನು ನೋಡೋಣ. ಅನಂತನಾಥ ಅಯೋಧ್ಯೆಯೊಳಗ ಜನಿಸಿದ. ಅಯೋಧ್ಯೆಯೊಳಗ ಇಕ್ಷ್ವಾಕು ಅನ್ನುವಂಥ ವಂಶದ ರಾಜ ಇದ್ದ. ಅವನ ಹೆಸರು ಸಿಂಹಸೇನ, ಆತನ ರಾಣಿ ಸುಯಶ ಅಂತ ತಿಳ್ಕೊಂಡು. ಆ ಸಿಂಹಸೇನ ಮತ್ತು ಸುಯಶ ಅನ್ನುವಂತಹ ರಾಜರಾಣಿಯರ ಮಗನಾಗಿ ಜನಿಸಿದ ಅನಂತನಾಥ. ಅವನ ಜನ್ಮ ದಿನಾಂಕ ಭಾರತೀಯ ಪಂಚಾಂಗದ ಪ್ರಕಾರ ವೈಶಾಖ ಕೃಷ್ಣ ಪಕ್ಷದ 13ನೇ ದಿನ. ಅಷ್ಟೇನು ಡಿಟೇಲ್ ಹೋಗೋದಿಲ್ಲ, ಸುಮ್ಮನೆ ನಿಮಗೆ ಇದ್ದು ಕೊಟ್ಟಿದ್ದು. ಇನ್ನು ಈತನ ಬಗ್ಗೆ ಒಂದಿಷ್ಟು ಟೆಂಪಲ್ಸ್ಗಳು ಬರ್ತಾವ, ಏನಂದ್ರೆ ದೇವಸ್ಥಾನಗಳು. ಅನಂತನಾಥ ಸ್ವಾಮಿ ಟೆಂಪಲ್ ಅಂತಿಕೊಂಡು ಕಲ್ಪೆಟ್ಟ ಅಂತಿಕೊಂಡು ಕೇರಳದಲ್ಲಿ ಬರ್ತದ. ಇನ್ನೊಂದು ಟೆಂಪಲ್ ಮಧುಬನ್ನಲ್ಲಿ ಬರ್ತದ. ಇದು ಕೂಡ ಒಂದಿಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು. ಇನ್ನ
ಹದಿನಾಲ್ಕನೇ ತೀರ್ಥಂಕರ ಅನಂತನಾಥ ಇವನು, ಈತನ್ನು ಕೂಡ ಗೊತ್ತಿರಬೇಕು. ಇನ್ನ ಈ ಒಂದು ಮಹಾಕಾವ್ಯಗಳೊಳಗ ಸುಪ್ರಭ, ಪುರುಷೋತ್ತಮ ಮತ್ತು ಮಧುಕೈಟಭ ಅನ್ನುವಂತಹ ಬಲದೇವ, ವಾಸುದೇವ ಮತ್ತು ಪ್ರತಿ ವಾಸುದೇವ ಮೂವರು ಜನ ಬರ್ತಾರೆ. ಹೌದಾ? ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಬರುವಂತ ಬಲದೇವನ ಹೆಸರು ಸುಪ್ರಭ, ಆಮೇಲೆ ವಾಸುದೇವನ ಹೆಸರು ಪುರುಷೋತ್ತಮ, ಆಮೇಲೆ ಪ್ರತಿ ವಾಸುದೇವನ ಹೆಸರು ಮಧುಕೈಟಭ ಅಂತಂದೇಳಿ ಬರ್ತದೆ. ಇದು ಬೇಕು. ಇವರು ವಾಸುದೇವ, ಬಲದೇವ, ವಾಸುದೇವ ಏನು ಬರ್ತಾವಲ್ಲ, ಇವರಿಗೆ ಒಂದೇ ಅವ್ರದೇ ಆದ ಲಕ್ಷಣಗಳಿವೆ. ಅವುಗಳನ್ನು ನಾನು ತ್ರಿಷಷ್ಠಿ ಲಕ್ಷಣ ಪುರಾಣ ಹೇಳಬೇಕಾದಾಗ ಅವ್ರದ್ದು ಲಕ್ಷಣವನ್ನು ಸಂಪೂರ್ಣವಾಗಿ ನೋಡ್ಕೊಂಡು ಹೋಗೋಣ. ಆಮೇಲೆ ನೋಡ್ರಿ ಏನಾಗ್ತದ, ಅರಿಷ್ಟಪುರದ ಪದ್ಮರಥ ಮತ್ತು ಲಕ್ಷ್ಮೀಮತಿ ಎಂಬ ರಾಜ ದಂಪತಿಗಳ ಮಗ ಮೇಘರಥ ಎಂಬ ರಾಜನು ಉಲ್ಕಾಪಾತವನ್ನು ಕಂಡು ವೈರಾಗ್ಯ ಹೊಂದಿ ದೀಕ್ಷೆಯನ್ನು ಪಡೆದಿರತಕ್ಕಂತ ಒಂದು ಘಟನೆಯನ್ನು ಕೂಡ ಈ ಅನಂತನಾಥ ಪುರಾಣದಲ್ಲಿ ಬರ್ತದೆ. ನೆನ್ಪಿಡ್ಕೊಳ್ಳಿ, ಉಲ್ಕಾಪಾತ ಎರಡು ಸಾರಿ ಬಂದಿದೆ ಅನಂತನಾಥ ಪುರಾಣದಲ್ಲೂ ಕೂಡ. ಉಲ್ಕಾಪಾತ ಕಂಡು ಬರುತ್ತದೆ, ನೆನ್ಪಿಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಇಲ್ಲಿ ಅರಿಷ್ಟಪುರದ ಪದ್ಮರಥ, ಪದ್ಮರಥ ಮತ್ತು ಲಕ್ಷ್ಮೀಮತಿ ಇವು ನೆನಪಿಟ್ಟು ಅಂದ್ರೆ ಈ ಪಾತ್ರಗಳು ಬರುವಂತಹ ಪುರಾಣ ಯಾವುದು? ಅನಂತನಾಥ ಪುರಾಣ. ಅವರ ಇವು ರಾಜದಂಪತಿಗಳು, ಇವು ಮೇಘರಥ. ಈ ಮೇಘರಥ ಅನ್ನುವಂತ ವ್ಯಕ್ತಿ ಉಲ್ಕಾಪಾತವನ್ನು ಕಂಡು ವೈರಾಗ್ಯ ಹೊಂದಿ ದೀಕ್ಷೆಯನ್ನು ಪಡೆದ. ಈ ಒಂದು ಘಟನೆ ಬರುವ ಪುರಾಣ ಯಾವುದು ಅಂತ ತಪಸ್ಸಿನ ನಂತರ ಸಿಂಹಸೇನ ಜಯಶಾಮಾದೇವಿ ಎಂಬ ಕೋಸಲ ದೇಶದ ರಾಜ ದಂಪತಿಗಳಲ್ಲಿ ಅನಂತನಾಥನಾಗಿ ಜನಿಸಿದ. ಇಲ್ಲಿ ಪ್ರಶ್ನೆ ಏನ್ ಮಾಡ್ತಾರ, ಅನಂತನಾಥನ ಹಿಂದಿನ ಜನ್ಮ, ಅನಂತನಾಥ ಆಗೋದಕ್ಕಿಂತ ಮುಂಚಿನ ಜನ್ಮ ಯಾವುದು? ಮೇಘರಥ ಅಂತ ತಿಳ್ಕೊಂಡು ಗೊತ್ತಾಯ್ತಾ. ಮೇಘರಥ ಉಲ್ಕಾಪಾತವನ್ನ ನೋಡಿ ವೈರಾಗ್ಯ ಹೊಂದಿ ಹೋದ. ಮುಂದಿನ ಜನ್ಮದಲ್ಲಿ ಅನಂತನಾಥನಾಗಿ ಹುಟ್ಟಿದ ಸಿಂಹಸೇನ ಮತ್ತು ಜಯಶಾಮಾದೇವಿಯವರ ಮಗನಾಗಿ. ಇನ್ನ ಹಲವಾರು ಅವನ ಹಿಂದಿನ ಜನ್ಮಗಳನ್ನು ಹೇಳ್ತಾರ, ಪುರುಷೋತ್ತಮ, ಸುಪ್ರಭೆ ಮೊದಲಾಗಿರ್ತಕ್ಕಂಥ ಕಥೆಗಳು ಕೂಡ ಇಲ್ಲಿ ಬರ್ತಾವ ಅಂತಕೊಂಡು. ಸುರಮ್ಯ ಮಂಡಲದ ಪೌದಮಪುರದ ಅರಸು ವಸುಸೇನ, ಅವನ ಪಟ್ಟದ ರಾಣಿ ಸುನಂದಾದೇವಿ, ಇಲ್ಲೆಲ್ಲ ಇಲ್ಲಿಂದ ಏನಂದ್ರ ಅನಂತನಾಥ ಪುರಾಣದ ಈ ವಿಕೃತ ಅಥವಾ ಏನದು ವಿಷಮ ಕಾಮ ಪ್ರೇಮದ ವಿವರಣೆ ಇಲ್ಲಿ ಕೊಡ್ತಾ ಹೋಗ್ತಾರೆ. ಏನಾಗುತ್ತೆ, ಸುರಮ್ಯ ಅನ್ನುವಂತ ಮಂಡಲ, ಅಲ್ಲಿ ಪೌದನಪುರ ಅನ್ನುವಂತ ಒಂದು ಊರು, ಅದರ ಅರಸು ವಸುಸೇನ ಅಂತ ಇದ್ದ, ಅವನ ಪಟ್ಟದ ರಾಣಿ ಸುನಂದಾದೇವಿ. ಹೆಚ್ಚು ಪ್ರಶ್ನೆಗಳು ಈ ಒಂದು ಏನ್ ಸಂದರ್ಭ ಇದೆ ಇವುಗಳ ಮೇಲೆ ಆಗಿವೆ ಸ್ನೇಹಿತರೆ, ಇದು ನಿಮಗೆ ಗೊತ್ತಿರಬೇಕು. ನೋಡ್ರಿ, ಸುರಮ್ಯ ಮಂಡಲ, ಅಲ್ಲಿ ಪೌದನಪುರ, ಆ ಪೌದನಪುರದೊಳಗ ವಸುಸೇನ ಇದ್ದ, ಅವನ ಪಟ್ಟದ ರಾಣಿ ಸುನಂದಾದೇವಿ ಇದ್ದು, ಇನ್ನೇನ್ಬಿಡ್ದು. ಇನ್ನು ಚಂಡ ಶಾಸನ ಅನ್ನುವಂಥವನು ವಸುಸೇನ ಅವನ ಸ್ನೇಹಿತ, ನೆನ್ಪಿಟ್ಕೊ. ಚಂಡ ಶಾಸನ ಅನ್ನುವಂಥವನು ವಸುಸೇನನ ಸ್ನೇಹಿತ, ನೆನ್ಪಿಟ್ಕೊ. ಈ ವಸುಸೇನನ ಮನೆಗೆ ಚಂಡ ಶಾಸನ ಬಂದ, ಸ್ನೇಹಿತ ಮನೆಗೆ ಬಂದ, ಅವನಿಗೆ ಬಹಳ ಭೂರಿ ಭೋಜನವನ್ನ, ಪಾಪ ನನ್ನ ಸ್ನೇಹಿತ ನನ್ನ ಮನೆಗೆ ಬಂದಾನ ಅಂತ ಅನ್ನುವಂತ ಕಾರಣಕ್ಕಾಗಿ ಈ ವಸುಸೇನ ಏನ್ ಮಾಡ್ದ, ಭೋಜನಕ್ಕೆ ಕರೆದ. ವಿಶ್ವಾಸದ ಭೋಜನ ಅಂತ ಕರೀತಾರ ಅದಕ್ಕೆ. ಆ ಸಂದರ್ಭದಲ್ಲಿ ವಸುಸೇನನ ಹೆಂಡತಿ ಸುನಂದಾದೇವಿ ಅವನಿಗೆ ಊಟವನ್ನು ಬಡಿಸುತ್ತಿದ್ದಳು. ಆಕೆ ಧರಿಸಿರ್ತಕ್ಕಂಥ ಪ್ರತಿಯೊಂದು ಆಭರಣವು, ಪ್ರತಿಯೊಂದು ಆಕೆ ಪ್ರಸಾದನವು, ಪ್ರತಿಯೊಂದು ವಿಷಯವು ಕೂಡ, ಪ್ರತಿಯೊಂದು ಅಂಶವು ಕೂಡ ಅವನಿಗೆ ಯಾರಿಗೆ ಬಂದಿರತಕ್ಕಂಥ ಸ್ನೇಹಿತ ಚಂಡ ಶಾಸನನ ಮನಸ್ಸೂರೆಗೊಂಡ್ಬಿಡ್ತು, ಮನಸ್ಸೆಳೆದು ಬಿಡ್ತು. ನೋಡ್ರಿ, ನನ್ನ ಸ್ನೇಹಿತನ ಹೆಂಡತಿ, ಆದ್ರೆ ಆಕೆಯನ್ನ ಅವನು ಸಂಪೂರ್ಣವಾಗಿ ಏನಂದ್ರೆ ಕೆಟ್ಟ ದೃಷ್ಟಿಯಿಂದ ನೋಡಿದ. ಆಕೆಯಲ್ಲಿ ಮನಸ್ಸಿನಲ್ಲೇ ಆತನಿಗೆ ಪ್ರೇಮಾಂಕುರ ಆಗಿಬಿಡ್ತು ಅಂತ. ಚಂಡ ಶಾಸನ ಕಣ್ಣುಗಳು ಅವಳನ್ನು ಸ್ಥಿತಿಯಲ್ಲಿಯೇ ಸೇರಿದವು. ಇದರರ್ಥ ಏನು, ಆಕೆ ತನ್ನ ಸ್ಥಿತಿಯಲ್ಲೇ ಇದ್ದಾಳೆ, ಆದ್ರೆ ಇವನು ಸಂಪೂರ್ಣವಾಗಿ ಅವಳಿಗೆ ಮನಸ್ಸೋತು ಹೋಗ್ಬಿಟ್ಟ. ಅವಳನ್ನು ಸ್ಥಿತಿಯಲ್ಲೇ ಸೇರಿದವು ಅಂತ, ಇದ್ದ ಸ್ಥಿತಿಯಲ್ಲೇ ಸಂಪೂರ್ಣವಾಗಿ ಮನಸ್ಸೋತು ಹೋಗ್ಬಿಟ್ಟ. ಯಾವುದನ್ನ ನಾವು ವಿಲಿಯಂ ಶೇಕ್ಸ್ಪಿಯರ್ ಫಾಲ್ ಎಟ್ ಫಸ್ಟ್ ಸೈಟ್ ಅಂತ ಕರಿತಾನೋ ಅದೇ ಶಬ್ದಕ್ಕೆ ಸ್ಥಿತಿಯಲ್ಲೇ ಸೇರುವುದು ಅಂತ ಕರೀತಾನೆ. ಸ್ಥಿತಿಯಲ್ಲೇ ಸೇರುವುದು ಅಂದ್ರ ಆಕೆಗೆ ಗೊತ್ತಿಲ್ಲ ಇವನು ನನ್ನನ್ನು ಮನಸಾರೆ ಮೆಚ್ಚುತ್ತಿದ್ದಾನೆ ಅಂತ. ಆಕೆ ಇದ್ದ ಸ್ಥಿತಿಯಲ್ಲೇ ಇದ್ದಾಳೆ, ಇವನು ಮಾತ್ರ ಆಕೆಯನ್ನು ಮೆಚ್ಚಿಕೊಂಡ ಅಂತೇಳಿ ಸೂಚಿಸುವಂತ ಶಬ್ದ ಅದು. ಆಕೆ ಮಾತಾಡಿದ ತಕ್ಷಣ ಆಕೆಯ ಮಾತುಗಳು ಇವನ ಮಾತುಗಳ ಇಂಪನ್ನು ಕಿವಿಯು ಅನುಭವಿಸಿತು. ನೋಡ್ರಿ, ಅದು ಕಿವಿ ಕೇಳಿಸ್ಕೊಳ್ಳುವಂತದ್ದು, ಅದು ಕೇಳಿಸ್ಕೊಳ್ತು ಆಕೆಯ ಧ್ವನಿಯ ಇಂಪನ್ನ ಆ ಕಿವಿ ಅನುಭವಿಸಿತು. ಬಹಳ ಚಂದ ಬರ್ತಾನೆ ವಾ ಜನ. ಅವಳು ಉಳಿದಡೆ ಸುಳಿಯುವ ಕಂಪು ಮೂಗನ್ನು ನಾದಗೊಳಿಸಿತ್ತು. ಅಂದ್ರೆ
ಒಂದರ್ಥ ಅಡುಗೆಯ ಒಂದು ವಾಸನೆ ಇರಬಹುದು, ಸುವಾಸನೆ ಇರಬಹುದು, ಜೊತೆಗೆ ಹಾಕಿ ಮೈ ಮೇಲೆ ಹಾಕೊಂಡಿರ್ತಕ್ಕಂಥ ಪ್ರಸಾದನ ಅಂತ ಕರೀತಾರೆ ಬೇರೆ ರೀತಿಯಾಗಿ ಅರ್ಥ ಸೇಂಟ್ಗಳು, ಅವುಗಳು ಅವನ ಮೂಗನ್ನ ಸೆರೆ ಹಿಡಿದವು. ಅವಳು ಬಡಿಸಿದ ಮುಷ್ಟಾನ್ನವು ನಾಲಿಗೆಗೆ ರುಚಿ ಎನಿಸಿತ್ತು, ಆದರೆ ಅವಳನ್ನು ಸೋಕುವ ಆಸೆಯೂ ಫಲಿಸದೆ ಅವನ ದೇಹಕ್ಕೆ ಮೋಹ ಜ್ವರ ಉಂಟಾಯಿತು. ಜನ್ನ ಹಿಂಗ್ ಬರೀತಾನೆ ಹೌದಾ, ಅವಾಗ ಅವನಿಗೆ ನೆನ್ಸ್ಬಿಡ್ತು ಈಕೆ ನನ್ನವಳಾಗಬೇಕು, ಈಕೆ ನನ್ನವಳಾಗಬೇಕು ಅನ್ನುವಂತ ಒಂದು ದುರಾಸೆ ಅವನ ಮನಸ್ಸಿನಲ್ಲಿ ಉಂಟಾಯಿತು. ಅವಾಗ ಚಂಡಶಾಸ್ತ್ರನ ಆಪ್ತನಾಗಿರ್ತಕ್ಕಂಥ ಸುದರ್ಶನ ಯಜಮಾನನ ವಿರುದ್ಧವಾದ ಮೋಹಕ್ಕೆ ಪ್ರೋತ್ಸಾಹ ಕೊಟ್ಟ. ನಾನು ಹೆಂಗಿದ್ದೀನೋ ನನ್ನ ಆಳುಗಳು ಕೂಡ ಅದೇ ತರ ಇರ್ತಾವ. ಇಲ್ಲಿ ಒಂದು ಪ್ರಶ್ನೆ ಆಗ್ಬೋದು ಸ್ನೇಹಿತರೆ, ನೆನ್ಪಿಟ್ಕೋರಿ, ಚಂಡಶಾಸನನಿಗೆ ಅವನ ಮನಸ್ಸಿನಲ್ಲಿ ಉಂಟಾಗಿರ್ತಕ್ಕಂತಹ ಮೋಹ ಜ್ವರವನ್ನ ಹೆಚ್ಚುಗೊಳಿಸಿದವನು, ಮೋಹ ಜ್ವರಕ್ಕೆ ಸೊಪ್ಪು ಹಾಕಿ ಅದೇ ಜ್ವರದಲ್ಲಿ ಉಳಿಯುವಂತೆ ಮಾಡುವಂತಹ ಪಾತ್ರ ಸುದರ್ಶನ. ನೆನ್ಪಿಟ್ಕೋರಿ, ಈ ಸುದರ್ಶನ ತನ್ನ ಯಜಮಾನ ಚಂಡಶಾಸನ ಮೋಹಕ್ಕೆ ಇನ್ನೊಂದು ಸ್ವಲ್ಪ ಸೊಪ್ಪು ಹೆಚ್ಚಾಕಿ ಅವನ ಮೋಹವನ್ನ ಹೆಚ್ಚುಗೊಳಿಸುವುದಕ್ಕೆ ಕಾರಣನಾದ. ಸುನಂದೆಗೆ ಪ್ರೇಮ ಇಲ್ಲ, ಚಂಡಶಾಸನನ ಪೌರುಷ ಸೌಂದರ್ಯಗಳಿಗೆ ಸೋಲದ ಹೆಣ್ಣಾರು ಅಂತೇಳಿ ಹೇಳುವುದರ ಮೂಲಕ, ಅಂದ್ರೇನು, ಅವನು ಒಂದಿಷ್ಟು ಹೆಚ್ಚು ಹೆಚ್ಚು ಸುಳ್ಳನ್ನ ಕಲಿಸಿ ಮಸಾಲೆ ಹಚ್ಚಿ ಹೇಳಿದ ಏನಂದ್ರ, ಇಲ್ಲ ಸುನಂದೆಗೆ ಆಕೆ ಗಂಡನ ಮೇಲೆ ಒಟ್ಟ ಪ್ರೀತಿ ಇಲ್ಲ, ನೀ ಪ್ರಯತ್ನ ಮಾಡು ಆ ಸುನಂದೆ ನಿನಗೆ ಒಲಿಯುತ್ತಾಳೆ ಎನ್ನುವ ರೀತಿಯೊಳಗ ಹೆಚ್ಚು ಹೆಚ್ಚು ಅವನನ್ನ ಉರಿದುಂಬಿಸುವಂತ ಕೆಲಸವನ್ನ ಮಾಡಿದ ಅವನು ಸುದರ್ಶನ. ಸುದರ್ಶನ ಪಾತ್ರ ಅದ ಬಗ್ಗೆ ಪ್ರಶ್ನೆ ಬರಬಹುದು, ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ. ಮುಂದೇನಾಯ್ತು, ಚಂಡಶಾಸನನನ್ನು ವಸುಸೇಣನು ಮತ್ತ ಕರ್ಕೊಂಡು ಹೋಗ್ತಾನೆ. ಏನ್ ನಡೆಯಪ್ಪ ಭೇಟಿಗೆ ಹೋಗೋಣ ಅಂತ ತಿಳ್ಕೊಂಡು ಗೆಳೆಯ ಇಬ್ರು ಗೆಳೆಯರು ನಡೆಯುವ ಭೇಟಿಗೆ ಹೋಗೋಣ ಕಾಡಿಗೆ ತಿಳ್ಕೊಂಡು ಇಬ್ರು ಕೂಡಿ ಹೋದ್ರು. ಹೀಗೆ ಹೋದಾಗ ತನ್ನ ಹೆಂಡತಿಗೆ ಹೇಳಿ ಹೋಗಿದ್ದ ಏನಂದ್ರೆ, ನೋಡು ನಾನು ನನ್ನ ಗೆಳೆಯ ಇಬ್ಬರು ಭೇಟಿಗೆ ಎಂದು ಕಾಡಿಗೆ ಹೋಗ್ತಾ ಇದ್ದೀವಿ, ಹಾಗಾಗಿ ಹಿಂದಿನಿಂದ ನೀನು ಬುತ್ತಿಯನ್ನು ಕಟ್ಟಿಕೊಂಡು ಬಾ ಅಂತ ಹೇಳಿರ್ತಾನ. ಈ ವಿಷಯ ಚಂಡಶಾಸನಗೂ ಕೂಡ ಗೊತ್ತಿರ್ತದ. ಆಕೆ ಹಿಂದಿನಿಂದ ಬುತ್ತಿಯನ್ನು ತೆಗೆದುಕೊಂಡು ಬರ್ತಾ ಇರಬೇಕಾದಾಗ ಚಂಡಶಾಸನನ ಅಂಗರಕ್ಷಕರು ಏನ್ ಮಾಡಿದ್ರು, ಆಕೆಯನ್ನ ಅಡ್ಡಗಟ್ಟಿ ಆಕೆಯ ಸುತ್ತಲೂ ಇರತಕ್ಕಂತ ರಕ್ಷಕ ದಳವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆಮೇಲೆ ಚಂಡಶಾಸನನು ಮತ್ತು ಅವನ ಸ್ನೇಹಿತರು ಎಲ್ಲರೂ ಸೇರಿ ಅವಳನ್ನ ತನ್ನ ಕೋಟೆಗೆ ಅಪ್ಪಿಕೊಂಡು ಹೋಗಿಬಿಟ್ರು ಅಂತ ನೋಡ್ರಿ. ಗೆಳೆಯ ಮನೆ ಕರ್ಕೊಂಡು ಹೋದ, ಮನೆ ಕರ್ಕೊಂಡು ಹೋಗಿರ್ತಕ್ಕಂಥ ತಪ್ಪು ಅದು ಸರಿ, ಆಮೇಲೆ ಅವಳನ್ನ ಸಂಪೂರ್ಣವಾಗಿ ಅಪಹರಿಸಿಕೊಂಡು ತಮ್ಮನಿಗೆ ಹೋದ. ಬಹಳಷ್ಟು ನೋಡ್ರಿ, ಪರಿಪರಿಯಾಗಿ ಬೇಡ್ಕೊಂಡ, ಅವನು ಪರಿಪರಿಯಾಗಿ ಬೇಡ್ಕೊಳ್ತ ನೋಡ್ರಿ, ಬಹಳ ವಿಚಿತ್ರ. ನಾನಿನ್ನೇನು ಪ್ರೀತಿಸುತ್ತೇನೆ, ನಾನು ಇನ್ನೊಬ್ಬರ ಹೆಂಡತಿ ಅಂತೇಳಿ ಪುನಃ ಹಾಕಿ ಎಷ್ಟು ಹೇಳಿದ್ರು ಕೂಡ ಅವನು ಕೇಳದೆ, ನೀ ನಾನಿನ್ನೇನು ಪ್ರೀತಿಸುತ್ತೇನೆ ಅದೇ ವಿಷಯವನ್ನ ಪುನಃ ಪುನಃ ಉಚ್ಚರಿಸುವಂತ ಕೆಲಸವನ್ನ ಆತ ಮಾಡ್ತಿದ್ದ. ಆ ಸಂದರ್ಭದಲ್ಲಿ ಅವನು ವಸುಸೇನ ತುಂಬಾ ನೊಂದುಕೊಂಡ, ಎಂತಹ ಗೆಳೆಯನ ನಾನು ಎಂತಹ ವ್ಯಕ್ತಿಯೊಂದಿಗೆ ನನ್ನ ಗೆಳೆತನ ಮಾಡಿದ್ನಲ್ಲ ಅಂತ ಹೇಳಿ. ಈ ಸಂದರ್ಭದಲ್ಲಿ ಇಲ್ಲಿ ಒಂದಿಷ್ಟು ಮಾತುಗಳು ಬರ್ತಾವೆ, ಏನಂದ್ರೆ, ಪ್ರಾಣಪ್ರಿಯೆ ಇಲ್ಲದ ಜೀವರಹಿತವಾದ ನನ್ನ ದೇಹವು ಹೇಗೆ ಊಟ ಮಾಡಬಲ್ಲದು, ನಮ್ಮ ಕಸ್ತೂರಿ ಎಂಬ ಸರ್ಪಕ್ಕೆ ಶತ್ರುವಿನ ಪ್ರಾಣವೆಂಬ ಕಹಳೆಯನ್ನು ಊದಿ ಅನಂತರ ನಾನು ಊಟ ಮಾಡುತ್ತೇನೆ ಎಂದು ಚಂಡಶಾಸನನ ದುರ್ಗದ ಮೇಲೆ ದಾಳಿಗೆ ಹೋಗಿ ಘೋರ ಯುದ್ಧ ಮಾಡಿದನು. ಇಲ್ಲಿ ನೆನಪಿಟ್ಟುಕೊಡಿ, ಅಂದ್ರೆ ಏನಾಯ್ತು, ಯುದ್ಧಕ್ಕೆ ಹೋಗ್ತಾನ ಬಿಡಂಗಿಲ್ಲ, ವಸುಸೇನ ಕಾಪಾಡುವಂತದ್ದು ಧರ್ಮ. ನಾನು ನಿಮಗೆ ಜೈನ ರಾಮಾಯಣಗಳನ್ನು ಹೇಳಬೇಕಾದಾಗ ಒಂದು ಅದ್ಭುತವಾದ ಸತ್ಯವನ್ನು ಕೂಡ ನಾನು ಮಾತಾಡಬೇಕಾಗ್ತದೆ. ಅಲ್ಲಿ ಯಾಕೆ ಅಗ್ನಿ ಪರೀಕ್ಷೆ ಆಯ್ತು ಅನ್ನೋದಕ್ಕೆ ಜೈನರು ಮತ್ತು ವೈಷ್ಣವರು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಮಾತನ್ನ ತಮ್ಮ ರಾಮಾಯಣದಲ್ಲಿ ಸೇರಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಏನಂತಂದ್ರೆ, ರಾಮ ಸೀತೆ ಮುಂದೆ ಹೇಳ್ತಾನೆ, ಒಬ್ಬ ಪತಿಯಾಗಿ ಒಬ್ಬ ರಾಜಕುಮಾರನಾಗಿ ನಾನು ನನ್ನ ಧರ್ಮವನ್ನು ನಿಭಾಯಿಸುವುದಕ್ಕೋಸ್ಕರ ನಿನ್ನನ್ನು ಅಪಹರಿಸಿಕೊಂಡು ಹೋಗಿರ್ತಕ್ಕಂಥ ರಾವಣನನ್ನ ಕೊಂದಿದ್ದೇನೆ, ಅದು ನನ್ನ ಕರ್ತವ್ಯ. ಆದ್ರೆ ನಿನ್ನ ಪಾವಿತ್ರ್ಯ ಮತ್ತು ಅಪಾವಿತ್ರ್ಯದ ವಿಷಯದ ಕುರಿತಾಗಿ ಅಗ್ನಿ ಪರೀಕ್ಷೆ ಆಗಬೇಕು ಅನ್ನುವಂತ ವಿಚಾರ ಅಲ್ಲಿ ಬಂದಾಗ ನಾ ಹೇಳ್ತೀನಿ ನಿಮ್ಗೆ. ಜೈನ ರಾಮಾಯಣಗಳು ಬಂದಾಗ ಮತ್ತೆ ಇಲ್ಲಿ ಬರ್ತೀನಿ. ಏನಾಯ್ತಂದ್ರೆ, ವಸುಸೇನ ಇಲ್ಲಿ ಅವನ ಕೋಟೆಯ ಮೇಲೆ ದಾಳಿ ಮಾಡಿದ. ದಾಳಿ ಮಾಡಿದ್ಮೇಲೆ ಎಷ್ಟು ದಾಳಿ ಮಾಡಿದ್ರು ಕೂಡ ಅವನಿಗೆ ಸೋಲಾಗ್ತದ. ಮತ್ತೆ ಇವನೇನ್ ಮಾಡ್ತಾನ, ಹಲವಾರು ರೀತಿಯಲ್ಲಿ ಶೃಂಗಾರವನ್ನು ಮಾಡಿಕೊಂಡು ಬಂದಿರತಕ್ಕಂಥ ಚಂಡಶಾಸನ ಪುನಃ ಪುನಃ ತನ್ನ ಪ್ರೇಮದ ಪ್ರಸ್ತಾವವನ್ನ ಸುನಂದೆ ಮುಂದೆ ಅಂಗಾಲಾಚಿ ಬೇಡಿಕೊಳ್ತಾನ. ಆ ನಂತರ ಇಲ್ಲೊಂದು ಮಾತು ಬರ್ತದ, ವಿಧಿ ಎಂಬ ಮದ್ದಾನೆಯು ಅರಮನೆ ಎಂಬ ಸರೋವರದಿಂದ ಕಿತ್ತು ತಂದ ಕಾಡಿನಲ್ಲಿ ಈಡಾಡಿದ ಎಳೆಯ ಕಮಲದ ದಂಟಿನಂತೆ ಸುನಂದೆ ಸೊರಗಿ ಕೃಶವಾಗಿದ್ದಳು. ನೋಡ್ರಿ, ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆಯಲ್ಲಿ ಬಹಳ ಸುಂದರವಾಗಿ ಬರೆದಾರಿದ್ರು. ವಿಧಿ ಎಂಬ ಮದ್ದಾನೆಯ ಅರಮನೆ ಎಂಬ ಸರೋವರದಿಂದ
ಕಿತ್ತು ತಂದ ಕಾಡಿನಲ್ಲಿ ಈಡಾಡಿದ ಎಳೆಯ ಕಮಲದ ದಂಟಿನಂತೆ ಸುನಂದೆ ಸೊರಗಿ ಕುಶವಾಗಿ ಹೋಗಿದ್ದಳು. ಅಲ್ರಿ ಅರಸನ ಹೆಂಡತಿ, ಹೌದಾ? ಒಬ್ಬ ಅರಸಿ, ಆ ಅರಸಿ ಯಾರೋ ಅಪಹರಿಸಿಕೊಂಡು ಹೋಗಿ ನಾನಿನ್ನನ್ನು ಪ್ರೀತಿಸುತ್ತೇನೆ ಅಂದ ತಕ್ಷಣ ಆಯ್ತು ನಾನಿನ್ನನ್ನು ಪ್ರೀತಿಸುತ್ತೇನೆ ಅಂತ ಹೇಳುವಂತ ಮನಸ್ಥಿತಿ ಬಹುಶಃ ಭಾರತೀಯ ಯಾವ ಮಹಾಕಾವ್ಯಗಳಲ್ಲೂ ಕೂಡ ನಮಗೆ ಸಿಗೋದಿಲ್ಲ. ಇದು ಒಂದು ಬಹಳ ವಿಚಿತ್ರವಾಗಿರ್ತಕ್ಕಂತಹ ಸಂದರ್ಭಗಳನ್ನ ಜನ ಕಟ್ಟಿಕೊಡುವಂತ ಪ್ರಯತ್ನವನ್ನು ಮಾಡ್ತಾನೆ. ಆಮ್ ಗಂಡು ದೊಳ್ತು ಕೃಪೆಯಿಟ್ಟು ಒರೆಸಿಕೊಳ್ಳಲು ಪ್ರಯತ್ನಿಸಿದ ನೋಡ್ರಿ. ಆಮ್ ಗಂಡು ದೊಳ್ತು ನೋಡ್ರಿ, ಇಂತಹ ಶಬ್ದಗಳು ಬರ್ತಾವ. ಈ ಒಂದು ಪದ ಇದರ ಅರ್ಥ ಏನು? ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎನ್ನುವಂತ ಅರ್ಥ. ಹಾಗಾಗಿ ಇಂಥವು ಕೂಡ ಬರುವಂತ ಸಾಧ್ಯತೆ ಇರ್ತದೆ. ಬಿಡೇ ನಾಮ್ ನೀಂಸೆಯೇ ಸಾವಿನಲ್ಲದೆ ಉಳಿಯಂ, ಈ ತರ ಸಾಲುಗಳು ಕೇಳ್ತಾರೆ. ಎಲ್ಲಿ ಹೇಳಿಕೆ ಸರಿ, ಮೊನ್ನೆ ತಾನೇ ಸುಮಾರು ಒದ್ದಾಡ್ತಾ ಇದ್ರು ನಮ್ಮ ಸ್ನೇಹಿತರು. ಬಿಡೇ ನಾಮ್ ನೀಂಸೆಯೇ ಸಾವಿನಲ್ಲದೆ ಉಳಿಯಂ, ನೀನ್ ಒಲ್ದಡೇನ್ ಒಲ್ಲದಿರ್ದೊಡೇಂ, ನಾನ್ ಎರಡಿಲ್ಲದ ಒಲ್ದೆಂ. ನೋಡ್ರಿ ಹೇಳ್ತಾನವ ಏನಂದ್ರೆ, ಬಿಡೇ ನಾಮ್ ನಾನು ನಿನ್ನನ್ನು ಬಿಡುವುದಿಲ್ಲ. ನೋಡ್ರಿ ಇದರ ಅರ್ಥ, ನಾನು ನಿನ್ನನ್ನು ಬಿಡುವುದಿಲ್ಲ, ನೀನು ಸತ್ತರೆ ಸಾಯುತ್ತೇನೆ, ಅಲ್ಲದೆ ನೀನು ಸತ್ತ ಮೇಲೆಯೂ ಕೂಡ ನಾನು ಬದುಕಿರಲಾರೆ. ಬಿಡೇ ನಾಮ್ ನೀಂ ಸಾಯೇ ಸಾವೇನಲ್ಲದೆ ಉಳಿಯಂ, ನೀನ್ ಒಲ್ದೊಡೇನ್ ಒಲ್ಲದಿರ್ದೊಡೇಂ, ನಾನು ಎರಡಿಲ್ಲದೆ ಒಲ್ದೆಂ. ನೋಡ್ರಿ ಹೆಂಗೈತಿ, ನೋಡು ಸುನಂದೆ, ನೀನು ನನಗೆ ಒಲಿದರೇನು ಒಲಿಯದಿದ್ದರೇನು, ನನ್ನಲ್ಲಿ ಎರಡು ಭೇದ ಇಲ್ಲ. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಅಷ್ಟೇ, ಹೌದಾ? ಎರಡಿಲ್ಲದೆ ಒಲ್ದೆಂ, ಅದರಿಂ ಬೇರಾರ ಬೇಟಕ್ಕೆ ಬಾಯಿ ಬಿಡಲಾರೆ. ನಿನ್ನನ್ನಲ್ಲದೆ ಬೇರೆ ಯಾರನ್ನು ಕೂಡ ನಾನು ಪ್ರೀತಿಸುವುದಿಲ್ಲ. ಸೆರೆಯಿಂದಂ ಎನ್ನ ಮನೆಯೋಳ್ ನೀನಿರ್ದೆ ಎಂಬ ಆಸೆಯುಳ್ಳಡೆ ಸಾಲ್ಗುಂ. ನೋಡ್ರಿ ಅಂದ್ರೆ ನೀನು ಸೆರೆ ಆಳಿನಂತೆ ನಮ್ಮ ಮನೆಯಲ್ಲಿ ಇರುವೆ ಅನ್ನುವಂತ ಭಾವನೆಯನ್ನು ಬಿಟ್ಟು ಬಿಡು ಅನ್ನುವಂತ ಅರ್ಥ. ಬಳಿ ಕಪ್ಪುದಕ್ಕೆ ಇದೇನಪ್ಪ, ಅದೊಂದು ಸಾಲಿದೆ ಇರಲಿ. ಹೀಗೇನಂದ್ರ ಅವನು ಪರಿಪರಿಯಾಗಿ ಬೇಡಿಕೊಂಡ ಅಂತ ತಿಳ್ಕೊಂಡು ಅಲ್ಲಿ ಹೇಳಿದ್ರು. ಮುಂದೆ ಯಾವುದೇ ಒಂದು ಚಂಡ ಶಾಸನ ಮಾಡ್ತಾನ, ಒಂದು ಐಂದ್ರಜಾಲಕನ ಮೂಲಕ ವಸುಶೇಣನ ಕೃತಕ ತಲೆಯನ್ನ ಮಾಡಿಸಿಕೊಂಡು ತರ್ತಾನ. ತರಿಸಿ ಅವನು ವಸುಶೇಣ ಸತ್ತು ಹೋದ ಈ ಅಂತ ಹೇಳಿ ತಿಳಿಸಿ, ನೀನು ಅವನನ್ನು ತುಂಬಾ ಪ್ರೀತಿಸುತ್ತಿದ್ದಲ್ಲ, ನೀನು ವಸುಶೇಣನನ್ನ ನೋಡು, ವಸುಶೇಣನ ತಲೆಯನ್ನ ಪ್ರೀತಿಸುವಂತಿರ್ಬೋದು. ಅವನ ತಲೆಯನ್ನು ಕೊಟ್ಟ, ಅವಾಗ ಬಹಳಷ್ಟು ಮುಂದುಕೊಂಡಾಕಿ ಅವಾಗ ಆಕೆಯ ಪ್ರಾಣ ಹಾರಿ ಹೋಯಿತು. ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಎಂಬಂತೆ ಚಂಡ ಶಾಸನನೂ ಕೂಡ ಮೂರ್ಛಿತನಾದ. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಸುನಂದೆಯನ್ನ, ಆದರೆ ಸುನಂದೆ ಪ್ರಾಣಕ್ಕಿಂತ ಹೆಚ್ಚಾಗಿ ವಸುಶೇಣನನ್ನ ಪ್ರೀತಿಸ್ತಾ ಇದ್ಲು. ಅವಾಗ ವಸುಶೇಣ ತೀರಿ ಹೋದ ಅಂತೇಳಿ ವಿಷಯ ತಿಳ್ಕೊಂಡಿರ್ತಕ್ಕಂತ ಆಕೆ ಪ್ರಾಣ ಬಿಟ್ಟಳು. ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಎನ್ನುವ ಹಾಗೆ ಚಂಡ ಶಾಸನ ಕೂಡ ಮೂರ್ಛೆ ಬಿಟ್ಟ ಅಂತೇಳಿ. ಆ ನಂತರ ಮುಂದಿನ ಜನ್ಮದಲ್ಲಿಯೂ ಕೂಡ ಮುಂದಿನಲ್ಲಾದರೂ ನಿನ್ನಿಗೆ ಸೇರುತ್ತೇನೆ ಎಂಬಂತೆ ಹೊಗೆಯ ಸೌಧದಲ್ಲಿ ಬೆಂಕಿ ಎಂಬ ಚಿಗುರಿನ ಹಾಸಿಗೆಯಲ್ಲಿ ನಿನ್ನೊಡನೆ ಮಲಗುತ್ತೇನೆ ಎಂದು ಸಹಗಮನಕ್ಕೆ ಸಿದ್ಧನಾದ. ವಿಚಿತ್ರವಾಗಿರ್ತಕ್ಕಂಥದ್ದು ಇಲ್ಲೊಂದು ಪ್ರಶ್ನೆ ಏನ್ ಬರ್ತದಂದ್ರೆ, ಸತಿ ಸಹಗಮನ ಅನ್ನೋದು ಪತಿ ತೀರಿ ಹೋದ ಮೇಲೆ ಪತಿಯ ಚಿತೆಯಲ್ಲಿ ಹೆಂಡತಿ ಹಾರಿ ಪ್ರಾಣ ಬಿಡುವಂತ ಒಂದು ಸಂಪ್ರದಾಯ ಸತಿ ಸಹಗಮನದಲ್ಲಿ ನಾವು ನೋಡ್ತೀವಿ. ಇದು ಪತಿ ಸಹಗಮನವೂ ಅಲ್ಲ, ಇದು ಒಂದ್ ರೀತಿ ವಿಕೃತ ಕಾಮಿಯ ಸಹಗಮನ. ಅಂದ್ರೆ ಪರಸ್ತ್ರೀ ಒಬ್ಬಳನ್ನು ಮನಸಾರೆ ಪ್ರೀತಿಸುತ್ತೇನೆ ಎಂದು ಹೇಳುತ್ತಾ ಆಕೆ ತೀರಿ ಹೋದ ಮೇಲೆ ಆಕೆಯ ಚಿತಿಯನ್ನು ಏರುವಂತ ವಿಶಿಷ್ಟವಾಗಿರ್ತಕ್ಕಂಥ ಸಂದರ್ಭವನ್ನ ಕೇವಲ ಕನ್ನಡ ಸಾಹಿತ್ಯಕ್ಕಷ್ಟೇ ಅಲ್ಲದೆ ವಿಶ್ವ ಸಾಹಿತ್ಯಕ್ಕೂ ಕೂಡ ಹೊಸ ರೀತಿಯಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಂತಹ ಕೆಲಸವನ್ನ ಜನ ಮಾಡಿದ ಅನ್ನುವ ರೀತಿಯಲ್ಲಿ ವಿಮರ್ಶಕರು ಇದನ್ನ ಬರಿತಾ ಹೋಗ್ತಾರ. ಸುನಂದೆ ಸತ್ತು ಹೋದಳು, ಆದ್ರೆ ಈ ವ್ಯಕ್ತಿಯು ಕೂಡ ಏನ್ ಮಾಡ್ದ, ಆಕೆಯ ಚಿತಿಯನ್ನು ಏರಿ ಪ್ರಾಣವನ್ನು ಬಿಟ್ಟ ಅನ್ನೋದನ್ನ ನೋಡ್ತಾರೆ. ಇಲ್ಲೇನಂದ್ರ ಓದುಗರಿಗೆ ಬಹಳಷ್ಟು ಕಾಡುವಂತ ಪ್ರಶ್ನೆ ಇತ್ತು ನೋಡ್ರಿ. ಗಂಡಿನ ಸಹಗಮನ ಅನ್ನುವಂಥದ್ದು ಹೊಸ ಕಲ್ಪನೆ, ನೋಡೋಣ ಏನಾಗ್ತದೆ. ಸ್ನೇಹಿತನ ಪತ್ನಿ ಜೊತೆಗಿನ ಸಹಗಮನದ ಕಲ್ಪನೆ ಸರಿ ಆಗದೆ ಹೋದರೂ ಕೂಡ ಇಲ್ಲೇನಂದ್ರ ಅವನು ಪ್ರಾಣ ಬಿಡುವುದರ ಮೂಲಕ ಕೇಳುಗರಿಗೆ ಓದುಗರ ಮನಸ್ಸಿನಲ್ಲಿ ಕನಿಕರ ಮತ್ತು ಆಶ್ಚರ್ಯಗಳಿಗೆ ಯೋಗ್ಯನಾಗುತ್ತಾನೆ. ಈ ಒಂದು ಕಾಮ ಮೋಹಗಳ ವರ್ಣನೆ ಎನ್ನುವಂಥದ್ದು ಈ ಒಂದು ಜನನ ಕಾವ್ಯದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅಂಶವಾಗಿ ನಮಗೆ ಕಂಡು ಬರ್ತದ. ಜೊತೆಗೆ ಇಲ್ಲಿ ಒಂದು ಪ್ರಶ್ನೆ ಆಗಿದೆ ನೆಟ್ ಎಕ್ಸಾಮಿನೇಷನ್ ಅಲ್ಲಿ, ಏನಂದ್ರ ಈ ಅನಂತನಾಥ ಪುರಾಣದ ಮೇಲೆ ಮಾನವನ ಮೂಲಭೂತ ಸಮಸ್ಯೆಯ ಚರ್ಚೆ ಮಾಡಿ ಸಹೃದಯರ ಹೃದಯವನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಜನ್ನ ಅಂತೇಳಿ ವಿಮರ್ಶಕರು ಬರಿತಾ ಹೋಗ್ತಾರ. ಅಂದ್ರೆ ಜನ್ನನ
ಅನಂತನಾಥ ಪುರಾಣ ಮತ್ತು ಯಶೋಧರ ಚರಿತೆ ಇವೆರಡೂ ಕೃತಿಗಳ ಮೇಲೆ ಚರ್ಚಿತವಾಗಿರ್ತಕ್ಕಂಥ ಒಂದೇ ಸಾಲು ಏನಂದ್ರೆ ಮಾನವನ ಮೂಲಭೂತ ಸಮಸ್ಯೆಯ ಚರ್ಚೆ ಅಂತ. ಮಾನವನ ಮೂಲಭೂತ ಸಮಸ್ಯೆಯ ಚರ್ಚೆ ಮಾಡಿ ಸಹೃದಯರ ಹೃದಯವನ್ನು ಗೆದ್ದಿರ್ತಕ್ಕಂಥ ಕೆಲಸವನ್ನು ಜನ್ನ ಮಾಡ್ದ ಅನ್ನುವಂತ ಒಂದು ಅದ್ಭುತವಾದ ವಿಮರ್ಶೆಯನ್ನು ಕೂಡ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅವರು ಬರಿತಾ ಹೋಗ್ತಾರೆ. ಇದು ಏನಂದ್ರ ಒಂದು ಸ್ವಲ್ಪ ಸ್ವಲ್ಪ ಶಾರ್ಟ್ ಆಗಿರ್ತಕ್ಕಂಥ ಒಂದಿಷ್ಟು ವಿಷಯವನ್ನ ಈ ಒಂದು ಜನ್ನನ ಅನಂತನಾಥ ಪುರಾಣದ ಬಗ್ಗೆ ನಾನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡಿದೆ. ಮತ್ತೆ ಬರ್ತೀನಿ ನಿಮ್ಮೊಂದಿಗೆ ಮಾತಾಡಬೇಕು. ಎಸ್, 47 ಜನ ಇದ್ದೀರಿ ನೋಡ್ರಿ ಸ್ನೇಹಿತರೆ. ಅಂದ್ರೆ ಜನ್ನಕವಿಯನ್ನ ಹೆಚ್ಚು ಕಡಿಮೆ ಹೈಸ್ಕೂಲ್ ಮಟ್ಟದವರೆಗೆ ನಾವು ನೋಡ್ತಾ ಹೋದಾಗ ಹೆಚ್ಚು ಕಡಿಮೆ ಮಾವುತನೊಂದಿಗೆ ಆಕೆಯ ಪ್ರೇಮ, ಆಮೇಲೆ ವೆಂತರ ದೇವತೆ, ಆನಂತರ ಅದು ಯಾವುದೋ ಒಂದು ಹಿಟ್ಟಿನ ಹುಂಜ ಅದನ್ನ ಕತ್ತರಿಸೋದು, ಇವೆಲ್ಲ ಬರೀ ಇಷ್ಟೇ ಸ್ವಲ್ಪ 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 ಪೊಲ್ಲೊಮೆ ಲೇಸು ನಲ್ಲರ ಮಯೋಳ್ ಇವೆಲ್ಲ ಬಂದಿರೋದನ್ನ ನಾವು ನೋಡ್ತೀವಿ. ಪಿ ಯು ಪದವಿ ಮೊದಲಾಗಿರ್ತಕ್ಕಂಥ ಉನ್ನತ ಹಂತಕ್ಕೆ ನಾವು ಹೋದಂತೆಲ್ಲ, ಜೊತೆಗೆ ನಾನು ನೋಡಿರ್ತಕ್ಕಂಥ ಸುಮಾರು ಪ್ರಶ್ನೆ ಪತ್ರಿಕೆಗಳು, ನೆಟ್ ಎಕ್ಸಾಮಿನೇಷನ್ ಮೊದಲಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀನಿ, ಅಲ್ಲಿ ಯಶೋಧರ ಚರಿತ್ರೆಯ ಮೇಲೆ ಎಷ್ಟು ಪ್ರಶ್ನೆಗಳು ಕೇಳಲ್ಪಟ್ಟಿವೆಯೋ ಅಷ್ಟೇ ಪ್ರಮಾಣದ ಅಷ್ಟೇ ಪರ್ಸೆಂಟೇಜ್ನ ಪ್ರಶ್ನೆಗಳು ಕೂಡ ಅನಂತನಾಥ ಪುರಾಣದ ಬಗ್ಗೆಯೂ ಕೂಡ ಕೇಳಲ್ಪಟ್ಟಿವೆ. ಹಾಗಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಆಧರಿಸಿ ನಾನು ಚರ್ಚೆ ಮಾಡುವಂತಹ ಪ್ರಯತ್ನವನ್ನ ಇಲ್ಲಿ ಮಾಡಿದ್ದೀನಿ. ಇದನ್ನ ನೀವು ಇಲ್ಲಿ ಗಮನಿಸ್ಕೊಳ್ಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಯಶೋಧರ ಚರಿತೆ ಮತ್ತು ಇಲ್ಲಿ ಇವತ್ತು ಬರೀ ಅನಂತನಾಥ ಪುರಾಣದ ಬಗ್ಗೆ ಮಾತ್ರ ನಾ ತೆರೆ, ಯಾಕಂದ್ರೆ ಪುರಾಣಗಳ ತೌಲನಿಕ ಅಧ್ಯಯನ ನಮ್ಗೆ ಮುಗಿಬೇಕಾಗಿದೆ. ಇದು ಮುಗಿದ ಮೇಲೆ ಇನ್ನೂ ಎರಡು ಪುರಾಣಗಳು ಬಹುಶಃ ಅವು ಎರಡನ್ನು ಒಟ್ಟಿಗೆ ಮುಗಿಸ್ಬಿಡ್ತೀನಿ. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆದಲ್ಲಿ ಅವು ಎರಡು ಮುಗಿದ್ ಬಿಡ್ತಾವೆ. ಪಾರ್ಶ್ವನಾಥ ಪುರಾಣ ಮತ್ತು ಇನ್ನೊಂದು ಯಾವುದೋ ಇದೆ, ನೇಮಿನಾಥ ಪುರಾಣ ಏನು ಬರುತ್ತೆ, ಆ ಒಂದು ಪುರಾಣಗಳು ಮುಗಿದ ಮೇಲೆ ಅವುಗಳ ಮೇಲೆ ಪ್ರಶ್ನೆಗಳು ತೌಲನಿಕ ಪ್ರಶ್ನೆಗಳನ್ನು ನೋಡ್ತಾ ಹೋಗ್ಬಿಡ. ಏನ್ ಅವಾಗ ನಿಮಗೆ ಈ ಪುರಾಣಗಳ ಮೇಲಿನ ಕಂಪ್ಲೀಟ್ ಕನ್ಫ್ಯೂಷನ್ ಹೋಗ್ಬಿಡ್ತದೆ. ಜೊತೆಗೆ ತ್ರಿಷಷ್ಟಿ ಲಕ್ಷಣ ಪುರಾಣ ಏನ್ ಬರುತ್ತಾನ, ಬಹುಶಃ ಕನ್ನಡ ನಾಡಿನಲ್ಲಿ ಕೊಟ್ಟಿರ್ತಕ್ಕಂಥ ಏನು ಇವರು ನಮ್ಮ ಚಾಮುಂಡರಾಯ ಏನು ಕೊಟ್ಟ, ಕನ್ನಡ ಸಾಹಿತ್ಯಕ್ಕೆ ಮೊಟ್ಟ ಮೊದಲು ಮಹಾಪುರಾಣವನ್ನು ಕೊಡುವಂತ ಕೆಲಸವನ್ನ ಚಾಮುಂಡರಾಯ ಮಾಡ್ತಾನ, ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಮಾಡೋದ್ರ ಮೂಲಕ. ಯಾಕಂದ್ರೆ ಮಹಾಪುರಾಣ ಅನ್ನೋದು ಜಿನಸೇನಾಚಾರ್ಯ ಮತ್ತು ಗುಣಭದ್ರಾಚಾರ್ಯರ ಮೂಲಕ ಬರೆಯಲ್ಪಟ್ಟಿರ್ತಕ್ಕಂಥ ಎರಡು ಕೃತಿಗಳನ್ನು ಒಳಗೊಂಡ ಒಂದು ಬೃಹತ್ ಕೃತಿ ಅನ್ನೋದನ್ನ ನಾವು ನೋಡ್ತೀವಿ. ಅದು ನಮ್ಮ ಕನ್ನಡ ಭಾಷೆಯಲ್ಲಿ ಇಲ್ಲ. ಕನ್ನಡ ಭಾಷೆಯಲ್ಲಿ ಮೊಟ್ಟ ಮೊದಲು ಮಹಾಪುರಾಣವನ್ನು ಸಂಪೂರ್ಣವಾಗಿ ಕೊಡುವಂತ ಕೆಲಸವನ್ನ ನಮಗೆ ಚಾವುಂಡರಾಯ ಮಾಡ್ತಾನ. ಆ ಚಾವುಂಡರಾಯ ಪುರಾಣಕ್ಕೆ ಬಂದಾಗ ಒಂದಿಷ್ಟು ವಿಷಯಗಳನ್ನು ನಾವು ಅಲ್ಲಿ ಅಧ್ಯಯನ ಮಾಡುವಂತ ಕೆಲಸವನ್ನ ಮಾಡೋಣ ಅಂತೇಳಿ. ಆ ನಂತರ ಏನು ನನ್ನ ಪ್ಲಾನ್ ಇದೆ, ನನ್ನ ಪ್ಲಾನ್ ಅಲ್ಲಿ ನಾನು ಏನು ಸುಮ್ಮನೆ ಈಗ ಶುರು ಮಾಡ್ತಾ ಹೋಗಿದ್ದೆ, ಇನ್ನು ನೋಟಿಫಿಕೇಶನ್ ಬಹಳ ದೂರ ಆಗೋದಿಲ್ಲ, ಬೇಗನೆ ನೋಟಿಫಿಕೇಶನ್ ಆಗುತ್ತೆ, ನೋಟಿಫಿಕೇಶನ್ ಆದ ತಕ್ಷಣ ಮತ್ತೆ ನಾವು ಬೇರೆ ಬೇರೆ ಆಗ್ತೀವಿ. ಬಟ್ ಓದುವಂತ ಶೈಲಿ ಒಳಗೆ ನಿಮ್ಗೆ ಹೇಳಬೇಕು ಅಂದ್ರೆ, ಕನ್ನಡ ಸಾಹಿತ್ಯ ಚರಿತ್ರೆಯನ್ನ ಸಾಹಿತ್ಯೋದಯದಿಂದ ಶುರು ಮಾಡ್ಕೋಬೇಕು. ಬಹುಶಃ ಇದು ನಿಮಗೆ ತುಂಬಾ ಜನ ನಿಮಗೆ ಗೊತ್ತಿರ್ಬೋದು. ಸಾಹಿತ್ಯೋದಯದಿಂದ ಶುರು ಮಾಡಿಕೊಂಡು ಪಂಪಯುಗ, ಪೂರ್ವಯುಗ, ಪಂಪಯುಗ, ಬಸವಯುಗ, ಕುಮಾರವ್ಯಾಸ ಯುಗ, ಅದು ಹಳೆಗನ್ನಡ ಸಾಹಿತ್ಯ ಚರಿತ್ರೆಗೆ ನಾವು ಬಂದು ಅಲ್ಲಿ ಒಡೆಯರ ಕಾಲ ಅವೆಲ್ಲ ಸೇರ್ಕೊಂಡು, ನೆಕ್ಸ್ಟ್ ಮತ್ತು ನವೋದಯ ಪೂರ್ವ, ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಬಂಡಾಯ, ಬಂಡಾಯೋತ್ತರ ಸಾಹಿತ್ಯ, ಅಲ್ಲಿ ತನನು ಕೂಡ ನಾವು ಕಂಪ್ಲೀಟ್ ಆಗಿ ಓದ್ಕೊಂಡು ಹೋಗ್ಬೇಕು. ಹಿಂಗ್ ಓದ್ತಾ ಇರ್ಬೇಕಾದಾಗ ಒಂದಿಷ್ಟು ವಿಷಯ ನೆನಪಿಟ್ಕೋರಿ ನೀವು, ಏನಂದ್ರೆ ಸಾಹಿತ್ಯೋದಯ ಅಂತ ಏನ್ ಬರ್ತದ, ಸಾಹಿತ್ಯೋದಯ ಅಂದ್ರೇನು, ಸಾಹಿತ್ಯೋದಯಕ್ಕೆ ಕಾರಣಗಳು ಏನು, ಸಾಹಿತ್ಯೋದಯ ಯಾಕಾಯ್ತು, ಹೌದಾ? ಅದನ್ನ ರಂಸ್ರೀ ಮುಗುಳಿಯವರು ಮತ್ತೆ ಇನ್ನೊಬ್ರು ಬಹಳ ಚಂದ ಬರದ, ಅದು ಒಂದ್ ಸ್ವಲ್ಪ ಓದ್ಕೊಂಡು ಸುಮ್ಮನೆ ನಿಮಗೆ ಬ್ರೀಫ್ ಆಗಿ ನಾ ಹೇಳ್ಬೇಕು. ನೆಕ್ಸ್ಟ್ ಪಂಪ ಪೂರ್ವಯುಗ ಹೋಗ್ರಿ, ಪಂಪ ಪೂರ್ವಯುಗದ ಲಕ್ಷಣಗಳನ್ನ ಓದ್ರಿ, ಮತ್ ಆನಂತರ ಕವಿಗಳು ಒಂದ್ ಕಡೆ ಇರಲ್ಲ. ನಾವೇನ್ ತಿಳ್ಕೊಂಡಿವಿ ಪಂಪ ಪೂರ್ವಯುಗ ಅಂತ, ಅಲ್ಲಿ ಹೆಸಗ, ಗುಣಾನಂದಿ, ಗುಣವರ್ಮ, ಏನ್ ನಮಗ ಕವಿರಾಜ ಮಾರ್ಗದಲ್ಲಿ ಗದ್ಯ ಕವಿಗಳು, ಪದ್ಯ ಕವಿಗಳು ಬರ್ತಾರ, ಆ ಪದ್ಯ ಗದ್ಯ ಕವಿಗಳನ್ನ ಓದಕ್ ಶುರು ಮಾಡಿದ್ವಿ ನಾವು. ಅವುಗಳನ್ನ ಓದಬಾರ್ದಂತ ಅಲ್ಲ, ಪಂಪ ಪೂರ್ವಯುಗ ಓದ್ರಿ, ಪಂಪ ಪೂರ್ವ ಯುಗದ ಲಕ್ಷಣಗಳನ್ನ ಓದ್ರಿ, ಆನಂತರ ಕವಿಗಳನ್ನ ಓದ್ರಿ. ನೆಕ್ಸ್ಟ್ ಪಂಪ ಯುಗಕ್ಕೆ ಬರ್ತೀವಿ, ಪಂಪ ಯುಗಕ್ಕೆ ಬಂದಾಗ ಬರೀ ಪಂಪ ಯುಗದ ಲಕ್ಷಣಗಳನ್ನ ಓದುವುದಲ್ಲ,
ಪಂಪ ಯುಗಕ್ಕೆ ಬರುವಷ್ಟೊತ್ತಿಗೆ ಎಷ್ಟು ಸುಮಾರು ನೋಡ್ರಿ 902 ಅಂದ್ರೆ ಅದಕ್ಕಿಂತ ಹಿಂದಿನ 900 ವರ್ಷಗಳ ಇತಿಹಾಸ ಐತೆ ಅಲ್ಲಿ. ಹೌದಾ? ಯಾಕೆ ನಿಮಗೆ ಹೇಳ್ತೀನಿ ಅಂದ್ರೆ 2009 ಆಸ್ಪಾಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಿ ಯು ಕಾಲ ಲೆಕ್ಚರರ್ಸ್ ರಿಕ್ರೂಟ್ಮೆಂಟ್ ನಡೆದಂತಹ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಹಲ್ಮಿಡಿ ಶಾಸನದ ಭಾಷೆ ಯಾವುದು ಅಂತ. ಪೂರ್ವದ ಹಳೆಗನ್ನಡ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಏನಂತೀರಿ? ಅದ್ರಾಗ ತ್ರಿಪದಿ ಅದಾವ, ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾದಿಪ್ಪ ಕಲಿಗೆ ಕಲಿ, ಯುಗ ವಿಕ ವಿಪರೀತನ್, ಮಾಧವನೀತನ್ ಪೆರನಲ್ಲ, ಒಳ್ಳಿತ್ತು ಕೈವರ ಅರ್ಪಲದು ಮದರಂತೆ ಬಲ್ಲಿದ್ದು ಕಲಿ ಕಲಿಗೆ ಪುರಾತ್ ಏನೇನೋ ಅದ್ಭುತವಾಗಿ ಬರುತ್ತಾ ಹೋಗ್ತಾನೆ. ಕಟ್ಟಿದ ಸಿಂಗಮಂ ಬಿಟ್ಟುಡಿ ಮೇಮಗೆಂದು ಏನೇನೋ ಅದ್ಭುತವಾಗಿರ್ತಂಗ ತ್ರಿಪದಿಗಳು ಬರ್ತಾವ. ಹಾಗೆ ತ್ರಿಪದಿಗಳು ಅದಾವ, ಪ್ರತಿಯೊಂದು ಶಬ್ದನು ನಮಗೆ ತಿಳಿತದ. ಪಂಪನಿಗಿಂತ ಮುಂಚೆ 7ನೇ ಶತಮಾನದಲ್ಲಿ ಸಿಕ್ಕಿರ್ತಕ್ಕಂಥ ಶಾಸನ ಅದು. ಆ ಶಾಸನದ ಭಾಷೆ ಯಾವುದು ಅಂತ ಹೇಳಬೇಕು ಅಂದ್ರೆ ಏನ್ ಹೇಳ್ತೀರಿ? ಹೌದಾ? ನಮಗೇನ್ ಅನಿಸ್ತದ? ಪೂರ್ವದ ಹಳೆಗನ್ನಡ ಅನಿಸ್ತದ. ಪೂರ್ವದ ಹಳೆಗನ್ನಡದ ಲಕ್ಷಣಗಳೇ ಇಲ್ಲಿ ಕಾಣ್ತಾವ, ಅದರಲ್ಲಿ ಕಾಣೋದೇ ಇಲ್ಲ. ಹಾಗಿದ್ರೆ ಪೂರ್ವದ ಹಳೆಗನ್ನಡ ಅಂತ ಕರಿಬೇಕಾ? ದೊಡ್ಡ ಸಮಸ್ಯೆ. ಪ್ರಶ್ನೆ ಹೇಗ್ ಮಾಡಿದ್ದಾರೆ? ಹೌದಾ? ಈ ತರದ ಪ್ರಶ್ನೆಗಳು ಬರ್ತಾವ. ಇನ್ನು ಹಲ್ಮಿಡಿ ಶಾಸನ ಅಂದ್ರೆ ನಾವ್ ಹೇಳ್ಬಿಡ್ತೀವಿ, ಸಂಸ್ಕೃತಿ ಪೂರ್ವಿಸಿದ ಕನ್ನಡ, ಪೂರ್ವದ ಹಳೆಗನ್ನಡದ ಬೇಕಾದಷ್ಟು ಲಕ್ಷಣಗಳು ಗಮನಿಸಿರ್ತಾವ. ಹೌದಾ? ಹಾಗಾಗಿ ಪಂಪ ಪೂರ್ವ ಯುಗ ಓದುವುದು ಎಂದರೆ ಅಶೋಕನ ಶಿಲಾಶಾಸನದ ಬ್ರಹ್ಮಗಿರಿ ಶಾಸನದ ಈ ಶಿಲಾ ಪದದಿಂದ ಆರಂಭ ಮಾಡಿಕೊಂಡು 10ನೇ ಶತಮಾನಕ್ಕೆ ಬರುವಷ್ಟು ಒಟ್ಟಿಗೆ ಇರುವಂತ ಸುಮಾರು ಶಾಸನಗಳನ್ನು ಓದ್ತೀವಿ. ಅಲ್ಲಿ ಹಲ್ಮಿಡಿ ಬಂತು, ಬಾದಾಮಿ ಶಾಸನ ಬಂತು, ಐಹೊಳೆ ಶಾಸನ ಬಂತು, ನಂದಿಸೇನ ಮುನಿಯ ಶಾಸನ ಬಂತು. ಹೌದಾ? ಏನೆಲ್ಲ ಶಾಸನ, ಉದ್ಯಾವರದ ಶಾಸನ ಅಂತ ಬರ್ತೈತೆ. ಹೌದಾ? ಆಮೇಲೆ ಗುಣಮಧುರಾಂಕ ಶಾಸನ ಬರ್ತದ. ಈ ಎಲ್ಲಾ ಶಾಸನಗಳನ್ನು ಕೂಡ ಓದ್ಕೊಂಡು ಬರ್ತೀವಿ. ಹಂಗ ಬರೀ ಶಾಸನಗಳನ್ನ ಓದ್ತಾ ಇರ್ಬೇಕಾದ್ರೆ ಮತ್ತೇನ್ ಮಾಡ್ತೀವಿ ನಾವು? ಶಾಸನಗಳ ಅರ್ಥ ಅಂದ್ರೆ ಶಾಸನಗಳು ಬರಿಸಿ ಲಕ್ಷಣಗಳನ್ನ ನಾವು ಅಲ್ಲಿ ಓದ್ತೀವಿ. ಏನ್ ಶಾಸನ ಅಂದ್ರೆ ಏನು? ಶಾಸನ ಲಕ್ಷಣಗಳನ್ನು ಮತ್ತೆ ಸುಮಾರು ನಾವು ಓದ್ಕೊಂಡು ಹೋಗ್ತೀವಿ. ಅಂದ್ರೆ ಪಂಪ ಪೂರ್ವ ಯುಗ ಓದುವುದು ಎಂದರೆ ಬರೀ ಅಲ್ಲಿ ಬಂದಿರತಕ್ಕಂಥ ಕವಿಗಳನ್ನ ಮಾತ್ರ ಓದುವುದು ಅಂತ ನಾವು ತಿಳ್ಕೊಳ್ಳೋದಲ್ಲ. ಒಂದು ಪಾಯಿಂಟ್ ಇಲ್ಲಿ ನೆನ್ಪಿಡ್ಕೊಳ್ಬೇಕು ಅಂದ್ರೆ ಎಷ್ಟು ಸಮಯ, ಎಷ್ಟು ಪೇಜ್ ಗಳನ್ನ, ಎಷ್ಟು ನೋಟ್ಸ್ ಅನ್ನ ಪಂಪ ಯುಗಕ್ಕೆ ನಾವು ಬಳಸ್ಕೊಳ್ತೀವೋ ಅಷ್ಟೇ ಗಾತ್ರದ ನೋಟ್ಸ್ ಪಂಪ ಪೂರ್ವ ಯುಗದ ಬಗ್ಗೆ ಆಗ್ತದ. ಪಂಪ ಪೂರ್ವದ ಯುಗದ ಪ್ರಶ್ನೆಗಳನ್ನ ಬಿಟ್ಟು ಬರೀ ಪಂಪ ಯುಗದ ಕೇಳ್ತಾರಂತ ನಾವು ತಿಳ್ಕೊಳ್ಳೋದಲ್ಲ. ಏನ್ ಪರ್ಫೆಕ್ಟ್ ಆನ್ಸರ್, ಪರ್ಫೆಕ್ಟ್ ಮಾರ್ಕ್ಸ್ ಗಳನ್ನ ಪಂಪ ಪೂರ್ವ ಯುಗದ ಪ್ರಶ್ನೆಗಳ ಮೂಲಕ ನಾವು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆ ನಂತರ ಪಂಪ ಪೂರ್ವ ಯುಗ ಓದಬೇಕಾದ ಸಂದರ್ಭದಲ್ಲಿ ಪಂಪ ಪೂರ್ವ ಯುಗದ ಪ್ರಾಚೀನ ಸಾಹಿತ್ಯ ರೂಪಗಳನ್ನ ನಾವು ಓದ್ಬೇಕಾಗ್ತದ. ನೆನಪಿಡು, ಓದುವ ಶೈಲಿ ಹೇಗಿರ್ಬೇಕು ಅನ್ನೋದಕ್ಕೆ. ಹೌದಾ? ಅವಾಗ ಇದು ಬಹಳ ಐತಪ್ಪ ಅಂತ ಅನ್ಸ್ತದೆ. ಇಲ್ಲಾಂದ್ರೆ ಸರ್ ಸಾಹಿತ್ಯರಿಗೆ ನಾನು ಓದ್ಬಿಡ್ತೀನಿ ಸರ್, ಏನು ಮಹಾ ಆಯ್ತು, ಸಾಹಿತ್ಯ ಚರಿತ್ರೆ ಸರಳ ಐತೇನ್ರಿ? ಸರಳ ಇಲ್ಲ. ಹೌದಾ? ಹಾಗೆ ಮಾಡಿಕೊಂಡು ಪಂಪ ಯುಗ ಬರ್ತೀರಿ, ಬಸವ ಯುಗ ಬರ್ತೀರಿ, ಕುಮಾರವ್ಯಾಸ ಯುಗ ಬರ್ತೀರಿ, ಏನೇನೋ ಏನೇನೋ ಮತ್ತೆ ನೋಡ್ತಾ ಹೋಗ್ತೀರಿ ಸಾಹಿತ್ಯ ಚರಿತ್ರೆ ಓದೋ ಕ್ರಮ. ಅಂದ್ರೆ ಒಂದು ಬಾರಿ ನೀವು ಸಾಹಿತ್ಯ ಚರಿತ್ರೆ ಓದೋದಕ್ಕೂಂದ್ರೆ ಪಂಪ ಪೂರ್ವ ಯುಗದಿಂದ ಹಿಡಿದುಕೊಂಡು ಬಂಡಾಯೋತ್ತರ ಯುಗದವರೆಗೂ ಕೂಡ ಓದುವಂತ ಒಂದು ಪರಿಕ್ರಮ. ನಿಮ್ಮ ನೋಟ್ಸ್ಗಳು ಕೂಡ ಹೀಗೆ ತಯಾರಾಗ್ಬೇಕು ಮಾಡಿದ್ರು. ಏನು, ಒಂದ್ಸರಿ ನೀವು ಮಾಡ್ತಾ ಹೋದ್ರ ಒಂದ್ಸಲ ನಿಮ್ಗೇನ್ ತಿಳಿತಪ್ಪ, ನವೋದಯ ಪೂರ್ವ ಲಕ್ಷಣಗಳು ಅಷ್ಟು ಬರೆದ್ರೆ ಒಂದ್ 10-15 ಸಿಕ್ಕು, 15 ಸಿಕ್ಕ ಮೇಲೆ ಒಂದ್ ನೋಟ್ಸ್, ನಿಮ್ದೇ ನೋಟ್ಸ್ ರೆಡಿ ಆಯ್ತು. ಆ ನಂತರ ಮತ್ತೆ ಯಾರ್ದೋ ನನ್ನ ಕ್ಲಾಸ್, ಇನ್ನೊಬ್ರು ಕ್ಲಾಸ್, ಇನ್ನೊಬ್ರು ಕೇಳ್ತಾ ಹೋಗ್ತೀರಿ, ಮತ್ತೆ ನಿಮ್ಮದಲ್ಲದ ಮತ್ತೆ ಹೊಸ ಪಾಯಿಂಟ್ಸ್ ಗಳು ಬಂದ್ರೆ ಸೇರಿಸ್ತಾ ಹೋಗ್ರಿ. ಹೌದಾ? ಅವಾಗ ಒಂದು ಒರಿಜಿನಲ್ ನೋಟ್ಸ್ ತಯಾರಾಗ್ತದೆ. ಆದ್ರೆ ಡೈಜೆಸ್ಟ್ ಗಳನ್ನು ಖರೀದಿ ಮಾಡಿ ಇವನು ಬೀಸ್ ಹಾಕ್ತೀರಿ, ಅವ್ನ್ ನೋಡ್ತೀರಿ, ಅಯ್ಯೋ ಇದು ಓದಿದ್ದೆ ಸೆಲೆಕ್ಷನ್ ಆಗಿಲ್ಲ ಅಂತ ಹೇಳ್ತೀರಿ. ಅದು ಆ ತಪ್ಪನ್ನು ನಾವು ಯಾವತ್ತು ಕೂಡ ಮಾಡಬಾರ್ದು. ಇದು ಸಾಹಿತ್ಯ ಚರಿತ್ರೆ ಓದುವಂತ ಒಂದು ಹೊಸ ರೀತಿಯಾದಂತ ಕ್ರಮ, ಇದನ್ನ ನೀವು ರೂಢಿಸ್ಕೋಬೇಕು. ಹೌದಾ? ಹಿಂಗ್ ಮಾಡುವಾಗ ಏನಾಗ್ತದೆ, ಕೆಲವೊಮ್ಮೆ ಸಾಮ್ಯ ವೈಷಮ್ಯಗಳು ಬರ್ತಾವ. ಸೇಮ್ ನಾ ಹೇಳಿದೆ, 1000 ಪ್ರತಿಗಳು. ಹೌದಾ? ಈ ಗುರು ಈ ಗುರು ಈ ಗುರು, ಅಲ್ಲಿ ಯುದ್ಧ ಅಲ್ಲಿ ಯುದ್ಧ ಅಲ್ಲಿ ಯುದ್ಧ, ಏನೇನೋ ಬರ್ತಾವ. ಹೌದಾ? ಇಲ್ಲಿ ಜೋಳವಾಳೆ, ಅಲ್ಲಿ ಜೋಳವಾಳೆ, ಅಲ್ಲಿ ಜೋಳವಾಳೆ. ನೋಡ್ರಿ, ಜೋಳವಾಳೆಗ ಜೋಳವಾಳೆಗ ಜೋಳವಾಡಿ, ವಿಚಿತ್ರ ಇದ್ದದು. ಹೌದಾ? ನಿಮಗೆ ಹೇಳ್ತೀನಿ, ಬಡಿಗಂಡ ನಿಲ್ಲಂ ಪಾಲಂ ಕೊಂಡಂ ಅನ್ನುವಂತ ಒಂದ್ ಸಾಲ್ ಬರ್ತದೆ. ಎಲ್ಲಿ? ಪಂಪ ಭಾರತದಲ್ಲಿ ಬರ್ತದೆ. ಅಂದ್ರೆ ಪಂಪ ಭಾರತವನ್ನು ಹೇಳ ನೋಡ್ರಿ, ಪಂಪ ಭಾರತ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಓದಿದ್ದೆ ನಾನು. ಏನಂದ್ರೆ ದ್ರೌಪದಿ ವಸ್ತ್ರಾಪಹರಣ ಸಂದರ್ಭದಲ್ಲಿ ಬಂದಿರತಕ್ಕಂಥದ್ದು. ಅಲ್ಲಿ ಬಹುಶಃ ಪಂಪ ಭಾರತ ಇರ್ಲಿಕ್ಕಿಲ್ಲ, ಬಹುಶಃ ಗದಾಯುದ್ಧ ಇರಬೇಕು ಅಥವಾ ಕುಮಾರಸ್, ಮತ್ತೆ ನೋಡ್ಬೇಕು ನಾನು. ಅಲ್ಲಿ ಪಂಪ ಭಾರತ ನೋಡೋಣ. ಆ ಒಂದು ಸಂದರ್ಭ ಎಂತ ವಿಚಿತ್ರ ಅಂತ ಅನಿಸ್ತದ ಅಂದ್ರೆ, ಬಡಿಗಂಡನಿಲ್ಲಂ ಪಾಲಂ ಕೊಂಡಂ ಅನ್ನುವಂತ ಸಾಲು ಕೊಟ್ಟಾಗ ಏಕಕಾಲಕ್ಕ
ಅದು ಪಂಪ ಭಾರತದ್ದು ಅನಿಸ್ತದ, ರನ್ನನ ಗದಾಯುದ್ಧದ್ದು ಅನಿಸ್ತದ, ಕುಮಾರವ್ಯಾಸ ಭಾರತದ್ದು ಕೂಡ ಅಂತ ಅನಿಸಿಬಿಡ್ತದ. ಇಂತಹ ಸಾಲುಗಳನ್ನ ಹೆಕ್ಕಿ ಕೊಡುವಂತ ಕೆಲಸವನ್ನ ಓದುಗರು ಮಾಡ್ತಾರ, ಪ್ರಶ್ನೆ ಪತ್ರಿಕೆಯನ್ನ ತೆಗೆಯುವಂತಹ ವ್ಯಕ್ತಿಗಳು ಮಾಡ್ತಾರ, ಬಹಳ ವಿಚಿತ್ರ ಇರ್ತದೆ. ಹಾಗಾಗಿ ನಾವು ಓದ್ಬೇಕರೆ, ಆದ್ರೆ ಇಡೀ ಕೃತಿಯನ್ನು ಓದಕ್ಕಾಗುತ್ತಾ? ಓದಬೇಕು ಇಲ್ಲಂತಲ್ಲ, ಹಾಗಿದ್ರೆ ಅಂಥವುಗಳನ್ನ ಹೈಲೈಟೆಡ್ ರೀಡಿಂಗ್ ಮಾಡುದು, ಇದು ಒಂದು ಸ್ಟೈಲ್ ಆಫ್ ರೀಡಿಂಗ್ ಇದು. ಹೈಲೈಟೆಡ್ ರೀಡಿಂಗ್, ಸ್ಪೀಡ್ ರೀಡಿಂಗ್, ಇವು ತುಂಬಾ ತುಂಬಾ ಕಾನ್ಸೆಪ್ಟ್ಗಳು ಬರುತ್ತೆ, ಹೌದಾ? ಅಂತ ಹೈಲೈಟೆಡ್ ರೀಡಿಂಗ್ ಮಾಡುವಂತ ಅವಶ್ಯಕತೆ ಕೂಡ ನಮಗಿದೆ ಅಂತ ನನಗನ್ನಿಸ್ತದೆ. ಹಾಗಾಗಿ ಈಗೇನ್ ನೀವು ಫ್ರೀ ಇದ್ದೀರಿ, ಒಂದ್ ನೆನ್ಪಿಟ್ಕೋರಿ, ಪಂಪನ ಏನ್ ನಮ್ಮ ನಾಡೋಜ ಮುಳಿಯ ತಿಮ್ಮಪ್ಪ ಏನವ್ರು ನಾಡೋಜ ಪಂಪ ಅನ್ನುವಂತ ಒಂದು ಕೃತಿ ಬರ್ತಾರೆ, ಸಾಧ್ಯ ಆದ್ರೆ ಒಂದ್ಸಲ ಓದಿ ಮುಗಿಸ್ಬಿಟ್ರಿ. ಆ ಕಡೆ ಏನ್ ಬಹಳ ಅಂದ್ರೆ ಒಂದು 300 ಪೇಜ್ ಐತಿ, ಓದಕ್ ಕುಂತ್ರೆ 1.5-2 ದಿವಸ ಮುಗಿದು ಹೋಗ್ಬಿಡ್ತದೆ, ಒಂದ್ಸಲ ಮುಗಿಸಿ ಹಾಕ್ಬಿಡ್ಬೇಕು. ಇವನ್ ಬಿಟ್ಟು ಎಲ್ಲಿ ಕೇಳ್ಯಾರ ಕ್ವಶನ್ಗಳು, ಹೌದಾ? ನಾಡೋಜ ಪಂಪ, ಅದರಲ್ಲಿ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯದ ಮುಖ್ಯ 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 ಪಾಯಿಂಟ್ಸ್ ಗಳನ್ನ ವಿಮರ್ಶಾತ್ಮಕವಾಗಿ ಮಾಡ್ಕೊಂಡು ಹೋಗಾರ ಮುಳಿಯ ತಿಮ್ಮಪ್ಪ ಏನವರು ನಾಡೋಜ ಪಂಪ ಅನ್ನುವಂತ ಕೊಡ್ತೇವೆ. ಇನ್ನ ಯಶೋಧರ ಚರಿತ್ರೆ ಸ್ವಲ್ಪ ಐತೆ, 40 ಪೇಜ್ ಅಂದ್ರೆ 50 ಪೇಜ್ ಅಷ್ಟೇ, ಆ 50 ಪೇಜ್ ಅನ್ನ ಓದಿ ಮುಗಿಸಿ ಹಾಕ್ಬಿಡ್ಬೇಕು ಈ ಟೈಮ್ನಲ್ಲಿ. ಹರಿಶ್ಚಂದ್ರ ಕಾವ್ಯ ಫಿಕ್ಸ್ ಪ್ರಶ್ನೆಗಳು ಬರ್ತಾವ, ಹಾಕಿ ಓದೇ ಬಿಡ್ಬೇಕದ, ಹೌದಾ? ಅಂದ್ರೆ ಏನಾಗುತ್ತೆ, ಒಂದು ಐಡಿಯಾ, ಒಂದು ಆ ಒಂದು ವಿಷಯದ ಐಡಿಯಾ ನಿಮಗಿರ್ಬೇಕು. ಆ ಸಾಲು ಯಾವಾಗ ನಿಮಗೆ ಬರ್ತದೋ ಅದು ಆ ಕಾವ್ಯದಿರದೇ ಹೋಗಿರ್ಬೋದು. ಆ ತರದ ವಿಷಯ ನೋಡ್ರಿ, ವಿಷಮ ಕಾಮ ಬಂದ ತಕ್ಷಣ ನಾವೆಲ್ಲಿ ಹೋಗ್ತೀವಿ, ಇಲ್ಲೇ ಬರ್ಬೇಕು. ಜನನ ಯಶೋಧ ಚರಿತ್ರೆ ಮತ್ತು ಇನ್ನೊಂದು ಕೃತಿ ಅಲ್ಲೇ ಬರ್ಬೇಕು ನಾವು, ಹೌದಾ? ಅಲ್ಲಿ ಬಿಟ್ಟರೆ ಬೇರೆ ಎಲ್ಲಿ ಹೋಗೋದಿಲ್ಲ. ಒಂದೊಂದು ಕವಿಯ ಮನಸ್ಥಿತಿ ಒಂದೊಂದ್ ತರ ಹೆಚ್ಚು ಹೆಚ್ಚು ಬಂದಿರ್ತದೆ. ಇನ್ನು ಹೆಚ್ಚು ಕೃಷ್ಣ ಭಕ್ತಿ ಬಂದ್ಬಿಟ್ರೆ ಹೆಚ್ಚು ಕಡಿಮೆ ವೈಷ್ಣವ ಕವಿಗಳ ಕಡೆ ಬಂದ್ಬಿಡ್ತದೆ, ಹೌದಾ? ಕೃಷ್ಣ ಭಕ್ತಿ ಅದು ಜೈನರ ಕಡೆ ಬಂದಾಗ ಬೇರೆ ಆಗಿಬಿಡ್ತದೆ, ಹೌದಾ? ಅಂದ್ರೆ ಆ ಸಾಲುಗಳನ್ನ ನೋಡಿದಾಗ ಅದ್ರ ಜೈನತ್ವನೋ ವೈಷ್ಣವತ್ವನೋ ಏನು ಇದೆ ಅನ್ನುವಂತ ಅಂಶವನ್ನು ಕೂಡ ನಮ್ಗೆ ಅರ್ಥ ಆಗುವಂತ ರೀತಿಯ ಒಂದು ಮನಸ್ಥಿತಿ ನಮ್ಮ ಹತ್ರ ಬಂದು ತಲುಪಿಬಿಡ್ತದೆ. ಆ ರೀತಿಯಾಗಿ ಇಲ್ಲಿ ಓದೋದನ್ನು ರೂಢಿಸ್ಕೋಬೇಕು. ಬಹುಶಃ ನನಗೇನು ಅನಿಸ್ತದ, ಇನ್ನ ಒಂದು ಎರಡು ಪಿರಿಯಡ್ ವರೆಗೆ, ಇನ್ನೊಂದು ಎರಡು ಅವಧಿ ನಾನು ತೆಗೆದುಕೊಂಡಾಗ ನಿಮಗೆ ಪುರಾಣಗಳ ಕಂಪ್ಲೀಟ್ ಒಂದು ಮುಗಿಸಿ, ಈ ಪುರಾಣಗಳ ಮೇಲೆ ಹೆಚ್ಚು ಕಡಿಮೆ ಒಂದು 30-50 ಕ್ವಶನ್ ಅಥವಾ 100 ಕ್ವಶನ್ಗಳು ಒಂದು ಕ್ವಶನ್ ನಾನು ಮಾಡ್ತೀನಿ, ಹೌದಾ? ಆವಾಗ ಪುರಾಣಗಳನ್ನು ನೋಡುವಂತ ಒಂದು ರೀತಿ ಬೇರೆ ಆಗಿ ಹೋಗ್ಬಿಡ್ತು. ಇದು ನಿಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ವಿಷಯ. ಆಮೇಲೆ ಒಂದು ಜೈನ ಸಾಹಿತ್ಯದ ಒಂದಿಷ್ಟು ಲಕ್ಷಣಗಳನ್ನ ನಾವು ನೋಡ್ಬೇಕು. ಜೈನ ಸಾಹಿತ್ಯದ ಲಕ್ಷಣಗಳು ಅಲ್ಲಿ ಚಂಪು ಲಕ್ಷಣನು ಕೂಡ ಬರ್ತದೆ, ಜೈನ ಸಾಹಿತ್ಯದ ಲಕ್ಷಣ ಬರ್ತದೆ, ಆಮೇಲೆ ಅಲ್ಲಿ ಜೈನ ಮಹಾಭಾರತಗಳ ಲಕ್ಷಣ ಬರ್ತದೆ, ಜೈನ ಪುರಾಣಗಳ ಲಕ್ಷಣ ಬರ್ತದೆ. ಇವೆಲ್ಲ ಅಂಶಗಳನ್ನು ಕೂಡ ನಾವು ತಗೊಂಡು ಜೊತೆಗೆ ಕನ್ನಡ ಸಾಹಿತ್ಯಕ್ಕೆ ಪ್ರೇರಣೆಯಾಗಿರ್ತಕ್ಕಂತಹ ಮೊಟ್ಟ ಮೊದಲ ಧರ್ಮ ಅಂದ್ರೆ ಜೈನ ಧರ್ಮ, ಅದರದ್ದು ಒಂದು ಪ್ರಭಾವ ಹೇಗಾಗಿತ್ತು ಅನ್ನೋದನ್ನು ಕೂಡ ನೋಡಿದ್ರೆ ಜೈನ ಸಾಹಿತ್ಯ ಕಂಪ್ಲೀಟ್ ಮುಗೀತದೆ. ಜೈನ ಸಾಹಿತ್ಯ ಓದುವುದು ಅಂದ್ರೆ 10ನೇ ಶತಮಾನವನ್ನ ಬಹಳ ವ್ಯವಸ್ಥಿತವಾಗಿ ನೀವು ತಿಳಿದುಕೊಂಡಂತೆ. ಜೈನತ್ವ ಇರದೆ ಬೇರೆ ಏನೂ ಅಲ್ಲಿ ನಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ. ವೈಷ್ಣವರು ಬರ್ತಾರೆ ಸ್ವಲ್ಪ ಸ್ವಲ್ಪ ಜನ, ವೀರಶೈವರು ಒಂದಿಬ್ರು ಬರ್ತಾರ, ಅವ್ರು ಸ್ವಲ್ಪ ಸ್ವಲ್ಪ, ಯಾಕೆ 10ನೇ ಶತಮಾನ ಸಂಪೂರ್ಣ ಜೈನ ಯುಗನೇ ನಮ್ಗೆ ನೋಡೋದಕ್ಕೆ. ಹಾಗಾಗಿ ಆ ಜೈನ ಲಕ್ಷಣಗಳನ್ನು ನೋಡ್ತಾ ಹೊಸ ರೀತಿಯಾದಂತಹ ಅಧ್ಯಯನವನ್ನ ಮಾಡುವಂತ ಕೆಲಸವನ್ನ ನಾವು ಇಲ್ಲಿ ಮಾಡಬೇಕು ಅನ್ನುವಂಥ ವಿಚಾರವನ್ನ ನಾನು ಹೇಳೋದಕ್ಕೆ ಬಯಸ್ತೀನಿ. ಆಯ್ತು, ಇವತ್ತು 48 ಜನ ಇದ್ದೀರಿ. ಬಹುಶಃ ನಾನು ಇನ್ನು ಕೂಡ ನಿಮಗೆ ಹೇಳಬೇಕು ಏನು ಸ್ನೇಹಿತರೆ ಅಂತಂದ್ರೆ, ಇನ್ನು ಯೂಟ್ಯೂಬ್ ಲೈವ್ ಕ್ಲಾಸ್ ಅನ್ನ ಇನ್ನೊಂದು 3-4 ಮಾಡಿ, ಬಹುಶಃ ಈ ಒಂದು ಜೈನ ಸಾಹಿತ್ಯ ಒಂದು ಕಂಪ್ಲೀಟ್ ಮುಗಿಸಿ ಯೂಟ್ಯೂಬ್ ಲೈವ್ ಈ ಪ್ರೋಗ್ರಾಮ್ ಅನ್ನ ಬಿಟ್ಟು ಹೊಸ ರೀತಿಯಾದ ಆಪ್ ಮತ್ತೆ ಆಲ್ರೆಡಿ ನಾವು ಮಾಡಿದ್ದೀವಿ, ಅದು ಅದರಲ್ಲಿ ನೀವು ಜಾಯ್ನ್ ಆಗ್ತೀರಿ. ಆ ಸಮಯದಲ್ಲಿ ಇಡೀ ಎಲ್ಲ ಪಬ್ಲಿಕ್ಗೂ ಕೂಡ ಕ್ಲಾಸ್ಗಳು ಹೋಗೋದಿಲ್ಲ, ಯಾರು ನಾನು ಲಿಂಕ್ ಕೊಟ್ಟಿರ್ತೀನಿ ಅವ್ರು ಮಾತ್ರ ಅಲ್ಲಿ ಇರ್ತೀರಿ. ಅದನ್ನ ಯಾಕಂದ್ರೆ ನಮ್ಮ ಟೀಮ್ನವರು ಇದರ ನಾವು ಯೋಚನೆ ಮಾಡಿದ್ದೀವಿ, ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ, ನಾಳೆ ಒಂದು ಕ್ಲಾಸ್ ಇರ್ತದೆ ಅಥವಾ ಇರದೇ ಹೋಗ್ಬೋದು, ಯಾಕಂದ್ರೆ ನಾಳೆ ಮತ್ತು ನಾಡಿದ್ದು 2 ದಿವಸ ನ್ಯಾಷನಲ್ ಸೆಮಿನಾರ್ ಇದೆ ನಮ್ದು ಬೆಂಗಳೂರಿನಲ್ಲಿ. 2-3 ದಿನಗಳವರೆಗೆ ನಾನು ಬೆಂಗಳೂರಿನಲ್ಲಿ ಇರ್ತೀನಿ. ಬೆಂಗಳೂರಿನ ಸುತ್ತಮುತ್ತಲಿನ ಸ್ನೇಹಿತರು ಕೂಡ ಭೇಟಿ ಆಗ್ಬೋದು ಅಲ್ಲಿ. ಅಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು ನ್ಯಾಷನಲ್ ಸೆಮಿನಾರ್ ಇದೆ, ಅಲ್ಲಿ ಮುಗಿಸ್ಕೊಂಡಾದ್ಮೇಲೆ ಮತ್ತೆ 2 ದಿವಸದ ನಂತರ ಮತ್ತೆ ಪುನಃ ಕ್ಲಾಸ್ಗಳನ್ನ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಒಂದು ಏನಾದರೂ ಪ್ರಶ್ನೆಗಳಿದ್ರೆ ನೋಡೋಣ. ಏನಾದರೂ ಹಾಕಿದ್ರೆ ಟೆಲಿಗ್ರಾಮ್ ಲಿಂಕ್ ಕೇಳಿದ್ದೀರಿ, ಟೆಲಿಗ್ರಾಮ್ ಲಿಂಕ್ ಪ್ರತಿ ಒಂದು ವಿಡಿಯೋದ ಕೆಳಗಡೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇರ್ತದೆ, ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಪ್ರತಿ ವಿಡಿಯೋದ ಕೆಳಗಡೆ ನಾ ಹಾಕಿದ್ದೀನಿ. ಈಗೇನ್ 3 ವಿಡಿಯೋ ಇದ್ದಾವೆ, ಅಲ್ಲಿ ನೀವು ಕ್ಲಿಕ್ ಮಾಡಿರಿ, ಡೈರೆಕ್ಟ್ ನೀವು ಟೆಲಿಗ್ರಾಮ್ ಚಾನಲ್ಗೆ ಬಂದು ಜಾಯ್ನ್ ಆಗ್ತೀರಿ ಸ್ನೇಹಿತರೆ. ಆಮೇಲೆ ಏನದು ಶಿವಲೀಲಾ ಮೇಡಮ್ ಅವ್ರಿಗೆ ಅದ್ಭುತ ಸರ್ ಅಂತ, ಥ್ಯಾಂಕ್ ಯು ಮೇಡಮ್. ನಮಗೆ ಡೈಲಿ ಲೈವ್ ಕ್ಲಾಸ್ ಯೂಟ್ಯೂಬ್ನಲ್ಲಿ ಹೇಗೆ ಮಾಡಬೇಕು, ಯಾರು ಇದು ಬಾಬು ಪಠಾನ್ ಸರ್? ನೋಡ್ರಿ,
ಅದು ಕೂಡ ನಿಮ್ಗೆ ಹೇಳ್ಬೇಕು. ಕೆಲವರು ನಮ್ಮ ಹಳೆ ಸ್ನೇಹಿತರು ಇದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಏನಂತಂದ್ರೆ ಒಂದು ಟೆಲಿಗ್ರಾಮ್ ಲಿಂಕ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಇಲ್ಲಿ ತಿರುಗನ್ನಡ ಚಾವಡಿಯ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವಿದ್ರೆ ಕರೆಕ್ಟ್ ಆಗಿ 8 ಗಂಟೆ ಆಸ್ಪಾಸ್ಗೆ ಅಲ್ಲಿ ಒಂದು ಯೂಟ್ಯೂಬ್ ಲಿಂಕ್ ಬರ್ತದ. ಯೂಟ್ಯೂಬ್ದು ಅದಕ್ಕೆ ಬ್ಲ್ಯಾಂಕ್ ಇದ್ದಂಗೆ ಇರ್ತೈತಿ, ಮ್ಯಾಲ ಒಂದು ನೀಲಿ ಕಲರ್ ಒಂದು ಬ್ಲಿಂಕ್ ಆಗ್ತಾ ಇರ್ತದ, ಅದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ಲೈವ್ ಕ್ಲಾಸಿಗೆ ಬರ್ತೀವಿ. ಇನ್ನು ಅದಕ್ಕಿಂತ ಸಿಂಪಲ್ ಅಂದ್ರೆ ತಿರುಳುಗನ್ನಡ ಚಾವಡಿಯ ಒಂದು ವಿಡಿಯೋ ಏನಿದೆ ಅದನ್ನ ನೋಡ್ತಾ ಕೆಳಗೊಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಇಲ್ಲಿ ಚಲೋ ಮಾಡಿದ ತಕ್ಷಣ ಅಲ್ಲಿ ತಾನೇ ನೋಟಿಸ್ ಬರ್ತೈತಿ, ಅದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಕ್ಲಾಸ್ ನಲ್ಲಿ ಜಾಯ್ನ್ ಆಗ್ತೀರಿ, ಅದು ನಿಮಗೆ ಗೊತ್ತಾಗ್ಬೇಕು. ಇನ್ನ ತುಂಬಾ ಜನ ಇದ್ರಿ, ನಮ್ಮ ಹರೀಶ್ ಸರ್ ಇದ್ದಾರೆ, ಈ ಸಾರಿ ಸ್ವಲ್ಪರಲ್ಲೇ ತಪ್ಪಿಸ್ಕೊಂಡ್ರು ಅವರು, ಈ ಬಾರಿ ತಪ್ಪಿಸ್ಕೊಳ್ಲಿಕ್ಕಿಲ್ಲ, ಬಹಳ ಕಷ್ಟಪಟ್ಟಿರತಕ್ಕಂತ ವ್ಯಕ್ತಿಗಳು. ಆಮೇಲೆ ಶಿವಕರ್ಣ ಅವರು ನಮ್ಮ ಇದ್ರವರು ಗುಲ್ಬರ್ಗದವರು, ಬಹಳ ಬಹಳ ಕಷ್ಟಪಟ್ಟಿರ್ತಕ್ಕಂಥ ವ್ಯಕ್ತಿ ಅವರು ಕೂಡ. ಚೈತನ್ಯ ಮೇಡಮ್ ಅವರು ಇದ್ದಾರೆ, ನಿಲೋ ಪರ್ಮೀನ್ ಅವರು ಇದ್ದಾರೆ, ತುಂಬಾ ಜನ ಇದ್ದೀರಿ. ಥ್ಯಾಂಕ್ ಯು ಸುಖದೇವ್ ಆನಂದ ಸರ್ ಅವರು ಪ್ರೊಫೆಸರ್ ಆಗಿದ್ದಾರೆ, ನಮ್ಮ ಮಮತಾ ಮೇಡಮ್ ಅವರು ಕೂಡ ಇದ್ದಾರೆ ಇದರಲ್ಲಿ, ತುಂಬಾ ಜನ ಪ್ರೊಫೆಸರ್ಸ್ಗಳು ಈಗಾಗಲೇ ಇದ್ದಾರೆ. ಎಲ್ಲರೂ ತುಂಬಾ ಜನ ಹೇಳಿದ್ರಿ ಶಿಕ್ಷಕರ ದಿನಾಚರಣೆ ಶುಭಾಶಯಗಳು ಅಂತ, ತಮಗೂ ಕೂಡ ಇದು ಬಹುಶಃ ನಮ್ಮ ಭಾರತೀಯ ಕ್ಯಾಲೆಂಡರ್ನಲ್ಲಿ ಶಿಕ್ಷಕರಿಗೋಸ್ಕರ ಇರುವಂತಹ ಒಂದು ದಿನ ಇದು, ಬಹಳ ಖುಷಿಯ ದಿವಸ. ಇವತ್ತು ನಮ್ಮ ಕಾಲೇಜಿನಲ್ಲಿ ಬಹುಪಾಲು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ರು, ಆದ್ರೂ ಕ್ಲಾಸ್ಗಳನ್ನು ತಪ್ಪಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಬಂದು ಮತ್ತೆ ನಾನು ತಮ್ಮೊಂದಿಗೆ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದೀನಿ. ಎಲ್ಲರೂ ಶಿಕ್ಷಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿರ್ತಕ್ಕಂಥ ಸರ್ವರಿಗೂ ಕೂಡ ಪುನಃ ವಂದನೆಗಳನ್ನು ಸಲ್ಲಿಸಿ, ಮತ್ತೆ ನಮ್ಗೆ ಬಹಳ ಖುಷಿ ಅನಿಸ್ತು, ನಮ್ಮ ಯಶೋಧ ಮೇಡಮ್ ಅವರು ತಮ್ಮ ಶಾಲೆಯ ಬೋರ್ಡ್ ಮೇಲೆ ತಿರುಳುಗನ್ನಡ ಚಾವಡಿ ಇದು ನನ್ನ ಗರಡಿ, ಹಚ್ಚುವುದು ಕನ್ನಡದ ಕಿಡಿ ಅನ್ನೋದು ನಮ್ಮ ತಿರುಳುಗನ್ನಡ ಚಾವಡಿ ಒಂದು ಸ್ಲೋಗನ್ ಅನ್ನು ಮಾಡ್ಕೊಂಡಿದ್ವಿ, ಅದನ್ನ ತಮ್ಮ ಬೋರ್ಡ್ ಮೇಲೆ ಬರ್ದಿದ್ರು. ನಮ್ಮ ಸ್ಟಾಫ್ನವರು ಬಹಳ ಖುಷಿ ಪಟ್ಟರು, ಸರ್ ನೀವು ಬಹಳ ನಿಮ್ಮ ಮಾತುಗಳು ಎಲ್ಲೆಲ್ಲೋ ದೂರ ದೂರ ಮುಟ್ಟಿವೆಲ್ಲ, ಬಹಳ ಸಂತೋಷ ಅಂತ ಇಟ್ಕೊಂಡು ಸಂತೋಷ ವ್ಯಕ್ತಪಡಿಸಿದ್ರು. ಹಾಗೆ ಮನುಷ್ಯ ಬೆಳೀತಾ ಬೇಕು, ಎಲ್ಲರೂ ಕೂಡ ಬೆಳಿಬೇಕು, ನೀವೆಲ್ಲರೂ ಕೂಡ ಬೆಳಿತೀರಿ, ಎಲ್ಲರೂ ಕೂಡ. ನಾನು ಈ ಸಾರಿ ಲಿಮಿಟೆಡ್ ನಾನು ಅನ್ಕೊಂಡಿದ್ದೀನಿ, ಒಂದು ನೂರು ಜನ ಪೋಸ್ಟ್ ಅದಾವ, 100 ರಿಂದ 200 ಜನ ತಗೊಳ್ಳೋದು, ಯಾಕಂದ್ರೆ ಇನ್ನೊಂದು 50-60 ಪೋಸ್ಟ್ಗಳು ಜಾಸ್ತಿ ಆಗುವ ಸಾಧ್ಯತೆ ಕೂಡ ಇವೆ ಅನ್ನುವಂಥ ಮಾತನ್ನು ನೋಡಿದ್ದೀನಿ. ಸಾಧ್ಯವಾದಷ್ಟು 1-2 ಮಾತ್ರ ತೆಗೆದುಕೊಂಡು ನಿಮಗೆ ವೈಯಕ್ತಿಕ ಗಮನ ಕೊಡೋದ್ರ ಮೂಲಕ ಕ್ಲಾಸ್ಗಳನ್ನ ಮಾಡಿ ಪ್ರತಿಯೊಬ್ಬರು ಕೂಡ ಲಿಸ್ಟ್ ನಲ್ಲಿ ಬರುವಂತೆ ನೋಡಿಕೊಳ್ಳಬೇಕು ಅನ್ನುವಂತ ಒಂದು ಉದ್ದೇಶವನ್ನ ನಾನು ಹೊಂದಿದ್ದೀನಿ. ಈ ಬಾರಿ ನೋಡೋಣ ಏನಾಗುತ್ತೆ, ನಿಮ್ಮ ಅಭಿಪ್ರಾಯಗಳು ಏನ್ ಬರ್ತಾವ ಅದನ್ನೆಲ್ಲ ನೋಡಿಕೊಂಡು ಅದೇ ತರ ಮುಂದುವರುವಂತ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು, ಥ್ಯಾಂಕ್ ಯು.